ಕರುಳಪಟ್ಟಿಯನ್ನು ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತೇನೆ. ಪದಾಧಿಕಾರಿಗಳನ್ನು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ಳುವಂತಹ ಕಾರ್ಯಕ್ರಮ. ವಲಯಾಧ್ಯಕ್ಷರಾಗಿರುವಂತಹ ಲಯನ್ ದಿನ್ಪಾಲ್ ಶೆಟ್ಟಿ MJF ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಜನ್ಸಾಲೆ ಸಿದ್ದಾಪುರ ಇದರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸರ್ವ ಸದಸ್ಯರ ಪರವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಪ್ರಾಂತೀಯ ಅಧ್ಯಕ್ಷರಾಗಿರುವಂತಹ ಲಯನ್ ದಿನಕರ್ ಶೆಟ್ಟಿ MJF ಇವರನ್ನು ಕೂಡ ಈ ಸಮಾರಂಭದ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂತಹ ಲಯನ್ ಜಯಪ್ರಕಾಶ್ ಶೆಟ್ಟಿ ಕಟ್ಟಗೆರೆ, ರಾಮಿ ಫೌಂಡೇಶನ್ ಟ್ರಸ್ಟ್ನ ಟ್ರಸ್ಟಿ ಆಗಿರುವಂಥ ಅವರು ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಈ ಸಮಾರಂಭಕ್ಕೆ ಆಗಮಿಸಿರುವ ಅವರನ್ನು ಲಯನ್ಸ್ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಈ ಸಮಾರಂಭದ ಮುಖ್ಯ ಕೇಂದ್ರ ಬಿಂದುವಾಗಿರುವಂಥ ಇಂದಿನ ಪದಪ್ರಧಾನಾಧಿಕಾರಿಗಳು ಲಯನ್ ಪ್ರಕಾಶ್ ಬೆಟ್ಟಿನ್ MJF ಲಯನ್ ಜಿಲ್ಲಾ ಸಂಯೋಜನಾಧಿಕಾರಿಗಳು ಈ ಸಮಾರಂಭದ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಸರ್, ದಯವಿಟ್ಟು ವೇದಿಕೆಯ ಮೇಲ್ಭಾಗದಲ್ಲಿ ತಾವು ಆಸೀನರಾಗಬೇಕು ಎನ್ನುವುದಾಗಿ ನೆರೆದಂಥ ಎಲ್ಲ ಲಯನ್ಸ್ ಬಂಧುಗಳ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್, ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಲಯನ್ ಇಂಜಿನಿಯರ್ ರತ್ನಾಕರ್ ಶೆಟ್ಟಿ, ಡಿಸ್ಟ್ರಿಕ್ಟ್ ಅಂಬಾಸಿಡರ್ ಇವರನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆಯ ಮೇಲ್ಭಾಗಕ್ಕೆ ತಾವು ಬರಮಾಡಿಕೊಳ್ತಿದ್ದೇವೆ. ಸರ್, ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಎನ್ನುವುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಗೌರವ ಅತಿಥಿಗಳನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಸಮಾರಂಭವನ್ನು ಸಂಪ್ರದಾಯದಂತೆ ಆರಂಭಿಸುತ್ತಿದ್ದೇವೆ. ಸಭೆಯನ್ನು ಸುಸ್ಥಿತಿಗೆ ತರುವಲ್ಲಿ ಲಯನ್ ಪ್ರವೀಣ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಾಯೇತ್ ಸರ್ವವಿಘ್ನೋಪ ಶಾಂತಯೇ ಶಾಂತಯೇ. ರಾಷ್ಟ್ರೀಯ ಸಂಸ್ಥೆಯ ನೀತಿ ನಿಯಮಾನುಸಾರ ಈ ಒಂದು ಸಭೆಯಲ್ಲಿ ಧ್ವಜವಂದನೆಯನ್ನು ಗೈಯುವರಿದ್ದಾರೆ ಲಯನ್ ಉದಯ್ ಮಡಿವಾಳ ಇವರು. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ, ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದು ಅವಲಂಬಿಸಿರುತ್ತದೆ. ಸುವರ್ಣಾಕ್ಷರಗಳಿಂದ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಕೀರ್ತಿಯನ್ನು ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಡುವಂತೆ ಮಾಡುತ್ತದೆ. ನೀತಿ ಸಂಹಿತೆಯನ್ನು ಬೋಧಿಸಲಿಕ್ಕಿದ್ದಾರೆ ಲಯನ್ ಪ್ರದೀಪ್ ಕುಮಾರ್ ಹೆಗಡೆಯವರು. ಪ್ರದೀಪ್ ಕುಮಾರ್ ಭಂಡಾರಿಯವರು, ಲಯನ್ ಪ್ರದೀಪ್ ಕುಮಾರ್ ಭಂಡಾರಿ. ಉಚ್ಚ ಗುಣಮಟ್ಟದ ಸೇವೆಗಾಗಿ ಶ್ರೇಯಸ್ಸನ್ನು ಸಂಪಾದಿಸುವುದಕ್ಕೆ ಅರ್ಹತೆ ಗಳಿಸುವಷ್ಟರ ಮಟ್ಟಿಗೆ ಪರಿಶ್ರಮಪೂರ್ವಕವಾಗಿ ದುಡಿಮೆಯಿಂದ ತನ್ನ ವೃತ್ತಿಯಲ್ಲಿ ಅದರ ಪರಮ ಪಾವಿತ್ರ್ಯದಲ್ಲಿ ವಿಶ್ವಾಸ ಪ್ರದರ್ಶಿಸುತ್ತೇವೆ. ಯಶಸ್ಸಿನಲ್ಲಿ ಹಾಗೂ ಆ ಮೂಲಕ ಸಲ್ಲಬೇಕಾದ ಲಾಭದಲ್ಲಿ ನನ್ನ ನ್ಯಾಯಸಮ್ಮತ ಪಾಲನ್ನು ಕೋರುತ್ತೇನೆ. ಆದರೆ ಅನುಚಿತ ಪ್ರಯೋಜನ ಇಲ್ಲವೇ ಪ್ರಶ್ನಾರ್ಹ ಕೃತಿಗಳಿಂದಾಗಿ ಆತ್ಮಪ್ರತಿಷ್ಠೆಯನ್ನು ಬಲಿಕೊಟ್ಟು ಯಶಸ್ಸನ್ನಾಗಲಿ ಲಾಭವನ್ನಾಗಲಿ ಬಯಸಲಾರೆ. ನನ್ನ ಉದ್ಯೋಗ ವ್ಯವಹಾರಗಳ ಅಭಿವೃದ್ಧಿಗಾಗಿ ಇನ್ನೊಬ್ಬರ ಉದ್ಯೋಗ ವ್ಯವಹಾರ ಕೆಡಿಸುವ ಅವಶ್ಯಕತೆ ಇಲ್ಲ ಎಂಬುದನ್ನು ಮರೆಯಲಾರದೆ ಪರಿಪಾಲಿಸುವೆ. ನನ್ನ ನಿಷ್ಠೆ ಗ್ರಾಹಕರಿಗೆ ಮೀಸಲು, ಆತ್ಮಸಾಕ್ಷಿಗಾಗಿ ನಡೆದುಕೊಳ್ಳುವೆ.
ಮಿತ್ರತ್ವ ಗುರಿಯೇ ಹೊರತು ಸಾಧನವಲ್ಲ ಎಂಬುದನ್ನು ಅರಿತುಕೊಳ್ಳುವೆ. ಒಬ್ಬರು ಇನ್ನೊಬ್ಬರಿಗೆ ಸಲ್ಲಿಸುವ ಸೇವೆಯಲ್ಲಿ ಮಿತ್ರತ್ವವಿಲ್ಲ, ಆದರೆ ಆ ಸೇವೆಯನ್ನು ಅದು ಸಂದ ಭಾವನೆಯಿಂದ ಸ್ವೀಕರಿಸುವುದೇ ನಿಜವಾದ ಮೈತ್ರಿ ಎಂಬುದನ್ನು ಗುರುತಿಸುವೆ. ಒಬ್ಬ ನಾಗರಿಕನಾಗಿ ನನ್ನ ದೇಶ, ನನ್ನ ರಾಜ್ಯ ಹಾಗೂ ನನ್ನ ಸಮುದಾಯಕ್ಕೆ ಸಲ್ಲಬೇಕಾದ ಕರ್ತವ್ಯ ಹೊಣೆ ಏನೆಂಬುದನ್ನು ಸದಾ ಸ್ಮರಣೆಯಲ್ಲಿಟ್ಟುಕೊಳ್ಳುವೆ. ಹಾಗೂ ಮಾತು, ಕೃತಿ, ಸಾಧನ ಈ ಮೂರು ದೃಷ್ಟಿಯಿಂದ ಅವುಗಳಿಗೆ ನನ್ನ ನಿಶ್ಚಲ ನಿಷ್ಠೆ ಹಾಗೂ ಸೇವೆ ಮೀಸಲಾಗಿರುತ್ತದೆ. ತೊಂದರೆಯಲ್ಲಿರುವವರಿಗೆ ನನ್ನ ಸಹಾನುಭೂತಿ ಸದಾ ಲಭ್ಯ. ನನ್ನ ಸಹವರ್ತಿಗಳಿಗೆ, ಬಲಹೀನರಿಗೆ ನನ್ನ ನೆರವು ಮೀಸಲು. ಅವಶ್ಯಕತೆಗಳು ಉಳ್ಳವರಿಗೆ ನನ್ನ ಸ್ವತ್ತಿನಿಂದ ಸಹಾಯ ಪ್ರಾಪ್ತವಾದರೆ ಸಂತೋಷಿಸುವೆ. ಟೀಕೆಯಲ್ಲಿ ಜಾಗರೂಕನಾಗಿರುವೆ, ಪ್ರಶಂಸೆಯಲ್ಲಿ ಉದಾರನಾಗಿರುವೆ. ರಚನಾತ್ಮಕ ಕಾರ್ಯಗಳಿಗೆ ಅದು ಮೀಸಲಾಗಿರುತ್ತದೆ, ವಿನಃ ವಿನಾಶಕೃತ್ಯಗಳಿಗಾಗಿ ಅಲ್ಲ. ಧನ್ಯವಾದಗಳು. ಸಿದ್ದಾಪುರ ಜನಸಾಲೆ ಕ್ಲಬ್ನ ಅಧ್ಯಕ್ಷನಾಗಿ ಎಲ್ಲ ರೀತಿಯ ಸಾಮಾಜಿಕ ಸೇವೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನನ್ನ ಈ ಲಯನ್ಸ್ ಕ್ಲಬ್ ಬಂಧುಗಳಿಗೆ, ಪ್ರಪ್ರಥಮವಾಗಿ ಎಲ್ಲ ಲಯನ್ಸ್ ಕ್ಲಬ್ ಸಿದ್ದಾಪುರ ನನ್ನ ಈ ಬಂಧುಗಳಿಗೆ ಹೃದಯ ಸ್ಪರ್ಶಿಯ ಅಭಿನಂದನೆಗಳು ಸಲ್ಲಿಸಬೇಕಾಗತ್ತೆ. ಯಾಕೆ ಕೇಳಿದರೆ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ನನಗೆ ಕೈಜೋಡಿಸ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸಂಜೀವ್ ಶೆಟ್ಟಿಯವರು, ಶೇಖರ್ ಶೆಟ್ಟಿಯವರು ಹಾಗೂ ಚಂದ್ರಶೇಖರ್ ಶೆಟ್ಟಿ ಹಾಗೆ ನಮ್ಮ ಮನೋರಾಜ್ ಶೆಟ್ಟಿಯವರು ಎಲ್ಲ ಕಾರ್ಯಕ್ರಮದಲ್ಲಿಯೂ ನನಗೆ ಸಹಭಾಗಿತ್ವವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಯಾಕೆ ಕೇಳಿದರೆ ನಾನು ದೂರದ ಕುಂದಾಪುರದಲ್ಲಿ ಉದ್ಯೋಗಿಯಾದರೂ ಕೂಡ ಸಿದ್ದಾಪುರದಲ್ಲಿ ಕೆಲವೊಂದು ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ತಾಂತ್ರಿಕ ಅಡಚಣೆ ಇರುವುದರಿಂದ ಕೂಡ ಕೆಲವೊಂದು ಕಾರ್ಯಕ್ರಮ ಮನೋರಾಜ್ ಶೆಟ್ಟಿಯವರೇ ನಡೆಸಿಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ನಾನೊಂದು ಕೃತಜ್ಞತೆಯನ್ನು ಹೇಳಬೇಕಾಗತ್ತೆ ಈ ಸಂದರ್ಭದಲ್ಲಿ. ಇನ್ನೊಂದು ವಿಚಾರ ಹೇಳಿದ್ರೆ ಅವರ ಸೋದರಾಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರು, ಅವರು ಜೆ ಡಬಲ್ ಇ ಆಗಿದ್ದಾರೆ. ಕೊನೆಗೆ ಅವರಿಗೆ ಎ ಡಬಲ್ ಇ ಚಾರ್ಜ್ ಸಿಕ್ಕಿದ್ರಿಂದ ಅವರಿಗೂ ನನ್ನೊಂದಿಗೆ ಸ್ಪಂದಿಸಲಿಕ್ಕೆ ತೊಂದರೆ ಆದರೂ ಕೂಡ ನಾವು ಅವ್ರಿಗೆ ಹತ್ರ ಹತ್ರ ನಮ್ಮ ಕಚೇರಿ ಮತ್ತು ಅವ್ರ ಕಚೇರಿ ಇರುವುದನ್ನು, ಅವ್ರ ಕಚೇರಿಯಲ್ಲಿ ಕೆಲವೊಂದು ಕೆಲಸವನ್ನು ನಾವು ಕಂಪ್ಯೂಟರ್ ಮೂಲಕ ಲಯನ್ಸ್ ಜಿಲ್ಲಾ ಇದಕ್ಕೆ ನಾವು ಕೆಲವೊಂದು ಮಾಹಿತಿಯನ್ನು ತಲುಪಿಸಿ ಅವರು ಕೂಡ ಸಹಕರಿಸಿದ್ದಾರೆ. ಹಾಗೆ ಕೋಶಾಧಿಕಾರಿಯಾಗಿರ್ತಕ್ಕಂಥ ಉದಯ್ ಕುಮಾರ್ ಶೆಟ್ಟಿ, ಇವರಲ್ಲಿ ನಾವು ಎಲ್ಲ ಸಂಘ ಸಂಸ್ಥೆಯಲ್ಲಿ ನಾವು ಸಿದ್ದಾಪುರದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೇವೆ. ಆದರೂ ಕೂಡ ಉದಯ್ ಕುಮಾರ್ ಶೆಟ್ಟಿಯವರು ಕೆಲವೊಂದು ಅವರಿಗೆ ಸಮಸ್ಯೆ ಆಗಿದೆ, ನನ್ನ ಅಧ್ಯಕ್ಷ ಅವಧಿಯಲ್ಲಿ ಅವರಿಗೆ ಒಂದು ಅವರ ಸ್ವಂತ ಸಮಸ್ಯೆಯಲ್ಲಿ ಸಿಕ್ಕಿಹಾಕಿದರೂ ಕೂಡ ಅದನ್ನು ಮರೆತು ನನ್ನೊಂದಿಗೆ ಅವರು ಪ್ರತಿ ದಿವಸ, ಯಾಕೆಂದರೆ ನಾವು ಬ್ಯಾಂಕಿನಲ್ಲಿ ವಸೂಲಿ ಮಾಡ್ತಾ ಇದ್ದೇವೆ, ಬ್ಯಾಂಕಿನಲ್ಲಿ ವಸೂಲಿಕ್ಕಿಂತ ಅವರು ನಮಗೆ ಎಲ್ಲ ಕರೆನ್ಸಿಗಳನ್ನು, ಎಲ್ಲ ರೆವಿನ್ಯೂಗಳನ್ನು ವಸೂಲಿ ಮಾಡಿಕೊಟ್ಟು ಡಿ ಡಿ ಮಾಡುವುದರಲ್ಲಿ ಅವರು ನನ್ನೊಂದಿಗೆ ಕೈಜೋಡಿಸಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಾಕೆ ಕೇಳಿದರೆ ಈ 18-19 ನಮ್ಮ ಜರ್ನಿ ಏನಿದೆ, ನಮ್ಮ ಪ್ರಯಾಣ ಏನಿದೆ ಈ ಸಂಸ್ಥೆಯಲ್ಲಿ, ನಾವು ಹಲವಾರು ಸಂಘ ಸಂಸ್ಥೆಯಲ್ಲಿ ಇರುವುದರಿಂದ ನಮಗೇನು ಕಷ್ಟ ಆಗಲಿಲ್ಲ. ಯಾಕೆಂದರೆ ನಾವು ಹಳೆ ವಿದ್ಯಾರ್ಥಿ ಸಂಘಲ್ಲೂ ಇದೇ ಸಮಿತಿ ಇರುವುದು, ಗಣೇಶೋತ್ಸವ ಸಮಿತಿಯಲ್ಲೂ ಇದೇ ಸಮಿತಿ ಇರುವುದು, ಶಾರದೋತ್ಸವ ಸಮಿತಿಯಲ್ಲೂ ಇದೇ ಇರುವುದು, ಯಕ್ಷನ್ ಡಿಸರ್ ಸಮಿತಿಯಲ್ಲೂ ಇದೇ ಇರುವುದರಿಂದ ನಮಗೆ ಕಷ್ಟ ಆಗಲಿಲ್ಲ ಅಂತ ಕಾಣಿಸ್ತದೆ. ಆದರೂ ಕೂಡ ತದನಂತರವಾಗಿ ನಾವು ಕೆಲವೊಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಸಿದ್ದಾಪುರ ಹಳೆ ವಿದ್ಯಾರ್ಥಿ ಸಂಘದ ಪ್ರೆಸಿಡೆಂಟ್ ಆಗಿ ನಾನು ಕೂಡ ಅಲ್ಲಿ ಆ ಶಾಲೆಗೆ ಒಂದು 25,000 ನೆಲ ಹಾಸಿಕೊಳ್ಳಲಿಕ್ಕೆ ನನ್ನ ಸೋದರಾಗಿದ್ದ ಉಮಾಶಂಕರ್ ಸಂಡಿ ಕೇಳಿಕೊಂಡಾಗ ಅವರು ಒಪ್ಪಿಕೊಂಡಿದ್ದಾರೆ. ಅದನ್ನು ಕೂಡ ಈ ಕ್ಲಬ್ನಲ್ಲಿ ನಾವು ಅವರಿಗೆ ಕೊಟ್ಟಿದ್ದೇವೆ. ನಾವು ಕೂಡ ಅಲ್ಲಿ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಹಳೆ ವಿದ್ಯಾರ್ಥಿಗಳಾಗಿರೋದ್ರಿಂದ ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಹೀಗೆ ಅನೇಕ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಇನ್ನೊಂದು ವಿಶೇಷ ಕಾರ್ಯಕ್ರಮ ಇವತ್ತು, ನನ್ನ ಸ್ನೇಹಿತರಾಗಿರ್ತಕ್ಕಂಥ ಜಯಪ್ರಕಾಶ್ ಶೆಟ್ಟಿ ಕಟ್ಕೇರಿಯವರನ್ನು ನಾನು ಕೇಳಿಕೊಂಡೆ, ನಮ್ಮ ಅವಧಿಯಲ್ಲಿ ಸಿದ್ದಾಪುರಕ್ಕೆ ನೀವು ಕೊಡಬೇಕು, ದಕ್ಷಿಣ ಏನು ಮುಂಬೈಯಲ್ಲಿ, ಇಂಗ್ಲೆಂಡ್ನಲ್ಲಿ, ದುಬೈಯಲ್ಲಿ ಇರ್ತಕ್ಕಂಥ ಇವೆಯಲ್ಲಿರ್ತ ವರದರಾಜ್ ಶೆಟ್ಟಿ ಫೌಂಡೇಶನ್ನಿಂದ ಸಿದ್ದಾಪುರಕ್ಕೆ ನೀವೇನಾದ್ರು ಕೊಡುಗೆ ಕೊಡಬೇಕು. ಅನೇಕ ಕಡೆ ಸಾಧಾರಣ 30-40 ಲಕ್ಷ ಜಿಲ್ಲಾ ಉಡುಪಿ ಜಿಲ್ಲೆಗೆ ಅವರು ಸಹಕಾರವನ್ನು ಕೊಟ್ಟಿದ್ದ ಆರ್ಥಿಕ ಸಹ. ಯಾಕೆ ಕೇಳಿದರೆ ವರದರಾಜ್ ಶೆಟ್ಟರು ನನಗೆ ಸ್ನೇಹಿತಕ್ಕಿಂತ ಜಯಪ್ರಕಾಶ್ ಶೆಟ್ಟಿಯವರು ನನಗೆ ಆತ್ಮೀಯ ಸ್ನೇಹಿತ. ಯಾಕೆಂದರೆ ವರದರಾಜ್ ಶೆಟ್ಟರು ಅವರು ಜಯಪ್ರಕಾಶ್ ಶೆಟ್ಟರಿಗೆ ಏನಾದರೂ ರುಜು ಹಾಕಿದರೆ ವರದರಾಜ್ ಶೆಟ್ಟರ ಹಣ ಇಲ್ಲಿ ಬರ್ತದೆ ಅಂತ ನನಗೆ ಗೊತ್ತು. ಆದ್ದರಿಂದ ಜಯಪ್ರಕಾಶ್ ಶೆಟ್ಟರಿಯಲ್ಲಿ ನಾನು ಒಂದು ವಿನಂತಿಕೊಂಡಾಗ ನಾನು ಯಾರಿಗೆ ಶ್ರೀಮಂತರಿಗೆ ಅಥವಾ ನನ್ನ ಸ್ನೇಹಿತರಿಗೆ ನನ್ನ ಸಂಬಂಧಿಗಳಿಗೆ ನಾನು ಹಣ ಕೊಡಬೇಕು ಅಂತ ಅವರನ್ನು ಕೇಳಲಿಲ್ಲ. ಕೆಲವೊಂದು ಜನಗಳಿಗೆ ನಾನು ಕೊಡಬೇಕು, ಅಶಕ್ತರಿಗೆ ನನ್ನ ಪಾಲಿನ 2% ಆದರೂ ಅಥವಾ 5% ಆದರೂ ಅಶಕ್ತರಿಗೆ ಕೊಡಬೇಕು ಅಂತ ಕೇಳ್ಕೊಂಡಾಗ ಅವರು ಏಕಾಏಕಿಯಾಗಿ ಪ್ರವೀಣ್ ಕುಮಾರ್ ಶೆಟ್ಟರ್ ನಿಮ್ಮ ಪ್ರೋಗ್ರಾಮ್ ಯಾವತ್ತಂತ ಕೇಳಿ ನಾನು ನಿಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿ ವರದರಾಜ್ ಶೆಟ್ಟರ್ ಅವರಿಗೆ ಫೋನ್ ಮಾಡಿ ಅವರು ನಮಗೆ ಒಂದು 15 ಜನಕ್ಕೆ ಅಶಕ್ತರಿರ್ಬೋದು, ವಿದ್ಯಾರ್ಥಿ ವೇತನ ಇರ್ಬೋದು, ಎಲ್ಲ ಕಾರ್ಯಕ್ರಮಕ್ಕೆ ಇವತ್ತು ನಮಗೆ ಮೊದಲು ಅವರದ್ದು ಈ ಕಾರ್ಯಕ್ರಮಕ್ಕೆ ನಮಗೆ ವಿಶೇಷವಾದ ಒಂದು ಅತಿಥಿ ಅಂತ ಹೇಳ್ಬೋದು ಇವತ್ತು ನಮಗೆ. ಯಾಕಂದರೆ ಈ ಕಾರ್ಯಕ್ರಮ ಅದ್ಧೂರಿ ಆಗಲಿಕ್ಕೆ ಅವರು ನನಗೆ ವೈಯಕ್ತಿಕವಾಗಿ ನನಗೂ
ಅವರಿಗೆ ಸ್ನೇಹಿತರು ಇರೋದ್ರಿಂದ ಅವರ ಕೊಡುಗೆಯನ್ನು ಯಾವತ್ತೂ ನಾವು ಈ ಲಯನ್ಸ್ ಕ್ಲಬ್ ಸಿದ್ದಾಪುರದಲ್ಲಿ ಮರೀಲಿಕ್ಕಿಲ್ಲ. ಯಾಕಂದರೆ ಮುಂದೆನೂ ಕೂಡ ನಾವು ಅವ್ರನ್ನ ಅಪೇಕ್ಷಿಸ್ತೇವೆ, ಅವರ ಒಂದು ಸಹಕಾರವನ್ನು. ಅದೇ ರೀತಿಯಾಗಿ ವರದರಾಜ ಶೆಟ್ಟಿಯವರ ಎಲ್ಲ ಇವತ್ತು ಒಂದು 15 ಜನ ನಾವೇನು ಕಳಿಸಿದ್ದೇವೆ ಎಲ್ಲರಿಗೂ ಅವರು ಇವತ್ತು ಚೆಕ್ ವಿತರಣೆ ಮಾಡಿದ್ದಾರೆ, ನಮಗೆ ಕಳಿಸ್ಕೊಟ್ಟಿದ್ದಾರೆ, ಯಾವುದೂ ಇಲ್ಲ ಅಂತ ಹೇಳಲಿಲ್ಲ ನನಗೆ ಅವರು. ತದನಂತರ ಸಿದ್ದಾಪುರದಲ್ಲಿ ಒಂದು 245 ಜನಿಗೆ ನನ್ನ ಅವಧಿಯಲ್ಲಿ ನಾವೆಲ್ಲ ಕೂಡಿಕೆಯಿಂದ ಸಿದ್ದಾಪುರದಲ್ಲಿ ಒಂದು ದೃಷ್ಟಿ ತಪಾಸಣಾ ಕೇಂದ್ರವನ್ನು ನಮ್ಮ ವಿಷಯದಲ್ಲಿ ನಾವು ಒಂದು ಭಾಗಿಯಾಗಿದ್ದೇವೆ. ಅದು ಸಿದ್ದಾಪುರ ಇತಿಹಾಸದಲ್ಲಿ ಯಾರೂ ಮಾಡಲಿಲ್ಲ. ನಾನು ನಮ್ಮ ಇಡೀ ಸಂಘಟನೆ 30 ಜನ ಸಂಘಟನೆಯಲ್ಲಿ ನಾವು ಮೆಂಬರ್ಸ್ ಇದ್ದೇವೆ. 30 ಜನ ಸೇರಿ 245 ಜನಿಗೆ ದೃಷ್ಟಿ ತಪಾಸಣೆಯನ್ನು ಮಾಡಿ 125 ಜನಿಗೆ ನಾವು ಪಾರ್ವತಿ ಮಾವಶ್ ಶೆಟ್ಟಿ ಮುದ್ದು ಮನೆಗೆ 3 ದಿವಸ, ನಾನು ಸತೀಶ್ ಶೆಟ್ಟರು ವಿಶೇಷವಾಗಿ ಆ ದಿವಸ, ಮತ್ತು ಇವರು ಉದಯಕುಮಾರ್ ಶೆಟ್ಟರು ಎಲ್ಲರೂ ಮಾಡ್ತಾರೆ ಕಾರ್ಯಕ್ರಮ, ಒಂದು ದಿವಸದಲ್ಲಿ ಮಾಡ್ತಾರೆ, ಒಂದು ಫೋಟೋ ತಗೋದು ಪೇಪರಿಗೆ ಹಾಕೋದು, ನಾವು ದೃಷ್ಟಿ ತಪಾಸಣೆ ಮಾಡಿದ್ದೇವೆ ನಮ್ಮ ಕ್ಲಬ್ಬಿಂದ ಅಂತ. ಇದು ಪ್ರಯೋಜನ ಇಲ್ಲ ಅಂತ ನಾನು ಹೇಳೋದು. 3 ದಿವಸ ನಾವು ಬೆಳಿಗ್ಗೆ 6 ಗಂಟೆಗೆ ಬಂದು ಅವರನ್ನು ಬಸ್ಸರಿಸಿ ತಪಾಸಣೆ ನಂತರ ಯಾರು ಕ್ಯಾಟ್ರೇಟ್ ಆಪರೇಷನ್ ಮಾಡಲಿಕ್ಕೋಸ್ಕರ ಬಸ್ಸನ್ನು ಹರಿಸಿ ನಾವು ಮುದ್ದು ಮನೆಗೆ ಬಿಟ್ಟು ಮತ್ತೆ ಒಂದು ದಿವಸ ಹಾಲ್ಟ್ ಆಗಿ ಅದರಲ್ಲಿ 60 ಜನಕ್ಕೆ ಕ್ಯಾಟ್ರೇಟ್ ಆಪರೇಷನ್ ನಾವು ಮಾಡಿದ್ದೇವೆ. ಇದು ಸಿದ್ದಾಪುರದಲ್ಲಿ ನಾನು ಹೇಳ್ದಲ್ಲ, ಪಾರ್ವತಿ ಮಾವಶೆಟ್ಟರು ಅವರ ಟ್ರಸ್ಟಿನವರೇ ಹೇಳ್ತಾರೆ. ಶಿಸ್ತುಬದ್ಧ ಕಾರ್ಯಕ್ರಮ ಅಂತ ಹೇಳಿದರೆ ಸಿದ್ದಾಪುರದ, ಯಾಕಂದರೆ ಅದರಲ್ಲಿ ನಾನು ನಾಗಭೂಷಣ ಡಾಕ್ಟರ್ನ ಸ್ವಲ್ಪ ಸ್ಮರಿಸಬೇಕಾಗುತ್ತೆ. ಮತ್ತು ಎಲ್ಲ ಸಿದ್ದಾಪುರದ ಆಶಾ ಕಾರ್ಯಕರ್ತರು ಮನೆ ಮನೆಗೆ ನಾವು ಪ್ಯಾಂಪ್ಲೇಟ್ಸ್ 1000 ಪ್ಯಾಂಪ್ಲೇಟ್ಸನ್ನು ಮಾಡಿ ಮನೆ ಮನೆಗೆ ನಾವು ಪ್ಯಾಂಪ್ಲೇಟ್ಸನ್ನು ಹಚ್ಚಿ ಆಶಾ ಕಾರ್ಯಕರ್ತರ ಮೂಲಕ ಮತ್ತು ವೈದ್ಯಾಧಿಕಾರಿ ನಾಗಭೂಷಣ ಡಾಕ್ಟರ್ ಹಾಗೂ ತಾಲೂಕು ವೈದ್ಯಾಧಿಕಾರಿ ಕೂಡ ನಮಗೆ ಸಹಕಾರವನ್ನು ಕೊಟ್ಟು ಎಲ್ಲರಿಗೆ ಅತಿ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ನಾವು ಮಾಡಿ ನಮಗೆ ಹೆಮ್ಮೆ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆ ಕೇಳಿದರೆ ಇಂಥ ಕಾರ್ಯಕ್ರಮ ಪರೋಪಕಾರಿ ಕಾರ್ಯಕ್ರಮ ಹಾಗೂ ನಾನು ಪದಗ್ರಹಣ ಮಾಡ್ತಕ್ಕಂಥ MNED ಸಂದರ್ಭದಲ್ಲಿ ಹೇಳಿದೆ, ಪರೋಪಕಾರಿ ಕಾರ್ಯ ಆಗಬೇಕು, ಸ್ವಾಸ್ಥ್ಯ ಕಾಪಾಡಬೇಕು, ಸಮಾಜಶಾಸ್ತ್ರ ಕಾಪಾಡಬೇಕಂತ. ನನ್ನ ತಾಯಿ ಈ ದಿನಕ್ಕೆ ನಾಡ್ದು ಆಗಸ್ಟ್ 28ಕ್ಕೆ 1 ವರ್ಷ ಆದ್ದರಿಂದ ಸಿದ್ದಾಪುರಕ್ಕೆ ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಕೊಡಬೇಕು ಅವರ ಸ್ಮರಣಾರ್ಥ ಅಂತ, ಹಾಗೂ ನನ್ನ ಸೋದರಾಗಿರ್ತಂಥ ಚಿತ್ರಾನಂದ ಶೆಟ್ಟಿ ಸ್ಮರಣಾರ್ಥವಾಗಿ ಹಾಗೂ ನನ್ನ ಸ್ನೇಹಿತ ಆಗಿರ್ತಂಥ ಸದಾನಂದ ಶೆಟ್ಟಿ ನಾನು ಕೇಳಿಕೊಂಡೆ ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಮಾಡಬೇಕು ಸಿದ್ದಾಪುರಕ್ಕೆ, ಇಲ್ಲಿವರೆಗೆ ಯಾರೂ ಕೊಟ್ಟಿಲ್ಲ ಅಂತ. ಆದರೂ ಸಿದ್ದಾಪುರಕ್ಕೆ ಅವಶ್ಯಕತೆ ಇದೆ, ಅದು ಅವಶ್ಯಕತೆ ಇದು ಮಿಸ್ಯೂಸ್ ಆಗಬಾರ್ದು ಅಂತ ಕೂಡ ನಾವು ಸ್ಟೇಷನಿಗೆ ಹೇಳಿದ್ದೇವೆ. ಅದನ್ನು ನಾವು ಇವತ್ತು ಬ್ಯಾರಿಕೇಡನ್ನು ಸಿದ್ದಾಪುರ ಸರ್ಕಲಲ್ಲಿ SI ಅವರು 35ಕ್ಕೆ ರಿಟೈರ್ಡ್ ಆಗ್ತಾರೆ ಅಂತ ಹೇಳಿದ್ರೆ ನಮ್ಮ ಅದೃಷ್ಟವಶಾತ್ ಅವರಿಗೆ 28ಕ್ಕೆ ಅವರಿಗೆ ನಾನು ಬರ್ತೇನೆ, ನಾನು ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಿ ಅದನ್ನು ಇವತ್ತು ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೇವೆ. ಅದು ಕೂಡ ಸುಸ್ಥಿತಿಯಲ್ಲಿ ಇರಲಿ ಸಿದ್ದಾಪುರ ಜನತೆಗೆ, ಯಾಕಂದರೆ ಒಂದು ಈ ವೆಹಿಕಲ್ ಸಿದ್ದಾಪುರ ಸರ್ಕಲ್ನಲ್ಲಿ ಭಾಳ ಸಮಸ್ಯೆ ಇದೆ, ಅದಕ್ಕೋಸ್ಕರ ನಾವು ಅದನ್ನು ಮನಗಂಡು ನಾವು ಅದನ್ನು ಕೊಟ್ಟಿದ್ದೇವೆ. ಅದಕ್ಕೆ ಎಲ್ಲರೂ ನಮ್ಮ ಸದಸ್ಯರು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂಥ ಮಾತನ್ನು ಹೇಳಿ ನನ್ನ ಈ ಒಂದು ಜರ್ನಿ ಏನಿದೆ ನಿಮ್ಮಿಂದ ಇಡಲಿಕ್ಕೆ ನಾನು ಇಟ್ಟಿದ್ದೇನೆ. ಹಾಗೆ ಸಿದ್ದಾಪುರ ಜನಸಾ ಲಯನ್ ಕ್ಲಬ್ 2019-20 ಪದಪ್ರದಾನ ಸಮಾರಂಭದಲ್ಲಿ ಉಪಸ್ಥಿತರುವ ಅತಿಥಿ ಅಭ್ಯಾಗತನ್ನು ಸ್ವಾಗತಿಸಲು ಸಂತೋಷ ಪಡುತ್ತೇನೆ. ಪ್ರಕಾಶ್ ಶೆಟ್ಟಿನ್ MJ ಇವತ್ತಿನ ಪದಪ್ರದಾನ ಅಧಿಕಾರಿಯಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ದಿನಾಕರ್ ಶೆಟ್ಟಿ MJF ಪ್ರಾಂತೀಯ ಅಧ್ಯಕ್ಷರು Region 5 ಅವರನ್ನು ಕೂಡ ಇವತ್ತು ಆತ್ಮೀಯವಾಗಿ ಸಿದ್ದಾಪುರ ಲಯನ್ಸ್ ಕ್ಲಬ್ ಪರವಾಗಿ ಸ್ವಾಗತ. ಆತ್ಮೀಯ ಸ್ನೇಹಿತರು ದಿನಪಾಲ್ ಶೆಟ್ಟರು ಇವತ್ತಿನಿಂದಲ್ಲ, ಯಾಕಂದರೆ ನಮ್ಮ ಕೋಆಪರೇಟಿವ್ ಸೊಸೈಟಿ ಡೈರೆಕ್ಟರ್ ಆಗಿದ್ದಾರೆ ಅವರು, ಸಾಧಾರಣ 30 ವರ್ಷದ ಹಿಂದೆ ನನಗೆ ಅವ್ರ ಪರಿಚಯ. ಅರುಣ್ ಕುಮಾರ್ ಶೆಟ್ಟರು ಇವರು ನಮಗೆ ಸಂಬಂಧಿ ಕೂಡ, ಎಲ್ಲಿದ್ದರೂ ನನ್ನ ಸಂಬಂಧಿ ಅಂತ ಹೇಳೋರು ಅರುಣ್ ಕುಮಾರ್ ಹೇಗಡವರು. ಇವರು ಜಿಲ್ಲಾ ಸಂಯೋಜಕರು ಜಿಲ್ಲಾ 317 ಅವರನ್ನು ಕೂಡ ಸ್ವಾಗತಿಸ್ತೇನೆ. ಹಾಗೆ ಉದಯ್ ಕುಮಾರ್ ಶೆಟ್ಟರು ಇವರು ನಮ್ಮ ಹಳೆಯ ದೋಸ್ತಿಗಳು, ಉದಯ್ ಕುಮಾರ್ ಶೆಟ್ಟರು ಸಾಧಾರಣ ಈ ಭಾಗದಲ್ಲಿ ಭಾಳ ಸಮರ್ಪಕವಾಗಿ ಕಾರ್ಯನಿರ್ವಹಿಸತಕ್ಕಂಥ ಒಂದು ವ್ಯಕ್ತಿ, MJF ಜಿಲ್ಲಾ ಸಂಯೋಜಕ, ಇವ್ರನ್ನು ಕೂಡ ಆತ್ಮೀಯವಾಗಿ ಸಾಗಿಸ್ತೇನೆ. JP ಶೆಟ್ಟಿ ಟ್ರಸ್ಟಿ ರಾಮಿ ಫೌಂಡೇಶನ್ ಇವರನ್ನು, ಇವರು ವೇದಿಕೆ ಬನ್ನಿ ಅಂತ ಹೇಳಿದರೂ ಕೂಡ ನಾನು ಎಲ್ಲೂ ವೇದಿಕೆಗೆ ಬರುವುದಿಲ್ಲ ಮಾರ್ರೆ ಅಂತೇಳಿ ಹೇಳ್ತಾರೆ ಅವರು. ಅವರನ್ನು ಕೂಡ ಸಿದ್ದಾಪುರದ ಜನತೆಯ ಪರವಾಗಿ ಹಾಗೂ ಎಲ್ಲ ಅಶಕ್ತರು ಎಲ್ಲ ಆರೋಗ್ಯ ವಿದ್ಯಾರ್ಥಿ ವೇತನ ಇರತಕ್ಕಂಥ ಈ ವ್ಯಕ್ತಿಯನ್ನು ಇವತ್ತು ಸ್ವಾಗತಿಸ್ತೇನೆ. ಇಂಜಿನಿಯರ್ ಇವರನ್ನು ಕೂಡ ಇವತ್ತು ನಾನು ಈ ಲಯನ್ಸ್ ಕ್ಲಬ್ ಪರವಾಗಿ ಅವರನ್ನು ಸ್ವಾಗತಿಸ್ತೇನೆ. ಹಾಗೂ ನಮ್ಮೊಂದಿಗೆ 2018-19 ಸಾಲಿನಲ್ಲಿ ಕಾರ್ಯದರ್ಶಿಯಾಗಿ ಕೈಜೋಡಿಸ್ತಕ್ಕಂಥ ಭರತ್ ಶೆಟ್ಟಿ AEE ಇವರನ್ನು ಕೂಡ ಸ್ವಾಗತಿಸ್ತೇನೆ. ಹಾಗೂ ಖಜಾಂಚಿಯಾಗಿರ್ತಕ್ಕಂಥ ಉದಯ್ ಶೆಟ್ಟಿ AS ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಜಿಲ್ಲಾ ನಾಯಕರುಗಳಿಗೆ ಹಾಗೂ ನಮ್ಮ ವಲಯದ ಬೇರೆ ಬೇರೆ ಕ್ಲಬ್ನಿಂದ ಆಗಮಿಸಿದ ಅಧ್ಯಕ್ಷರು ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಹಾಗೂ ನಮ್ಮ ಲಯನ್ಸ್ ಕ್ಲಬ್ ಗೌರವಾನ್ವಿತ ಹಿರಿಯ ಕಿರಿಯ ಲಯನ್ಸ್ ಸದಸ್ಯರು ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ
ಆಹ್ವಾನಿತ ಅತಿಥಿಗಳಿಗೆ, ರೋಟರಿ ಕ್ಲಬ್ ಸದಸ್ಯರಿಗೆ, ಮಾಧ್ಯಮ ಮಿತ್ರರಿಗೂ ಸ್ವಾಗತ ಮಾಡ್ತಾರೆ. ಹಾಗೂ ಅಶಕ್ತ ಕುಟುಂಬದವರಿಗೂ ಕೂಡ, ವಿದ್ಯಾರ್ಥಿ ವೇತನ ಪಡೆಯುವ ಎಲ್ಲ ಕುಟುಂಬದವರಿಗೂ ಇವತ್ತು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸಿ ನನ್ನ ಈ ಸಣ್ಣ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಆಗಮಿಸಿರುವಂತಹ ಎಲ್ಲ ಲಯನ್ಸ್ ಬಂಧುಗಳಿಗೆ, ವಿವಿಧ ಸಂಸ್ಥೆಯ ಪದಾಧಿಕಾರಿಗಳಿಗೆ, ಊರಿನ ನಾಗರಿಕರಿಗೆ ಲಯನ್ಸ್ ಸಂಸ್ಥೆ ಸಿದ್ದಾಪುರ ಜನಸಾಲೆ ಇದರ ಪರವಾಗಿ ಅನಂತ ಅನಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು 19 ಸಾಲಿನ ಲಯನ್ಸ್ ಕ್ಲಬ್ ಸಿದ್ದಾಪುರ ಜನಸಾಲೆ ಕಾರ್ಯಚಟುವಿಕೆ ವರದಿಯನ್ನು ತಿಮ್ಮಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಿನಾಂಕ 26/7/2018 ಲಯನ್ಸ್ ಕ್ಲಬ್ ಸಿದ್ದಾಪುರ ಜನಸಾಲೆ ಪದಪ್ರಧಾನರಿದ್ದು, ಅದರ ಅಧ್ಯಕ್ಷರಾಗಿ ಲಯನ್ ಪ್ರವೀಣ್ ಕುಮಾರ್ ಶೆಟ್ಟಿ, ಕಾರ್ಯದರ್ಶಿಯಾಗಿ ಲಯನ್ ಭರತ್ರಾಜ್ ಶೆಟ್ಟಿ, ಹಾಗೂ ಕೋಶಾಧಿಕಾರಿಯಾಗಿ ಉದಯ್ ಶೆಟ್ಟಿ AS ಇವರು ಆಯ್ಕೆಯಾಗಿರ್ತಾರೆ. ಸದರಿ ಸಮಾರಂಭದಲ್ಲಿ ವಿದ್ಯಾರ್ಥಿ ವೇತನ, ಆರ್ಥಿಕವಾಗಿ ಹಿಂದುಳಿದ ಕುಟುಂಬಕ್ಕೆ ಸಹಾಯಧನ ವಿತರಿಸಲಾಯಿತು. ಹಾಗೂ ಸಿದ್ದಾಪುರ ಪ್ರಾಥಮಿಕ ಶಾಲೆಗೆ ಉದ್ಯಮಿ ಉಮಾಶಂಕರ್ ಶೆಟ್ಟಿ ಪಟೇಲ್ ಹೌಸ್ ಸಿದ್ದಾಪುರ ಇವರಿಂದ ಸುಮಾರು 25,000 ಮಂದಿ ನೆಲಹಾಸು ಟೈಲ್ಸ್ಗಳನ್ನು ವಿತರಿಸಲಾಯಿತು. ಹಾಗೆಯೇ ದಿನಾಂಕ 10/8/2018 ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಾಪುರದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಹಾಗೆ ದಿನಾಂಕ 18/8/2018 ಲಯನ್ ಶ್ರೀಧರ್ ಕಾಮತ್ ಅವರ ಕೃಷಿಗದ್ದೆಯಲ್ಲಿ ನಾಟಿ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಸಹ ಲಯನ್ಸ್ ಕ್ಲಬ್ ವತಿಯಿಂದ ನೆರವೇರಿಸಲಾಯಿತು. ಹಾಗೆ ಕರ್ನಾಟಕ ಸರ್ಕಾರದ ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ ಕಾರ್ಯಕ್ರಮದಡಿ ಅಮಾಸೆ ಬೈಲಿನಿಂದ ಹೊಸಂಗಡಿ ತನಕ ಬೈಕ್ ರ್ಯಾಲಿ ನಡೆಸುವ ಮೂಲಕ ಸ್ವಚ್ಛತೆ ಕುರಿತು ಜನಜಾಗೃತಿಗೆ ನಾವು ಕ್ರಮ ಕೈಗೊಳ್ಳಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯವರು ಸಹಯೋಗ ರ್ಯಾಲಿಯಲ್ಲಿ ನಮ್ಮ ಭಾಗವಹಿಸಿಕೆ ಇರುತ್ತದೆ. ಉಡುಪಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ, ಪಾರ್ವತಿ ಮಾಬುಲ್ ಶೆಟ್ಟಿ ಕಣ್ಣಿನ ಆಸ್ಪತ್ರೆ ಶಿರೂರು, ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿದ್ದಾಪುರ, ಹಾಗೂ ನಮ್ಮ ಕ್ಲಬ್ನ ಸಹಭಾಗಿತ್ವದಲ್ಲಿ ಸುಮಾರು 245 ಜನ ಸ್ಥಳೀಯರ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿರುತ್ತದೆ. ಹಾಗೂ ಇದು ಸಿದ್ದಾಪುರ ಭಾಗದಲ್ಲಿ ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ಪ್ರಶಂಸೆ ವ್ಯಕ್ತಪಡಿಸಲಾಗಿರುತ್ತದೆ. ನಮ್ಮ ಕ್ಲಬ್ನ ವತಿಯಿಂದ ಹಾಗೂ ಯಕ್ಷನುಡಿಸಿರು ಬಳಗ ಸಿದ್ದಾಪುರ ಇವರೊಂದಿಗೆ ತಾಳಮದ್ದಲೆ ಕಾರ್ಯಕ್ರಮ ನಡೆಸಿ ಹಾಗೂ ಅದೇ ಆ ಸದರಿ ಕಾರ್ಯಕ್ರಮಕ್ಕೆ ಆರ್ಥಿಕ ಸಹಾಯವನ್ನು ನೀಡಲಾಗಿರುತ್ತದೆ. ಈ ದಿನ ಅಂದರೆ 28/7/2018 ನಮ್ಮ ಕ್ಲಬ್ ಸದಸ್ಯರಾದ, ಹಾಗೆ ನಮ್ಮ ಕ್ಲಬ್ನ ಹಾಲಿ ಅಧ್ಯಕ್ಷರಾದ ಲಯನ್ ಪ್ರವೀಣ್ ಕುಮಾರ್ ಶೆಟ್ಟಿಯವರು, ತಮ್ಮ ತಾಯಿಯವರಾದ ಹಳ್ನಾಡು ದೊಡ್ಮನೆ ರುದ್ರಮ್ಮ ಶೆಟ್ಟಿ ಹಾಗೂ ಸೋದರ ಚಿತ್ತರಂಜನ್ ಶೆಟ್ಟಿಯವರ ಹೆಸರಿನಲ್ಲಿ, ಹಾಗೆಯೇ ಲಯನ್ ಕ್ಲಬ್ನ ಇನ್ನೊಬ್ಬ ಸದಸ್ಯರಾಗಿರುವಂಥ ಸದಾನಂದ ಶೆಟ್ಟಿಯವರು, ತಮ್ಮ ತಂದೆಯವರಾದ ಬಂದಪ್ಪನಹಳ್ಳಿ ರಾಜೀವ ಶೆಟ್ಟಿ ಹಾಗೂ ತಮ್ಮ ಉದ್ಯಮವಾಗಿರ್ತಕ್ಕಂಥ ಬ್ರಾಹ್ಮಿ ಹಾರ್ಡ್ವೇರ್ ಇದರ ಹೆಸರಿನಲ್ಲಿ ಸಾರ್ವಜನಿಕ ಉಪಯೋಗ ಹಾಕಿ ಬ್ಯಾರಿಕೇಡನ್ನು ಶಂಕರನಾರಾಯಣ ಪೊಲೀಸ್ ಠಾಣೆಗೆ ಹಸ್ತಾಂತರಿಸಿರುತ್ತಾರೆ. ಹಾಗೆ ಅತಿ ಮುಖ್ಯವಾಗಿ ಶ್ರೀ ಕಾಳಾವರ ವರದರಾಜಂ ಶೆಟ್ಟಿ, ರಾಮಿ ಫೌಂಡೇಶನ್ ಮುಂಬೈ ಇವರ ಫೌಂಡೇಶನ್ ವತಿಯಿಂದ ಸಿದ್ದಾಪುರ ಸುಮಾರು 15 ಜನ ಫಲಾನುಭವಿಗಳಿಗೆ ವಿದ್ಯಾರ್ಥಿ ವೇತನ, ಆರೋಗ್ಯ ಹಾಗೂ ಅಶಕ್ತರಿಗೆ ಸಹಾಯಧನ ವಿತರಿಸುವಂತಹ ಇದನ್ನು ಈ ದಿನ ನೆರವೇರಿಸಲಿಕ್ಕಿರ್ತೇವೆ. ಇದು ನಮ್ಮ ಕ್ಲಬ್ಬಿನ ಕಾರ್ಯಚಟುವಿಕೆ ವರದಿ ಮಾಡಿಸಲಿಕ್ಕೆ ಸಂತೋಷಪಡ್ತೇನೆ. ಸಹಾಯಧನ ನೀಡಿದ ರಾಮಿ ಫೌಂಡೇಶನ್ ಚೇರ್ಮನ್ ವರದರಾಜ್ ಎಂ ಶೆಟ್ಟಿ ಅವರ ಪರಿಚಯವನ್ನು ಈ ಸಭೆಗೆ ಪರಿಚಯಿಸಲು ಅತ್ಯಂತ ಸಂತೋಷ ಪಡುತ್ತಿದ್ದೇವೆ. 9ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಪೂರೈಸಿ ನಂತರ ಮುಂಬಯಿಯ ಪ್ರಖ್ಯಾತ ತಾಜ್ ರೆಸಿಡೆನ್ಸಿಯಲ್ಲಿ ಉದ್ಯೋಗಕ್ಕೆ ಸೇರ್ಪಡೆಗೊಂಡು ನಂತರ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಅಲ್ಲಿಂದ ದುಬಾಯಿಗೆ ಹೋಗಿ ಹೋಟೆಲ್ ಉದ್ಯೋಗಕ್ಕೆ ಸೇರಿಕೊಂಡು ನಂತರ ಸ್ವಂತ ಬಂಡವಾಳದಿಂದ ದುಬಾಯಿಯಲ್ಲಿ ಹೋಟೆಲ್ ಉದ್ಯಮವನ್ನು ಆರಂಭಿಸಿದ ಇವರು ಪ್ರಸ್ತುತ UAE ಮತ್ತು ದೇಶ ವಿದೇಶದಲ್ಲಿ ಒಟ್ಟು 28 ಹೋಟೆಲ್ ಹಾಗೂ ರೆಸಿಡೆನ್ಸಿಯನ್ನು ಹೊಂದಿದ್ದು UAEಯಲ್ಲಿ ಪ್ರತಿಷ್ಠಿತ 5 ಉದ್ದಿಮೆದಾರರಲ್ಲಿ ಇವರ ಒಂದು ಉದ್ಯಮವು ಕೂಡ ಸೇರ್ಪಡೆಗೊಂಡಿರುತ್ತದೆ. ವಾರ್ಷಿಕ ತನ್ನ ರಾಮಿ ಫೌಂಡೇಶನ್ ವತಿಯಿಂದ ರೂ 30 ಲಕ್ಷದವರೆಗೆ ವೈದ್ಯಕೀಯ ಅಶಕ್ತರಾಗಿರುವ ಸಮಾಜದವರಿಗೆ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತ ನೀಡಿರುತ್ತಾರೆ. ಹಾಗೂ ಪ್ರತಿ ವರ್ಷ 15 ಜನ ಬಡ ವಿದ್ಯಾರ್ಥಿಗಳಿಗೆ MBBS ಹಾಗೂ ಇಂಜಿನಿಯರಿಂಗ್ ಕಲಿಕೆಯಲ್ಲಿ ಸಂಪೂರ್ಣ ಖರ್ಚುಗಳನ್ನು ವಹಿಸಿಕೊಂಡು ಪ್ರಖ್ಯಾತರಾಗಿರುತ್ತಾರೆ. ಪ್ರಸ್ತುತ 12,000 ಉದ್ಯೋಗವನ್ನು ನೀಡಿ ಅನ್ನದಾತರಾಗಿರುತ್ತಾರೆ. ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಟೇಶ್ವರವನ್ನು ದತ್ತು ಪಡೆದು ಕಾಲೇಜಿನ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಮುಖ್ಯವಾಗಿ ಈ ದಿನದಂದು ನಮ್ಮ ಕ್ಲಬ್ಬಿಗೆ ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚು ಧನ ಸಹಾಯವನ್ನು ನೀಡಿರುತ್ತಾರೆ. ಇಂದು ವರದರಾಜ್ ಎಂ ಶೆಟ್ಟಿಯವರನ್ನು ನಮ್ಮ ಕ್ಲಬ್ಬಿಗೆ ಪರಿಚಯಿಸಿದ ಧನ ಸಹಾಯವನ್ನು ನೀಡುವಲ್ಲಿ ಕಾರಣೀಕರ್ತರಾದ ರಾಮಿ ಫೌಂಡೇಶನ್ನ ಟ್ರಸ್ಟಿಯಾಗಿರುವಂತಹ ಹಾಗೂ ಅರಣ್ಯ ಗುತ್ತಿಗೆದಾರರಾಗಿರುವಂತಹ ಜಯಪ್ರಕಾಶ್ ಶೆಟ್ಟಿ ಕಟ್ಕೆರೆಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂತಹ
ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂತಹ ಲಯನ್ ಪ್ರವೀಣ್ ಕುಮಾರ್ ಶೆಟ್ಟಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದೆಯೂ ಕೂಡ ಹೆಚ್ಚಿನ ಸೇವೆಯನ್ನು ನೀಡುವಿರೆಂಬ ವಿಶ್ವಾಸದೊಂದಿಗೆ ಲಯನ್ ವರದರಾಜ್ ಶೆಟ್ಟಿ ಎಂ ಇವರಿಗೆ ಸಂಘದ ಪ್ರಸಕ್ತ ಸಾಲಿನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಪರವಾಗಿ ಅನಂತಾನಂತ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಸರ್. ಮೊದಲನೇ ಮುಕಾಂಬು ಮಿನ್ ಆನಂದ ದೇವಾಡಿಗ ಮಂಗನ ಸಾಲು, ಅನುಷ ಬಿನ್ ಶೀನಪ್ಪ ಶೆಟ್ಟಿ ಹೆಗ್ಗೇರಿ, ಪಾಂಡು ಬಿನ್ ಸುಬ್ಬನಾಯ್ಕ ಹರಕೆಬಾಳು, ಪಾಂಡು ಬಿನ್ ಸುಬ್ಬನಾಯ್ಕ ಹರಕೆಬಾಳು, ರೋಹಿತ್ ಬಿನ್ ಶೇಷಗಿರಿ ಹೆಬ್ಬಾರ್, ಕಾರ್ತಿಕ ಬಿನ್ ನಾರಾಯಣ ಶೆಟ್ಟಿ, ರೋಹಿತ್ ಕಾರ್ತಿಕ್ ಬಿನ್ ನಾರಾಯಣ ಶೆಟ್ಟಿ, ಮಾನ್ಯ ಜ್ವಾಲಾಮುಖಿ ಬಿನ್ ಶಿವಾಜಿ, ಮಾನ್ಯ ಅಲ್ಲ ಕೀರ್ತನ ಮಾನ್ಯ ಏನೇ ಸರೋಜಕ್ಕ ತಡಿ ಜ್ವಾಲಾಮುಖಿ ಆಯ್ತಲ್ಲ ಕೀರ್ತನ ಮಾಬಲ ಭಂಡಾರಿ ಕೃಷ್ಣರಾವ್ ನಾಯ್ಕ ನೀ ಎಂತ ಕನ್ಫ್ಯೂಷನ್ ಮಾಡಿದೆ ಸರಿ ಕೃಷ್ಣರಾಯ್ ನಾಯ್ಕ ಕೊಡು ಅಲ್ಲಿ ಕೊಡು ನೀ ಅಲ್ಲೇ ನಿಂತ್ಕೋದೆ ಚಂದ್ರಶೇಖರ್ ಪೂಜಾರಿ ಹಿಡ್ಕೋ ಚಂದ್ರಶೇಖರ್ ಪೂಜಾರಿ ಭಾಸ್ಕರಾಚಾರ್ಯ ಚೇತನ್ ಸಿದ್ದಾಪುರ ಜನಸಾಲೆ ಲಯನ್ಸ್ ಕ್ಲಬ್ನ ಪದಪ್ರಧಾನ ಅಧಿಕಾರಿಗಳಾದಂಥ ಶ್ರೀ ಪ್ರಕಾಶ್ ಪೆಟ್ಟಿನ MJF ಇವರನ್ನು ಈ ಸಭೆಗೆ ಪರಿಚಯಿಸಲು ಸಂತೋಷಪಡ್ತೇನೆ. ದಿನಾಂಕ 31/10/1967 ಜನಿಸಿದ ಇವರು 2002 ಲಯನ್ಸ್ ಕ್ಲಬ್ ಕುಂದಾಪುರ ಇದರ ಮೂಲಕ ಲಯನಿಸಮ್ಗೆ ಸೇರ್ಪಡೆಗೊಂಡ ಇವರು ಕ್ಲಬ್ನ ಅಧ್ಯಕ್ಷರಾಗಿ ಪ್ರಾಂತೀಯ ಅಧ್ಯಕ್ಷರಾಗಿ ಲಯನ್ಸ್ ಜಿಲ್ಲೆಯ ವಿವಿಧ ವಿಭಾಗಗಳ ಸಂಯೋಜಕರಾಗಿ ಉತ್ತಮ ಲಯನ್ ಎಂದು ಗುರುತಿಸಿಕೊಂಡವರು. ಉತ್ತಮ ಲಯನ್ ನಾಯಕರಾಗಿರುವ ಇವರು ಪ್ರಸ್ತುತ ಲಯನ್ಸ್ ಜಿಲ್ಲೆ 317C ಇದರ GMT ಕೋಆರ್ಡಿನೇಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರೇ ಇಂದಿನ ನಮ್ಮ ಪದಪ್ರದನಾಧಿಕಾರಿ ಗೌರವಾನ್ವಿತ ಪ್ರಕಾಶ್ ಪೆಟ್ಟಿನ್ MJF ಇವರು. ಲಯನ್ಸ್ ಕ್ಲಬ್ ಸಿದ್ದಾಪುರ ಜನಸಾಲೆಯ ಪದಪ್ರದಾನ ಸಮಾರಂಭ ಅಧ್ಯಕ್ಷರಾಗಿರ್ತಕ್ಕಂಥ ಲಯನ್ ಪ್ರವೀಣ್ ಕುಮಾರ್ ಶೆಟ್ಟಿ ಅವರೇ, ಹಾಗೂ ಕಾರ್ಯದರ್ಶಿಯಾಗಿರ್ತಕ್ಕಂಥ ಲಯನ್ ಭರತ್ರಾಜ್ ಶೆಟ್ಟಿ ಅವರೇ, ಹಾಗೆ ಕೋಶಾಧಿಕಾರಿಯಾಗಿರ್ತಕ್ಕಂಥ ಲಯನ್ ಉದಯ್ ಎಸ್ ಅವರೇ, ಹಾಗೆ ರೀಜನ್ ಚೇರ್ಮನ್ ಆಗಿರ್ತಕ್ಕಂಥ ನಮ್ಮ ಮಿತ್ರರಾದ ಲಯನ್ ದಿನಕರ್ ಶೆಟ್ಟಿ ಅವರೇ,
ಝೋನ್ ಚೇರ್ಮ್ಯಾನ್ ಲಯನ್ ದಿನಪಾಲ್ ಶೆಟ್ಟಿ ಅವರೇ, ಕಳೆದ ವರ್ಷದ ರೀಜನ್ ಚೇರ್ಮ್ಯಾನ್ ಲಯನ್ ಉದಯಕುಮಾರ್ ಶೆಟ್ಟಿ ಅವರೇ, ಹಾಗೂ ರತ್ನಾಕರ್ ಶೆಟ್ಟಿ ಅವರೇ, ಲಯನ್ ಅರುಣ್ ಕುಮಾರ್ ಹೆಗ್ಡೇರ್. ಹಾಗೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಲಯನ್ಸ್ ಕ್ಲಬ್ ಸಿದ್ದಾಪುರದ ಎಲ್ಲ ಗೌರವಾನ್ವಿತ ಸದಸ್ಯರೇ, ನಮ್ಮ ವಲಯ ಹಾಗೂ ರೀಜನ್ನ ಇತರ ಕ್ಲಬ್ಬಿನ ಪದಾಧಿಕಾರಿಗಳೇ, ಸದಸ್ಯರೇ ಹಾಗೂ ಆಮಂತ್ರಿತರೇ, ಲಯನ್ಸ್ ಕ್ಲಬ್ ಸಿದ್ದಾಪುರ ಜನ್ಸಾಲೆ ಸಣ್ಣ ಮಗು, ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ತಾ ಇದೆ. ಲಯನ್ ಉದಯಕುಮಾರ್ ಶೆಟ್ಟಿಯವರ ಒಂದು ಹಾಲಾಡಿಯ ಒಂದು ಹೊಸ ಕ್ಲಬ್ ಪ್ರಾರಂಭ, ಒಂದು ವರ್ಷದ ಒಂದು ಹೊಸ ಕ್ಲಬ್ ಇನ್ನೊಂದು ಕ್ಲಬ್ಬಿಗೆ ಜನ್ಮ ನೀಡಿದ್ದು ನಮ್ಮ ಆ ಒಂದು ಡಿಸ್ಟಿಕ್ಕಿನ ಒಂದು ಇತಿಹಾಸ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇದರಲ್ಲಿ ನಾವು ಅವರ ವರದಿಯ ಅಗತ್ಯ ಇಲ್ಲ, ನಾವು ತಿಳ್ಕೊಳ್ಬೋದು ಉದಯಕುಮಾರ್ ಶೆಟ್ಟರಿಗೆ ನಮ್ಮ ಲಯನಿಸಂನಲ್ಲಿ ಎಷ್ಟು ಆಸಕ್ತಿ ಇದೆ, ಯಾವ ರೀತಿ ಅವರ ಕಾರ್ಯ ವೈಖರಿ ನಡೆದಿದೆ ಅನ್ನೋದನ್ನು ನಾವು ಈ ಒಂದು ಕ್ಲಬ್ಬಿನ ಮುಖಾಂತರವಾಗಿ ನಾವು ತಿಳ್ಕೊಳ್ಬೋದು. ಹಾಗೆ ಅವರೊಂದಿಗೆ ಕೈ ಜೋಡಿಸಿದವರು ಅವರ ಗುರುಗಳು ನಮ್ಮ ಅರುಣ್ ಕುಮಾರ್ ಹೆಗ್ಡೆ ಅವರು, ಆವಾಗ ರೀಜನ್ ಚೇರ್ಮನ್ ಆಗಿದ್ದರು. ಹಾಗೆ ನಮ್ಮ ದಿನಕರ್ ಶೆಟ್ಟಿ ಅವರು ಕೂಡ ಈ ಒಂದು ಕ್ಲಬ್ಬಿನ ಪ್ರಾರಂಭಕ್ಕೆ ಸಾಕಷ್ಟು ಸದಸ್ಯರು ಕೂಡ ಅವರು ನೀಡಿದ್ದಾರೆ. ಅದೇ ರೀತಿ ನಮ್ಮ ರತ್ನಾಕರ್ ಶೆಟ್ಟಿ ಅವರು, ರತ್ನಾಕರ್ ಶೆಟ್ಟಿ ಅವರು ಮತ್ತು ನಮ್ಮ ಅರುಣ್ ಕುಮಾರ್ ಅವರು ಈಗ ನಮ್ಮ ಈ ಏರಿಯಾದ ಕ್ಲಬ್ಬಿನ ಜನಕರಂದೇ ಖ್ಯಾತಿಯಾಗಿದ್ದಾರೆ ಡಿಸ್ಟಿಕ್ಕಲ್ಲಿ. ಯಾವ ಗವರ್ನರ್ ಬಂದರೂ ಇವರು ಮೂರು ಜನರನ್ನ ಖಂಡಿತವಾಗಿ ಬಿಡೋದಿಲ್ಲ, ಯಾಕಂದರೆ ಅಷ್ಟೊಂದು ಆ ಲಯನಿಸಮಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇದೆ, ಆಸಕ್ತಿ ಇದೆ. ಖಂಡಿತ ನಮ್ಮ ಕ್ಲಬ್ಬಲ್ಲಿ ನಮ್ಮ ಡಿಸ್ಟಿಕ್ನಲ್ಲಿ 82 ಕ್ಲಬ್ ಇತ್ತು, ಇವತ್ತು ಅದು 96 ಆಗಿದೆ. ಅದಲ್ಲದೆ ಕಳೆದ ವರ್ಷ 11 ಕ್ಲಬ್ ಸೇರ್ಪಡೆ ಆಗಿದೆ. ಅದಲ್ಲದೆ ಇನ್ನೊಂದು ಇತಿಹಾಸ ನಿರ್ಮಾಣ ಆಗಿದೆ. ಈ ವರ್ಷ ಮೊನ್ನೆ ನಡೆದ ನಮ್ಮ ಡಿಸ್ಟಿಕ್ ಇನ್ಸ್ಟಾಲೇಷನ್ ಕಾರ್ಯಕ್ರಮದಲ್ಲಿ 11 ಹೊಸ ಕ್ಲಬ್ ಇಂಟರ್ನ್ಯಾಷನಲಲ್ಲಿ ಪ್ರತಿಯೊಂದು ಎಲ್ಲ ರೆಡಿಯಾಗಿ, ಚಾರ್ಟರ್ ಕೂಡ ರೆಡಿಯಾಗಿ ಆ ಕ್ಲಬ್ಬಿಗೆ ಸಂಪೂರ್ಣವಾದ ನೀಡಬೇಕಾದಂಥ ಎಲ್ಲ ಕ್ಲಬ್ಬಿನ ಡ್ಯೂಸ್ ಇರ್ಬೋದು, ಆ ಗಾಂಗ್ ಗ್ಯಾವೆಲ್ ಎಲ್ಲದನ್ನ ಆ ದಿನ ಅವರು ಸಭೆಯಲ್ಲಿ ನೀಡಿದ್ದು, ಅದೊಂದು ಖಂಡಿತ ಬಹಳ ಒಂದು ದೊಡ್ಡ ವಿಶೇಷತೆ. ಇವತ್ತು ನಮಗೆ 96+106 ಕ್ಲಬ್ ನಮ್ಮ ಡಿಸ್ಟಿಕ್ಕಿಗೆ ಆಗಿದೆ. ಆದ್ಮೇಲೆ ಇವತ್ತು ತಾವೆಲ್ಲ ನೋಡಿದ್ದೀರಿ ಲಯನ್ಸ್ ಬಗ್ಗೆ, ಲಯನ್ಸ್ ಏನು ಮಾಡ್ತಾ ಇದೆ ಅನ್ನೋದನ್ನು ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟರ ಒಂದು ಮಾತಲ್ಲೇ ನಮಗೆ ಗೊತ್ತಾಗಿದೆ. ಅಷ್ಟು ಸಂತೋಷದಿಂದ ಅವರು ಕಳೆದ ವರ್ಷ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಇವತ್ತೊಂದು ಬ್ಯಾರಿಕೇಡ್ ನೀಡಿದಂಥ ಒಂದು ಕೊಡುಗೆ ಇರ್ಬೋದು, ಅಥವಾ ಕಣ್ಣಿನ ತಪಾಸಣಾ ಶಿಬಿರ ಇರ್ಬೋದು, ಅದೇ ರೀತಿಯಲ್ಲಿ ನೆಲಹಾಸನ್ನು ನೀಡಿದ್ದಿರ್ಬೋದು, ಅಷ್ಟು ಚಿಕ್ಕ ಕಾರ್ಯಕ್ರಮಗಳನ್ನು ಚೊಕ್ಕವಾಗಿ ಚಂದ ರೀತಿಯಲ್ಲಿ ಮಾಡಬೇಕು, ಉತ್ತಮವಾಗಿ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀಡಬೇಕಂತೇಳಿ ನಮ್ಮ ಜೆ ಪಿ ಶೆಟ್ಟರ ಒಂದು ಸಹಕಾರದಿಂದ, ನಮ್ಮ ರಾಮಿ ಫೌಂಡೇಶನ್ ಅವರಿಂದ, ನಮ್ಮ ವರದಾ ಶೆಟ್ಟರು ಭಾಳ ಕೊಡುಗೆ ಇದ್ದಾನೆ, ನಮ್ಮ ಕೋಟೇಶ್ವರ ಕ್ಲಬ್ಬಿನ ಮುಖಾಂತರ ಕೂಡ ಹಲವಾರು ಕೊಡುಗೆಯನ್ನು ನಾವು ಈ ಹಿಂದೆ ಕೂಡ ನೀಡಿದ್ದೇವೆ, ಪ್ರತಿ ವರ್ಷ ನೀಡ್ತಾ ಬಂದಿದ್ದೇವೆ. ಅವರ ಒಂದು ಸ್ಲೋಗನ್ ಹಾಕಿದ್ದಾರೆ, ನನಗೆ ನೋಡಿ ಭಾಳ ಖುಷಿಯಾಯಿತು. ನೋಡಿ, ಇದೇ ಸ್ಲೋಗನ್ ಸಾಕು, ಎದುರಿಗೆ ನಮ್ಮ ಯಾವ ಮಾತು ಅಗತ್ಯ ಇಲ್ಲ. ಸಮ್ಮನ್ ಸಿಟಿಂಗ್ ಇನ್ ದ ಶೇಡ್ ಟುಡೇ ಬಿಕಾಸ್ ಸಮ್ಮನ್ ಪ್ಲಾಂಟೆಡ್ ಎ ಟ್ರೀ ಎ ಲಾಂಗ್ ಟೈಮ್ ಎಗೋ. ಯಾರೋ ನೆಡ್ತಾರೆ, ಇವತ್ತು ನಾವು ಗಿಡ ಮರ ನೆಡ್ತೇವೆ, ಆದರೆ ಅದರ ಫಲ ನಮಗೆ ಸಿಗುತ್ತೋ ಇಲ್ಲೋ, ಆದ್ದರಿಂದ ಮುಂದೆ ಯಾರಿಗಾದರೂ ಅದರಿಂದ ಖಂಡಿತ ಸಹಕಾರ ಆಗುತ್ತೆ, ಅವರಿಗೆ ಅದರ ಫಲ ಸಿಗುತ್ತೆ. ಆ ನಿಟ್ಟಿನಲ್ಲಿ ಅವರು ಸೇವಾ ಮನೋಭಾವದಿಂದ ಸೇವೆಯನ್ನು ನೀಡ್ತಾ ಇದ್ದಾರೆ. ಹುಲ್ಲಾಗೂ ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗೂ ಕಲ್ಲಾಗೂ ಕಷ್ಟಗಳ ಮಳೆವಿಧಿ ಸುರಿಯೆ, ಬೆಲ್ಲ ಸಕ್ಕರೆ ಆಗೂ ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅನ್ನುವಂಥ ಮಾತಿನಂತೆ ಅವರು ನಡೀತಾ ಇದ್ದಾರೆ. ಇದೇ ನಮ್ಮ ಲಯನ್ಸಿನ ತತ್ವ. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಲಯನ್ಸ್ ಸಂಸ್ಥೆ ನಡೆಯುವುದು ಭಾಳ ಕಷ್ಟ. ನಾವು ಸಾಧಾರಣ ಒಂದು 5-6 ವರ್ಷದ ಹಿಂದೆ ನಮ್ಮ ಕುಂದಾಪುರ ಸಿಟಿ ಅಂತ ಪ್ರದೇಶದಲ್ಲಿ ಲಯನ್ಸ್ ಎಲ್ಲ ಕ್ಲಬ್ಗಳೆಲ್ಲ ಇತ್ತು, ಉಡುಪಿ ಇದೆಲ್ಲ ನಡೀತಾ ಇತ್ತು. ಆದರೆ ಹಳ್ಳಿ ಪ್ರದೇಶದಲ್ಲಿ ನಾವು ಕೂಡ ಪ್ರಯತ್ನ ಮಾಡಿರಲಿಲ್ಲ, ಇದು ನಡೆಯೋದು ಹೇಗೆ ನಡೆಸ್ತಾರೆ, ನಡೆಯೋದು ಕಷ್ಟ ಅಂತ. ಆದರೆ ಕಷ್ಟ ಏನಿಲ್ಲ, ಭಾಳ ಸರಳ. ಯಾಕಂದರೆ ನಾವು ಒಂದು ಇವತ್ತೊಬ್ಬರು ನಮಗೆ ಈ ವಿ ವಿ ಕೃಷ್ಣಾರೆಡ್ಡಿ ಅಂತೇಳಿ ನಮ್ಮ ಒಬ್ಬರು ಐಡಿ ಅವರು ಹೇಳ್ತಾ ಇದ್ರು, ಸಣ್ಣ ಲೆಕ್ಕಾಚಾರ ಹಾಕಿದರೆ ನಾವು ದಿನಕ್ಕೆ ಒಂದು ಸಿಗರೇಟ್ ಸೇರಿದರೆ ಸಾಧಾರಣ 15-20 ರೂಪಾಯಿ ಒಂದು ಸಿಗರೇಟಿಗಿದೆ ಅಂತೆ. ಇವತ್ತು ನಾವು ಈ ಲಯನ್ಸ್ಗೆ ಸೇರಿದರೆ ನೀಡುವಂಥದ್ದು ಕೇವಲ ದಿನಕ್ಕೆ 20 ರೂಪಾಯಿ ಲೆಕ್ಕ, ತಿಂಗಳಿಗೆ ವರ್ಷಕ್ಕೆ ನಾವು 7,000 ಕೊಡುಗೆ, ಅದರಲ್ಲಿ ಒಂದು 4,000 ನಾವು ಇಂಟರ್ನ್ಯಾಷನಲ್ಲಿ ಕೊಡ್ತೇವೆ ಬೇರೆ ನಮ್ಮ ಸರ್ವಿಸ್ ಆಕ್ಟಿವಿಟಿ. ಅದಲ್ಲದೆ ನಾವು ಎಷ್ಟು ಕೂಡ ಅದರಲ್ಲಿ ಖರ್ಚು ಮಾಡುವಂಥ ಅವಕಾಶ ಇದೆ, ಸೇವೆಗೆ ಖಂಡಿತ ಯಾವುದೇ ಒಂದು ಮಿತಿ ಇಲ್ಲ, ಯಾವ ರೀತಿಯಲ್ಲೂ ಕೂಡ ನಾವು ಸೇವೆಯನ್ನು ಮಾಡ್ಬೋದು.
ಆ ಸೇವೆಗೆ ಅದನ್ನು ನಾವು ಸಣ್ಣ ಮಟ್ಟದಲ್ಲೂ ಮಾಡ್ಬೋದು, ದೊಡ್ಡ ಮಟ್ಟದಲ್ಲೂ ಮಾಡ್ಬೋದು. ನಾವೇ ದೇಣಿಗೆ ನೀಡಬೇಕಾಗಿಲ್ಲ, ನೀಡುವಂಥ ದೇಣಿಗೆ ಹಲವಾರು ಕೊಡುವರಿದ್ದಾರೆ, ಆದರೆ ಅವರಿಗೆ ಮುಂದೆ ಬರಲಿಕ್ಕಾಗುವುದಿಲ್ಲ. ಅಂಥವ್ರನ್ನ ಗುರುತಿಸಿ ಇವತ್ತು ಪ್ರವೀಣ್ ಶೆಟ್ಟರ್ ಮಾಡಿದ್ದು ಅದೇ ಒಂದು ಉತ್ತಮ ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರನ್ನ ಗುರುತಿಸಿ ಅವರಿಂದ ದೇಣಿಗೆಯನ್ನು ಪಡೆದು ನಮ್ಮವರಿಗೆ ತಲುಪಿಸಿದುಂಟಲ್ಲ, ಅದು ಮಹತ್ ಕಾರ್ಯ. ಅಂಥದ್ದನ್ನು ಕೂಡ ನಾವು ನಮ್ಮ ಅಲಯನ್ಸಲ್ಲಿ ಸೇರಿ ಮಾಡ್ಬೋದು. ಅಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಯಶಸ್ವಿಯಾಗಿ ಅತ್ಯುತ್ತಮ ರೀತಿಯಲ್ಲಿ 30 ಜನ ಸದಸ್ಯರನ್ನು ಹೊಂದಿ, ಅದಲ್ಲದೆ ಇವತ್ತು 7 ಜನ ಸದಸ್ಯರು ಸೇರ್ತಾ ಇದ್ದಾರೆ, ಅದು ಕೂಡ ತುಂಬ ಸಂತೋಷದ ವಿಚಾರ. ನಮ್ಮ ಮೊನರಾಜ್ ಶೆಟ್ಟರು ಭಾಳ ಆ್ಯಕ್ಟಿವ್ ಚಾರ್ಟರ್ ಪ್ರೆಸಿಡೆಂಟ್ ಆಗಿ, ನಮ್ಮ ವಾಸುದೇವ್ ಪೈ ಅವರು, ಯಾಕಂದರೆ ನಾವು ಆರಂಭದಲ್ಲಿ ಕ್ಲಬ್ ಮಾಡುವಾಗ ಬರುವಂಥ ವ್ಯಕ್ತಿ ಭಾಳ ಮುಖ್ಯ ಅಂತೆ. ಯಾಕಂದರೆ ಆ 2 ವರ್ಷ 3 ವರ್ಷ ಕ್ಲಬ್ಬನ್ನು ಪ್ರಾರಂಭ ಮಾಡಿದವರು 4 ವರ್ಷ ಕ್ಲಬ್ ನಡೆದರೆ ಮತ್ತು ಖಂಡಿತ ನಿರಂತರವಾಗಿ ಅದಕ್ಕೆ ಬಂದವರಿಗೂ ಗೊತ್ತಾಗ್ತದೆ ಆ ಕ್ಲಬ್ನಲ್ಲಿ ಏನು ನಡೀತಾ ಇದೆ, ನಾವು ಯಾತಕ್ಕೋಸ್ಕರ ಈ ಕ್ಲಬ್ಬನ್ನು ಸೇರಿದ್ದೇವೆ, ಇಲ್ಲಿ ನಮಗೆ ಏನು ಸಿಗ್ತದೆ ಅನ್ನೋದನ್ನು ನೋಡ್ಕೊಳ್ತಾರೆ. ಹಾಗಾಗಿ ಮುಂದೆ ಕ್ಲಬ್ ನಡೆಸಲಿಕ್ಕೆ ತೊಂದರೆ ಆಗುವುದಿಲ್ಲ. ಅದರಲ್ಲಿ ನಮ್ಮ ವಾಸುದೇವ್ ಪೈ ಅವರಿದ್ದರು, ಹಾಗೆ ನಮ್ಮ ಉದಯ್ ಕುಮಾರ್ ಅವರು ಸಹ ಚಾರ್ಟರ್ ಪ್ರೆಸಿಡೆಂಟ್ ಆಗಿ ಒಂದು ಕ್ಲಬ್ಬಿನ, ನಮ್ಮ ಹಾಲಾಡಿ ಕ್ಲಬ್ಬಿನವರು, ಹಾಗೆ ನಮ್ಮ ದಿನಕರ್ ಶೆಟ್ಟಿ ಅವರು ಕೂಡ ನಮ್ಮ ಕೋಟೇಶ್ವರ ಕ್ಲಬ್ಬಿನ ಚಾರ್ಟರ್ ಪ್ರೆಸಿಡೆಂಟ್, ಎಲ್ಲರೂ ಆಕ್ಟಿವ್ ಪ್ರೆಸಿಡೆಂಟ್ ಆದ್ದರಿಂದ ಆ ಕ್ಲಬ್ಬನ್ನು ಚಂದ ರೀತಿಯಲ್ಲಿ ತೆಗೆದುಕೊಂಡು ಹೋದರು. ಮನರಾಜ್ ಶೆಟ್ಟರು ಕಾರ್ಯದರ್ಶಿಯಾಗಿ ಸಾಕಷ್ಟು ಭಾಳ ಆಕ್ಟಿವ್, ನಮಗೆ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ನಮ್ಮನ್ನು ಭೇಟಿ ಆಗ್ತಿದ್ರು. ನನಗೆ ಮೊನ್ನೆ ಕೇಳಿಕೊಂಡು ದಿನಕರ್ ಶೆಟ್ಟರು ನಮ್ಮ ಸಿದ್ದಾಪುರ ಕ್ಲಬ್ಬನ್ನು ಒಂದು ಇನ್ಸ್ಟಾಲೇಷನ್ ಮಾಡಬೇಕು, ಖಂಡಿತ ಭಾಳ ಸಂತೋಷ ಸರ್, ಖಂಡಿತ ನಾನು ಬರ್ತೇನೆ ಅಂತೇಳಿ ಅವರು ಹಾಗೂ ಮನರಾಜ್ ಶೆಟ್ಟರ ಒಂದು ಡಿಸ್ಕಷನಲ್ಲಿ ನನ್ನನ್ನು ಇವತ್ತಲ್ಲಿ ಕರೆದಿದ್ದಾರೆ. ಅವರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ, ಹಾಗೂ ಸರ್ವ ಸದಸ್ಯರು ನಮ್ಮ ಈ ಸಿದ್ದಾಪುರ ಕ್ಲಬ್ಬಿನಲ್ಲಿ ಈ ಒಂದು ಸೇವಾ ಕಾರ್ಯಕ್ರಮದಲ್ಲಿ ತಾವು ಸೇರಿಕೊಂಡಂಥ ಎಲ್ಲ ಸರ್ವ ಸದಸ್ಯರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. 1917ರಲ್ಲಿ ಪ್ರಾರಂಭವಾದ ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಮೆಲ್ವಿನ್ ಜಾನ್ ಸಣ್ಣ ವಿಚಾರದಲ್ಲಿ ಪ್ರಾರಂಭ ಮಾಡಿದರು, ಸೇವೆ ಮಾಡಬೇಕಂತ ಪ್ರಾರಂಭ ಮಾಡಿದಲ್ಲ, ಸ್ನೇಹಕ್ಕೋಸ್ಕರ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಅವರು ಸ್ನೇಹದಿಂದ ಸೇವೆಯನ್ನು ಕಂಡುಕೊಂಡಿದ್ದರು. ಯಾಕಂದರೆ ನಾವು ಫೆಲೋಶಿಪ್ ಅಂತ ಹೇಳ್ತೇವೆ, ಇವತ್ತು ಫೆಲೋಶಿಪ್ಪಿಗೆ ಬೇರೆ ಬೇರೆ ಅರ್ಥವನ್ನು ಕಲ್ಪಿಸ್ತಾ ಇದ್ದಾರೆ. ಖಂಡಿತ ಫೆಲೋಶಿಪ್ ಬೇಕು, ಫೆಲೋಶಿಪ್ ಇದ್ದಲ್ಲಿ ಮಾತ್ರ ಸೇವೆ ಸಾಧ್ಯ. ನಾನು ಒಬ್ಬನಿಂದ ಸೇವೆ ಮಾಡಲಿಕ್ಕೆ ಸಾಧ್ಯ ಅಲ್ಲ, ನಾನು ಕೊಟ್ಟರೆ ಎಷ್ಟು ಒಬ್ಬರಿಗೆ ಕೊಡ್ಬೋದು, ಆದರೆ ಎಲ್ಲರೂ ಸೇರಿದಾಗ ಹನಿಗೂಡಿ ಹಳ್ಳ ಎನ್ನುವಂತೆ ನಾವೊಂದು 25,000 ರೂಪಾಯಿ ಒಬ್ಬರಿಗೆ ಕೊಡಬೇಕಾಗ, ಆದರೆ ಒಬ್ಬರೇ ಕೊಡುವುದು ಕಷ್ಟ ಆಗ್ತದೆ, ಅವಾಗ 25 ಜನ ಸೇರಿದಾಗ ಅದೊಂದು ಸಣ್ಣ ಮೊತ್ತ ಆಗ್ತದೆ. ಹಾಗಾಗಿ ನಾವಂಥ ಸೇವಾ ಸಂಸ್ಥೆಯನ್ನು ಸೇರಿಕೊಂಡಾಗ ಆ ಒಂದು ನಮಗೆ ಏನು ಸಿಗ್ತದೆ. ಇವತ್ತು ಉದಯರು ನಮ್ಮೊಟ್ಟಿಗೆ ಕೂತ್ಕೊಂಡಾಗ ಉದಯರಿಗೆ ಭಾಳ ಖುಷಿ, ನಾನು ಕೇಳಿದೆ ಹೇಗಿದೆ ನಿಮ್ಮ ಲಯನ್ಸ್ ನಡೀತಾ ಇದೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ನನಗೆ ಭಾಳ ಸಂತೋಷ ಆಗಿದೆ, ಖಂಡಿತ ನಾನು ಏನು ಕಿಶೆಯಿಂದ ಕಳೆದಿದ್ದೆ ಯಾವುದು ನನಗೆ ಇವತ್ತು ಲೆಕ್ಕ ಇಲ್ಲ, ಆದರೆ ಇಷ್ಟು ಜನ ಸ್ನೇಹಿತರು ನನಗೆ ಇವತ್ತು ಉಡುಪಿ ನಮ್ಮ ಜಿಲ್ಲೆ ಅಂತ ಜಿಲ್ಲೆ ಉಡುಪಿ ಜಿಲ್ಲೆ ಅಲ್ಲ, ಸಾಧಾರಣ 4 ಕಂದಾಯ ಜಿಲ್ಲೆಗಳಲ್ಲಿ ನಮ್ಮ ಲಯನ್ಸ್ ಇದೆ, ಅವರೆಲ್ಲರ ಒಂದು ಸಂತೋಷ ನನಗೆ ಇವತ್ತು ಸಂತೋಷವನ್ನು ನೀಡ್ತಾ ಇದೆ ಅಂತ. ಮೊನ್ನೆ ನಮ್ಮ ಸಾಗರದಿಂದ ಸಾಗರ ಕ್ಲಬ್ಬಿನ ಒಬ್ಬರು ಸದಸ್ಯರು ಬರ್ತಾಯಿದ್ರು, ಅವರು ಹೆಬ್ರಿ ಹತ್ರ ಬರುವಾಗ ಅವರ ಕಾರಿಗೆ ಆಕ್ಸಿಡೆಂಟ್ ಆಯಿತು, ಅವರು ಮತ್ತು ಅವ್ರ ಹೆಂಡತಿ ಇಬ್ಬರೇ ಇದ್ದರು, ಯಾರು ಒಟ್ಟಿಗೆ ಯಾರು ಇರಲಿಲ್ಲ. ಆ್ಯಂಬುಲೆನ್ಸಿಗೆ ಆಕ್ಸಿಡೆಂಟ್, ಆ್ಯಂಬುಲೆನ್ಸಿಗೆ ಹೊಡೆದ್ರು, ಇವರಿಗೆ ಕಾರಿನ ಡೋರ್ ತೆಗಿಲಿಕ್ಕೂ ಆಗಲಿಲ್ಲ, ಅದೆಲ್ಲ ಒಂಥರ ಅದು ಏನೋ ಆಟೋಮೆಟಿಕ್ಕಾಗಿ ಈಗೆಲ್ಲ ರಿಮೋಟ್ ಕಂಟ್ರೋಲ್ ಇದಾಗಿದ್ದರಿಂದ ಜಾಮ್ ಆಯಿತು. ಆಗ ಸಡನ್ ಅವರು ಮೊಬೈಲಲ್ಲಿ ಕಾಲ್ ಮಾಡಿದ್ದು ನಮ್ಮ ಸುನೀಲ್ ಸಾಲಿ ಅನ್ನೋರಿಗೆ, ಅವರು ಕಾರ್ಯದರ್ಶಿ ಆಗಿದ್ದರು, ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟ್ರಿ, ಕಾಲ್ ಮಾಡಿ ಹೀಗೆ ತೊಂದರೆ ಆಗಿದೆ ಮರ ಒಂದು ಸ್ವಲ್ಪ ನನಗೆ ಉಪಕಾರ ಮಾಡಬೇಕು, ನನಗೆ ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ, ಅವರಿಗೂ ಪೆಟ್ಟಾಗಿತ್ತು, ಅವ್ರ ಹೆಂಡತಿಗೂ ಪೆಟ್ಟಾಗಿತ್ತು, ಮಗುವಿಗೆ ಪೆಟ್ಟಾಗಿತ್ತು, ಏನು ಮಾಡಬೇಕು ತಿಳಿತಾ ಇರಲಿಲ್ಲ, ಹತ್ರದಲ್ಲಿ ಯಾರು ಪರಿಚಯದವರಿಲ್ಲ, ಆ್ಯಂಬುಲೆನ್ಸಿಗೆ ಹೊಡೆದಿದ್ದಾರೆ, ಆ್ಯಂಬುಲೆನ್ಸಲ್ಲೂ ಪೇಷೆಂಟ್ ಇದ್ದಾರೆ. ಸಡನ್ ಅವರು ಅಲ್ಲೇ ಹೆಬ್ರಿ ಇರುವಂಥ ಕ್ಲಬ್ ನಮ್ಮ ಹೆಬ್ರಿಯಲ್ಲಿ ಅವರು ಕ್ಲಬ್ಬಿನ ಪ್ರೆಸಿಡೆಂಟಿಗೆ ಅವ್ರು ಕಾಲ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಈ ರೀತಿಯ ಒಂದು ತೊಂದರೆ ಆಗಿದೆ, ಕೂಡಲೇ ನೀವು ಅಲ್ಲಿ ಬರಬೇಕು. ವಿದಿನ್ 5 ಮಿನಿಟ್ಸ್ ಅವರಲ್ಲೇ ಸರೌಂಡಿಂಗಲ್ಲಿ ಇದ್ದರು, 5 ನಿಮಿಷದಲ್ಲಿ ಅಲ್ಲಿಗೆ ರೀಚ್ ಆಗಿ ಅವರಿಗೆ ಆ ಕಾರಿನಿಂದ ಇದು ಮಾಡಿ ಅವ್ರನ್ನ ಕರ್ಕೊಂಡು ಅವರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಆ ಒಂದು ಏನು ಸಂಧಾನ ಇದೆ ಅವರಿಗೆ ಅಲ್ಲಿ ಪರಿಚಯ ಇಲ್ಲ, ಆ ಆ್ಯಂಬುಲೆನ್ಸ್ ಅವರಿಗೆ ಸಂಧಾನ ಮಾಡಿ ಎಲ್ಲ ಒಂದು ಕೇವಲ ಒಂದು 15-20 ನಿಮಿಷದಲ್ಲಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿದರು, ಅದು ಅವರಿಗೆ ಭಾಳ ಖುಷಿ. ಮೊನ್ನೆ ಲಾಸ್ಟ್ನ ನಮ್ಮ ಕನ್ವೆನ್ಷನಲ್ಲಿ ವೇದಿಕೆಯಲ್ಲಿ ಬಂದು ಅವರು ಕಣ್ಣೀರಾಕಿ ಹೇಳ್ತಾ ಇದ್ರು, ಇವತ್ತು ನಾನು ಲಯನಿಸಮಲ್ಲಿ ಪಡ್ಕೊಂಡಿದ್ದು ಇದೆ ಅಂತ. ಯಾಕಂದರೆ ನಮಗೆ ನಮ್ಮ ಸ್ಥಳೀಯ ಸಂಸ್ಥೆಗೂ ನಮ್ಮ ಲಯನ್ಸ್ ಸಂಸ್ಥೆಗೆ ಒಂದು ವ್ಯತ್ಯಾಸ ಅಂದರೆ ಇದೆ. ಸ್ಥಳೀಯ ಸಂಸ್ಥೆ ಅಂದರೆ ನಮ್ಮ ಒಂದು ಚೌಕಟ್ಟು ಎಷ್ಟರ ಮೇಲೆ ಇಲ್ಲಿಗೆ ಮಾತ್ರ ನಮಗೆ ಸೀಮಿತವಾಗಿರುತ್ತೆ, ಆದರೆ ನಮ್ಮಲ್ಲಿ ಯಾವುದೇ ಚೌಕಟ್ಟಿಲ್ಲ, ಯಾವುದೇ ಜಾತಿ ಮೇತ ಭೇದ ಯಾವುದೂ ಇಲ್ಲ. ಇಲ್ಲಿ ನಮ್ಮ 4 ಕಂದಾಯ ಜಿಲ್ಲೆ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಲಯನ್ಸಲ್ಲಿ ಅವಕಾಶ ಇದೆ, ವ್ಯಕ್ತಿತ್ವ ವಿಕಸನದ ಅವಕಾಶ ಇದೆ. ಇವತ್ತು ಮನರಾಜ್ ಶೆಟ್ಟರು ಭಾಳ ಸುಂದರವಾಗಿ ಮಾತಾಡ್ತಾರೆ, ಯಾಕಂದರೆ ಅವ್ರ ಹತ್ರ ಮುಂಚಿನಿಂದ ಮಾತಾಡಿಕೊಂಡು ಬಂದಂಥ ಒಂದು ಇದು ಕಲೆ ಇದೆ. ಆದರೆ ಕೆಲವರಿಗೆ ಇವತ್ತು ಅಧ್ಯಕ್ಷನಾಗಲಿಕ್ಕೂ ಹಿಂಜರಿತಾರೆ, ಕೆಲವೊಂದು ಕ್ಲಬ್ನಲ್ಲಿ ಅಧ್ಯಕ್ಷ ಆಗ್ಬೋದು, ಕಾರ್ಯದರ್ಶಿ ಯಾವುದೇ ಒಂದು ಪೋಸ್ಟ್ ತೊಗೊಳ್ಬೇಕಾದ್ರೆ ಅವರು ಮುಂದೆ ಬರುವುದಿಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ಅವರಿಗೆ ಬಂದು ಹೇಗೆ ನಾನು ಮಾತಾಡೋದು, ಸ್ಟೇಜ್ ಮೇಲೆ ಮಾತಾಡೋದು ಹೇಗೆ, ನಂಗೆ ಮಾತಾಡಲು ನಂಗಾಗುವುದಿಲ್ಲ, ನಾನು ಬರುವುದಿಲ್ಲ ಅಂತ ಹೇಳೋ ಎಷ್ಟೋ ಜನ ಇದ್ದಾರೆ. ಆದರೆ ಅವರಿಗೆಲ್ಲ ಒಂದು ವೇದಿಕೆ, ಇಂಥ ಒಂದು ಅವರ ವ್ಯಕ್ತಿ ವಿಕಸನಗೊಂಡಾಗ
ಅವರು ಸಮಾಜದಲ್ಲಿ ಸೇರ್ಕೊಳ್ತಾರೆ, ಸೇವೆ ಅಥವಾ ಅವರ ಒಂದು ವೈಯಕ್ತಿಕವಾದ ವ್ಯವಹಾರದಲ್ಲಿರ್ಬೋದು, ಅವರ ಜೀವನದಲ್ಲಿ ಅವರು ಮುಂದೆ ಬರಲಿಕ್ಕೆ ಬಹಳಷ್ಟು ಅವಕಾಶ ಆಗ್ತದೆ. ಹಾಗೆ ನಮ್ಮ ಲಯನ್ಸ್ ಸಾಕಷ್ಟು ಸೇವಾ ಕಾರ್ಯಕ್ರಮಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಾಡ್ಕೊಬರ್ತಾ ಇದ್ದೇವೆ. LCIF ಎನ್ನುವಂಥ ಒಂದು ನಮ್ಮ ಫೌಂಡೇಶನಿಂದ ಕಣ್ಣಿನ ಆಪರೇಷನ್ ಇರ್ಬೋದು, ಡಯಾಬಿಟಿಕ್ ಅವೇರ್ನೆಸ್ ಇರ್ಬೋದು, ಚೈಲ್ಡ್ಹುಡ್ ಕ್ಯಾನ್ಸರ್ ಇರ್ಬೋದು, ಪ್ರತಿಯೊಂದರಲ್ಲೂ ಸಾಧಾರಣ 2,000 ಕೋಟಿಯ ಒಂದು ಹಣವನ್ನು ನಾವು ವರ್ಷದಲ್ಲಿ ಇಡೀ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಈ ಒಂದು ಸೇವಾ ಕಾರ್ಯಕ್ರಮದಲ್ಲಿ ವಿನಿಯೋಗಿಸ್ತೇವೆ. ಹಾಗೆ ನಮ್ಮ ಈ ವರ್ಷದ ಜಿಲ್ಲಾ ಗವರ್ನರ್ ಲಯನ್ ವಿ ಜಿ ಶೆಟ್ಟಿಯವರ ಒಂದು ಸ್ಲೋಗನ್ ಮೋರ್ ಹ್ಯಾಂಡ್ಸ್ ಮೋರ್ ಸರ್ವಿಸ್, ಖಂಡಿತ ನಾವು ಸದಸ್ಯರು ಹೆಚ್ಚಾದಲ್ಲಿ ನಮಗೆ ಹೆಚ್ಚಿನ ಸೇವೆಯನ್ನು ಸಮಾಜಕ್ಕೆ ನೀಡಲಿಕ್ಕೆ ಆಗ್ತದೆ. ಆ ನಿಟ್ಟಿನಲ್ಲಿ ಮೋರ್ ಆ್ಯಂಡ್ ಮೋರ್ ಸರ್ವಿಸ್ ಅಂತೂ ಶ್ರೇಷ್ಠ ಅನ್ನುವಂಥ ಒಂದು ಸ್ಲೋಗನ್ನೊಂದಿಗೆ ಉತ್ತಮವಾಗಿ ಈಗಾಗಲೇ ಅವರ 2 ಕಾರ್ಯಕ್ರಮಗಳು ಭಾಳ ಚಂದ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಒಂದು ಮೊನ್ನೆ ನಡೆದಂಥ ಒಂದು ಸ್ಕೂಲಿಂಗ್ ಇರ್ಬೋದು, ಅದೇ ರೀತಿಯಲ್ಲಿ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಇನ್ಸ್ಟಾಲೇಷನ್, ಪ್ರತಿಯೊಬ್ಬರು ಪ್ರತಿಯೊಬ್ಬರು ಹೊಗಳುವಂಥ ಒಂದು ಕಾರ್ಯಕ್ರಮ ಮೊನ್ನೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಸ್ಟಾಲೇಷನ್ ತಮ್ಮ ಕ್ಲಬ್ಬಿನ ಕೆಲವು ಸದಸ್ಯರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ಭಾಳಷ್ಟು ಅವರ ಯೋಜನೆ ಇದೆ. ಈ ವರ್ಷ ಮೊನ್ನೆ ಇನ್ಸ್ಟಾಲೇಷನ್ ದಿನ 100 ಸೀವಿಂಗ್ ಮೆಷಿನ್ ಹೊಲಿಗೆ ಯಂತ್ರವನ್ನು ಅವರು ನೀಡಿದರು. ಅದಲ್ಲದೆ 25 ವಾಟರ್ ಪ್ಯೂರಿಫೈಯರ್ನ ಅವರು ದಾನಿಗಳಿಗೆ ಆ ಒಂದು ಸಂದರ್ಭದಲ್ಲಿ ನೀಡಿದ್ದಾರೆ. ಇನ್ನೂ ಹಲವಾರು ಯೋಜನೆಗಳು ನಮ್ಮ ಶ್ರೇಷ್ಠತೆ ಅಂದರೆ ನಮ್ಮ ಕ್ಲಬ್ಬಿಗೆ ಒಂದು ಘನತೆ ಗೌರವವನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೋರಾಡ್ತಾ ಇದ್ದಾರೆ. ಅವರಿಗೆ ಸಂಪೂರ್ಣ ಸಹಕಾರ ನಮ್ಮೆಲ್ಲ ಕ್ಲಬ್ಬಿನ ಸದಸ್ಯರಿಂದ ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ, ಹಾಗೆ ನೂತನ ಪದಾಧಿಕಾರಿಗಳು, ಪರಿವರ್ತನೆ ಜಗದ ನಿಯಮಂತೆ. ಹಾಗೆ ಏನಾದರೂ ನಮ್ಮದು 1 ವರ್ಷದ ಅವಧಿ, 1 ವರ್ಷದ ನಂತರ ಬದಲಾವಣೆ ಸಹಜ. ಹಾಗಾಗಿ ಇವತ್ತು ಹೊಸ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸಲಿಕ್ಕೆ ನಾನು ಮುಂದೆ ಹೋಗ್ತಾ ಇದ್ದೇನೆ. 2019-20 ಸಾಲಿನ ಹೊಸ ನೂತನ ಪದಾಧಿಕಾರಿಗಳ ಒಂದು ಪಟ್ಟಿಯನ್ನು ನನ್ನ ಕೈಯಲ್ಲಿ ನೀಡಿದ್ದಾರೆ. ಕರದೇಶ್ ಅವರೇ, ಇದನ್ನು ತಮ್ಮ ಸಭೆಯಲ್ಲಿ ಇಟ್ಟು ಅನುಮತಿಯನ್ನು ಪಡೆದಿದ್ದೀರಿ. ಲಯನ್ ಟೇಮರ್ ಆಗಿ ಲಯನ್ ಸುರೇಶ್ ಶೆಟ್ಟಿ ಚಂಗೂರು, ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಸುರೇಶ್, ಎಷ್ಟು ವರ್ಷ ಆಯಿತು ಕ್ಲಬ್ ಸೇರಿ? ಪ್ರಾರಂಭದಿಂದ ಇದ್ದರೆ ಚಾರ್ಟರ್ ಮೆಂಬರ್ 2 ವರ್ಷ ಆಯಿತು. ಟೇಮರ್ ಅಂತ ಹೇಳಿದರೆ ನೀವು ಯಾವುದೇ ಸಭೆ ಪ್ರಾರಂಭವಾಗುವ ಮುಂಚೆ ಬರಬೇಕು, ಬಂದು ತಮ್ಮ ಈ ಗಾಂಗ್ ಏನಿನ ಕ್ಲಬ್ಬಿನ ಏನು ಸ್ವತ್ತಿದೆ, ಗಾಂಗ್ ಗ್ಯಾವೆಲ್ ಬ್ಯಾನರ್ಸ್ ಏನೆಲ್ಲ ಇದೆ ಅದನ್ನು ಸರಿಯಾಗಿ ಒಂದು ವ್ಯವಸ್ಥಿತವಾಗಿ ಅದನ್ನು ಜೋಡಿಸುವಂಥದ್ದು, ಮತ್ತು ಕಾರ್ಯಕ್ರಮ ಮುಗಿದ ನಂತರ ಅದನ್ನು ತಾವು ತೆಗೆದುಕೊಂಡು ಸೇಫಾಗಿ ಇಟ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮ ಹತ್ರ ಇದೆ. ಅದನ್ನು ಮಾಡಲಿಕ್ಕೆ ತಾವು ಸಿದ್ಧರಿದ್ದೀರಿ. ತಮ್ಮ ಬಲಗೇನೈತಿ? ಎಸ್. ಲೈನ್ ಟೈಲ್ ಟ್ವಿಸ್ಟರ್ ಲೈನ್ ಉದಯ್ ಶೆಟ್ಟಿ AS. ಓ, ಟ್ರೆಜರರಿಗೆ ಟೈಲ್ ಟ್ವಿಸ್ಟಿನ ಬಗ್ಗೆ ಜಾಸ್ತಿ ಹೇಳಬೇಕಾಗಿಲ್ಲ, ಈಗಾಗಲೇ ತಮಗೆ ಗೊತ್ತಿದೆ. ನಿಮಗೆ ಜವಾಬ್ದಾರಿ ಅಂತ ಹೇಳಿದರೆ ಸಭೆಯನ್ನು ಚಂದ ರೀತಿಯಲ್ಲಿ ನಡಿಬೇಕು. ಏನಾದರೂ ಸಣ್ಣ ಪುಟ್ಟ ಒಂದೇ ಸಭೆ ತುಂಬ ನಮ್ಮ ಹಾಗೆ ಯಾರಾದರೂ ಬಂದವರು ಸಿಕ್ಕಾಪಟ್ಟೆ ಮಾತಾಡ್ಬೋದು, ಬೋರ್ ಆಗ್ಬೋದು. ಆವಾಗ ಏನಾದರೂ ಒಂದು ಹಾಸ್ಯ ಚಟಾಕಿ ಹಾರಿಸಿ ಸ್ವಲ್ಪ ಸಭೆಯನ್ನು ಚಂದ ಗಣಿಸುವಂಥದ್ದು, ಮತ್ತು ಬಂದವರಿಗೆ ಸರಿಯಾದ ಒಂದು ವ್ಯವಸ್ಥೆಯಾಗಿ ಅವರಿಗೆ ಕೂಳಿಸುವಂಥ ವ್ಯವಸ್ಥೆಯನ್ನು ಮಾಡುವಂಥ ಜವಾಬ್ದಾರಿ ತಮಗಿದೆ. ಅಲ್ಲದೆ ತಮಗೊಂದು ಇನ್ನೊಂದು ಜವಾಬ್ದಾರಿಯನ್ನು, ಮುಖ್ಯ ಜವಾಬ್ದಾರಿಯನ್ನು ನೀಡಿದ್ದಾರೆ. ಡೈರೆಕ್ಟರ್ಸ್ ಲಯನ್ ಸಂಜೀವ ಶೆಟ್ಟಿ ಎಸ್, ಲಯನ್ ಚಂದ್ರಶೇಖರ್ ಶೆಟ್ಟಿ. ಮುಂದೆ ಬನ್ನಿ ಸರ್, ಅಲ್ಲೇ. ಓಕೆ. ಲಯನ್ ಎನ್ ಶೇಖರ್ ಶೆಟ್ಟಿ, ಲಯನ್ ಆನಂದ್ ಶೆಟ್ಟಿ, ಲಯನ್ ಚಂದ್ರಶೇಖರ್ ಶೆಟ್ಟಿ ಕದ್ರಿ. ನಿಮ್ಮನ್ನು ಸರ್ವಿಸ್ ಚೇರ್ ಪರ್ಸನ್ ಅಂತೇಳಿ ಮಾಡ್ತೇವೆ, ಒಬ್ಬರು ಸರ್ವಿಸ್ ಚೇರ್ ಪರ್ಸನ್ ಅಂತ ಕ್ಲಬ್ನಲ್ಲಿ ಆಗಬೇಕು. ಸರ್ವಿಸ್ ಚೇರ್ ಪರ್ಸನ್ ಲಯನ್ ಚಂದ್ರಶೇಖರ್ ಶೆಟ್ಟಿ, GST ಅಂತ ಹೇಳ್ತೇವೆ ನಾವು, ಗ್ಲೋಬಲ್ ಸರ್ವಿಸ್ ಟೀಮಿನ ಒಬ್ಬರು ಸದಸ್ಯರೇ ನಾವು. ಹಾಗೆ ಲಯನ್ ವಾಸುದೇವ್ ಪೈ SK, ಲಯನ್ ಭರತ್ರಾಜ್ ಶೆಟ್ಟಿ ಅಲ್ಲಿ, ಲಯನ್ ಪ್ರಭಾಕರ್ ಶೆಟ್ಟಿ, ಲಯನ್ ಉಲ್ಲಾಸ್ ಕನ್ನಂತ. ಫೌಂಡೇಶನ್ ಭಾಳ ಅಗತ್ಯತೆ ಇದೆ. ಯಾವುದೇ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವಾಗ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಆಗ್ತದೆ. ಆ ಕಾರ್ಯಕ್ರಮಗಳನ್ನ ಹೇಗೆ ಮಾಡ್ಬೋದು, ಮಾಡಿದರೆ ಏನಾಗ್ತದೆ, ಅದಕ್ಕೆ ಬರುವಂಥ ಖರ್ಚು ವೆಚ್ಚಗಳನ್ನ ಹೇಗೆ ಭರಿಸುವುದು ಅನ್ನುವಂಥದ್ದನ್ನು
ತೀರ್ಮಾನ ಮಾಡುವಂಥದ್ದು ತಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ತಾವು ತಮ್ಮ ಕಾರ್ಯವನ್ನು ಮಾಡಲಿಕ್ಕೆ ಸಿದ್ಧರಿದ್ದೀರಿ. ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಲಯನ್ ಸುಧಾಕರ್ ಶೆಟ್ಟಿ ಎಚ್. ಫಸ್ಟ್ ವೈಸ್ ಪ್ರೆಸಿಡೆಂಟ್ ಲಯನ್ ಸತೀಶ್ ಕುಮಾರ್ ಶೆಟ್ಟಿ ಕೆ. ಸರ್, ವೈಸ್ ಪ್ರೆಸಿಡೆಂಟ್ ಅಂತ ಹೇಳಿದ್ರೆ ಗೊತ್ತು, ಉಪಾಧ್ಯಕ್ಷರು. ಅಧ್ಯಕ್ಷರು ಎಲ್ಲಾದರೂ ಯಾವುದಾದ್ರೂ ಕಾರ್ಯಕ್ರಮದಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ, ಸಭೆಯನ್ನು ನಡೆಸಲಿಕ್ಕೆ ಆಗಲಿಲ್ಲ, ಏನಾದರೂ ತೊಂದರೆ ಆದಲ್ಲಿ ಅವರ ಅಧ್ಯಕ್ಷತೆಯನ್ನು ಫಸ್ಟ್ ಪ್ರಥಮ ಉಪಾಧ್ಯಕ್ಷ ತಗೊಳ್ಕೊಳ್ಳುವಂಥ ಅವರೆಲ್ಲದಿದ್ದರೆ ದ್ವಿತೀಯ ಉಪಾಧ್ಯಕ್ಷರು ಅದನ್ನು ನಿಭಾಯಿಸಬೇಕು. ಅದಲ್ಲದೆ ತಮ್ಮ ಜೋನ್ ಚೇರ್ಮನ್ ಅವರ ಜೋನ್ ಸೋಷಿಯಲ್ ಆಗ್ತದೆ, ಅದರಲ್ಲಿ ಪ್ರಥಮ ಉಪಾಧ್ಯಕ್ಷರು ಮತ್ತು ಪಿ ಎಚ್ ಡಿ ಅವರು ಭಾಗವಹಿಸಲಿಕ್ಕಿದೆ, ಅದರಲ್ಲಿ ತಾವು ಭಾಗವಹಿಸಬೇಕು. ಅದಲ್ಲದೆ ಪ್ರಥಮ ಉಪಾಧ್ಯಕ್ಷರಿಗೆ ಒಂದು ಪೋಸ್ಟನ್ನು ನೀಡಿದ್ದಾರೆ, ಜಿ ಎಲ್ ಟಿ, ಗ್ಲೋಬಲ್ ಲೀಡರ್ಶಿಪ್ ಟೀಮ್. ಅಂದರೆ ಈಗ ಒಂದು ಹೊಸದಾಗಿ ನಮ್ಮ ಅಲಯನ್ಸಲ್ಲಿ ಕಳೆದ 3-4 ವರ್ಷದಿಂದ ಸ್ಟಾರ್ಟ್ ಆಗಿದೆ ಜಿ ಐ ಟಿ ಅಂತ, ಗ್ಲೋಬಲ್ ಆ್ಯಕ್ಷನ್ ಟೀಮ್. ಗ್ಲೋಬಲ್ ಆ್ಯಕ್ಷನ್ ಟೀಮ್ ಅಡಿಯಲ್ಲಿ ಗ್ಲೋಬಲ್ ಲೀಡರ್ಶಿಪ್ ಟೀಮ್, ಗ್ಲೋಬಲ್ ಮೆಂಬರ್ಶಿಪ್ ಟೀಮ್, ಗ್ಲೋಬಲ್ ಸರ್ವಿಸ್ ಟೀಮ್. ಅಂದರೆ ಲೀಡರ್ಶಿಪ್ ಕೂಡ ಡೆವಲಪ್ ಆಗಬೇಕು, ಸದಸ್ಯರ ಡೆವಲಪ್ಮೆಂಟ್ ಆಗಬೇಕು, ಅದೇ ರೀತಿ ಕಾರ್ಯಕ್ರಮ ಸರ್ವಿಸ್ ಕೂಡ ಡೆವಲಪ್ ಆಗಬೇಕು. ಸರ್ವಿಸ್ ಡೆವಲಪ್ ಆದ ಸರ್ವಿಸ್ ನೆಡದಲ್ಲಿ ಸದಸ್ಯರು ಬರ್ತಾರೆ, ಸದಸ್ಯರು ಬಂದಲ್ಲಿ ಲೀಡರ್ಶಿಪ್ ಡೆವಲಪ್ಮೆಂಟ್ ಆಗ್ತದೆ, ಲೀಡರ್ಶಿಪ್ ಡೆವಲಪ್ಮೆಂಟ್ ಆದಲ್ಲಿ ನಮ್ಮ ತೋಟ ಸಂಪೂರ್ಣವಾಗಿ ನಮ್ಮ ಅಲಯನ್ಸ್ ಮುಂದೆ ಒರಿತದೆ ಅನ್ನುವಂಥ ಮಾತಿಗಾಗಿ ಆ ಜಿ ಎಲ್ ಟಿ, ಜಿ ಎಮ್ ಟಿ ಹಾಗೂ ಜಿ ಎಸ್ ಟಿಯನ್ನು ಮಾಡಿದ್ದಾರೆ. ತಾವು ಜಿ ಎಲ್ ಟಿಯ ಕೋಆರ್ಡಿನೇಟರ್ ಆಗಿ ಕ್ಲಬ್ ಲೆವೆಲಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತದೆ. ಇನ್ನೊಂದು ಮೆಂಬರ್ಶಿಪ್ ಕಮಿಟಿ ಚೇರ್ಮನ್ ಐ ಪಿ ಪಿ ಆಗಿ ನಿಮಗೆ ಆಮೇಲೆ ನಾನು ಪ್ರಣವಚನವನ್ನು ಬೋಧಿಸ್ತೇನೆ. ಇದು ಜಿ ಎಮ್ ಟಿಯ ಮೆಂಬರ್ ನೀವು, ಕ್ಲಬ್ಬಿಗೆ ಸದಸ್ಯರನ್ನು ಸೇರಿಸುವಂಥದ್ದು ಅಥವಾ ಇತರ ಸದಸ್ಯರು ಸೂಚಿಸಿದಲ್ಲಿ ಅವರನ್ನು ಸೇರಿಸ್ಕೊಳ್ಳೋ ಬಗ್ಗೆ ಅದರ ಡಿಸ್ಕಸನ್ನು ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಜವಾಬ್ದಾರಿ ತಮಗಿದೆ, ತಾವು ಅದನ್ನು ನಿಭಾಯಿಸಬೇಕಾಗಿ. ಟ್ರೆಜರರ್ ಲಯನ್ ಪ್ರದೀಪ್ ಕುಮಾರ್ ಭಂಡಾರಿ, ಯೂಸನ್ನು ವಸೂಲು ಮಾಡುವಂಥ ಇರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಖರ್ಚುಗಳು ಬಂದಲ್ಲಿ ಅದಕ್ಕೆ ಯಾವ ರೀತಿಯ ನಾವು ಆ ಖರ್ಚನ್ನು ನಿಭಾಯಿಸಲಿಕ್ಕೆ ನಮ್ಮ ಹತ್ರ ಒಂದು ಬಜೆಟನ್ನು ನೀವು ಮಾಡ್ಕೊಳ್ಬೇಕಾಗ್ತದೆ. ಆ ಬಜೆಟ್ ಪ್ರಕಾರವಾಗಿ ಹೋದಲ್ಲಿ ಖಂಡಿತ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತದೆ. ಹಾಗೆ ತಾವು ಈ ಜೋನ್ ಸೋಷಿಯಲ್ ಮತ್ತು ಜೋನ್ ಅಡ್ವೈಸರಿ ಮೀಟಿಂಗ್ ಆಗ್ತದೆ, ಆ ಒಂದು ಮೀಟಿಂಗ್ನಲ್ಲಿ ಕೂಡ ತಾವು ಭಾಗವಹಿಸಬೇಕಾಗ್ತದೆ. ಮತ್ತು ಮೊನ್ನೆ ನಡೆದ ಸ್ಕೂಲಿಂಗಿಗೆ ತಾವು ಬಂದಿದ್ದೀರಾ, ಪಿ ಎಚ್ ಡಿ ಸ್ಕೂಲಿಂಗಿಗೆ ಹೋಗಿದ್ದೀರ. ಆ ಸ್ಕೂಲಿಂಗಲ್ಲಿ ತಮಗೆ ತಮ್ಮ ಡ್ಯೂಟಿಯನ್ನೆಲ್ಲ ಹೇಳಿರ್ತಾರೆ. ಎರಡು ಅಕೌಂಟ್ ಇರ್ತದೆ, ಒಂದು ಅಡ್ಮಿನಿಸ್ಟ್ರೇಷನ್ ಅಕೌಂಟು, ಒಂದು ಆ್ಯಕ್ಟಿವಿಟಿ ಅಕೌಂಟು. ಅಡ್ಮಿನಿಸ್ಟ್ರೇಷನ್ ಅಕೌಂಟಿಂದ ನಾವು ಆ್ಯಕ್ಟಿವಿಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಹಣವನ್ನು, ಅದರ ಹಣ ಆ್ಯಕ್ಟಿವಿಟಿಯಿಂದ ಅಡ್ಮಿನಿಸ್ಟ್ರೇಷನಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಲ್ಲ. ಅಡ್ಮಿನಿಸ್ಟ್ರೇಷನಲ್ಲಿ ಎಲ್ಲ ನಮ್ಮ ಕ್ಲಬ್ಬಿನ ಸದಸ್ಯರು ನೀಡಿದ ಒಂದು ದೇಣಿಗೆಯನ್ನು ಅಡ್ಮಿನಿಸ್ಟ್ರೇಷನ್ ಹೋಗ್ತದೆ, ಆ ಡೊನೇಷನ್ ರೂಪದಲ್ಲಿ ತೆಗೆದುಕೊಂಡದನ್ನು ನಾವು ಆ್ಯಕ್ಟಿವಿಟಿ ಅಕೌಂಟಿಗೆ ಹಾಕ್ಕೊಂಡು ಅಲ್ಲಿಂದ ಆ್ಯಕ್ಟಿವಿಟಿ ಅಕೌಂಟಿಂದ ಎಲ್ಲ ಎಕ್ಸ್ಪೆನ್ಸನ್ನು ನಡೆಸಬೇಕಾಗುತ್ತೆ. ತಾವು ತಮ್ಮ ಕಾರ್ಯವನ್ನು ನಿರ್ವಹಿಸಲು ಸಿದ್ಧರಿದ್ದೀರಿ. ಕಾರ್ಯದರ್ಶಿಯವರು ಲಯನ್ ಸದಾನಂದ್ ಶೆಟ್ಟಿ. ಕಾರ್ಯದರ್ಶಿಯವರೇ, ಲೇಸನ್ ಆಫೀಸರ್ ಆಫ್ ದ ಕ್ಲಬ್, ನಿಮ್ಮ ಮೇಲೆ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲಿದೆ. ಆದರೆ ಅದರಲ್ಲಿ ಉತ್ತಮವಾದರೆ ಅಧ್ಯಕ್ಷರಿಗೂ ಗೌರವ ಇದೆ, ತಮಗೂ ಗೌರವ ಇದೆ. ಆದರೆ ಏನಾದರೂ ಕುಂದು ಕೊರತೆ ಬಂದಲ್ಲಿ ಅದು ಕಾರ್ಯದರ್ಶಿ ಯಾರಂತ ಕೇಳೋದೇನ ಅಧ್ಯಕ್ಷರ ತಪ್ಪು ಹೇಳೋದಿಲ್ಲ. ಹಾಗಾಗಿ ಮತ್ತು ಡಿಸ್ಟ್ರಿಕ್ಟಿಂದ ಬರ್ತಕ್ಕಂಥ ಎಲ್ಲ ವಿಚಾರಗಳು, ಏನೇ ಕಮ್ಯುನಿಕೇಷನ್ ಇದ್ದರೂ ಅದು ಬರೋದು ನಿಮಗೆ ಬರ್ತದೆ, ಅದನ್ನು ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ತಿಳಿಸುವ ಜವಾಬ್ದಾರಿ ತಮಗಿದೆ. ಮತ್ತು ಹಾಗ ಅದಲ್ಲದೆ ನಮ್ಮ ಇದೇ ಜೋನ್ ಅಡ್ವೈಸರಿಗೆ ತಾವು ಕೂಡ ಹೋಗಬೇಕಾಗ್ತದೆ. ಹಾಗೆ ತಮ್ಮ ಎಲ್ಲ ಈ ವರ್ಷದ ಕಾರ್ಯಕ್ರಮದಲ್ಲಿ ತಮ್ಮ ಸಕ್ರಿಯ ಪಾತ್ರ ಅಗತ್ಯತೆ ಇದೆ, ಅದನ್ನು ತಾವು ನಿಭಾಯಿಸಲಿಕ್ಕೆ ಸಿಗ್ತದೆ. ಯಾಕಂದರೆ ಸಾಕಷ್ಟು ಅವರು ಇದರಲ್ಲಿ ನುಡಿದಿದ್ದಾರೆ, ಕಾರ್ಯದರ್ಶಿಯಾಗಿ ಅಧ್ಯಕ್ಷರಿಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಿರ್ತಾರೆ. ಹಾಗೆ ತಾವು ನಗುವುದು ಇಡೀ ವರ್ಷ ನಗ್ತ ಎಲ್ಲ ಸದಸ್ಯರೊಂದಿಗೆ ಬೆರೆತು ಎಲ್ಲರ ಸಹಕಾರವನ್ನು ಯಾಚಿಸಿ ಅವರೊಂದಿಗೆ ಸೇರಿಕೊಂಡು ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಲಿ ತಮ್ಮ ಸಂಪೂರ್ಣವಾದ ಸಹಕಾರ ನೀಡಬೇಕಾಗ್ತದೆ. ಅದಕ್ಕೆ ತಾವು ಸಿದ್ಧರಿದ್ದೀರಿ. ಕೊರಳ ಲಾಂಛನವನ್ನು ಬದಲಾಯಿಸಿಕೊಳ್ಳಿ. ಗಾವೆಲನ್ನು ಅವರಿಗೆ ರೀಜನ್ ಚೇರ್ಮನ್ ಅವರು ಕೂಡ ಸೇರಿ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಭೆಯನ್ನು ಸುಸ್ಥಿತಿಗೆ ತರಲಿಕ್ಕೆ ಸಂಪೂರ್ಣವಾದ ಜವಾಬ್ದಾರಿಯನ್ನು ನೋಡಲಿಕ್ಕೆ ಇದನ್ನು ಅಧ್ಯಕ್ಷರಿಗೆ ಹಸ್ತಾಂತರಿಸಿದೆ. ಐ ಪಿ ಪಿ ಅವರು ಪ್ರವೀಣ್ ಕುಮಾರ್ ಶೆಟ್ಟರವರು, ತಮ್ಮ ಕೆಲಸ ಇಲ್ಲಿಗೆ ಮುಕ್ತಾಯ ಆಗಲಿಲ್ಲ. ಈ ವರ್ಷ ಕೂಡ ತಾವು ಸಂಪೂರ್ಣ ಸಹಕಾರವನ್ನು ಮುಂದಿನ ಅಧ್ಯಕ್ಷರಿಗೆ ನೀಡಬೇಕು. ತಮ್ಮ ಯಾವುದೇ ಯೋಜನೆಗಳು ಈ ವರ್ಷ ನೀವು ಮಾಡಬೇಕಂತ ಇದ್ದ ಯೋಜನೆಗಳು ಬಾಕಿ ಉಳಿದಲ್ಲಿ ಅದನ್ನು ಇವರ ಒಂದು ಅವಧಿಯಲ್ಲಿ ಮಾಡಿ
ಅವರಿಗೂ ಸಹಕಾರವನ್ನು ತಾವು ನೀಡಬೇಕಾಗಿರ್ಬೋದು. ಕೆನಾಟ್ ಡೂ ಎ ಗ್ರೇಟ್ ಥಿಂಗ್, ವಿ ಕ್ಯಾನ್ ಡೂ ಎ ಸ್ಮಾಲ್ ಥಿಂಗ್ ವಿತ್ ಅ ಗ್ರೇಟ್ ಲವ್ ಅಂತ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಬೇಕಾದ ಅಗತ್ಯ ಇಲ್ಲ. ಸಣ್ಣ ಕಾರ್ಯಕ್ರಮಗಳು ತೃಪ್ತಿಯಾಗುವ ರೀತಿಯಲ್ಲಿ ಉತ್ತಮ ಕಾರ್ಯಕ್ರಮ ಮಾಡಿದಲ್ಲಿ ಖಂಡಿತ ನಮಗೆ ಯಶಸ್ಸು ನಾವು ಕಾಣ್ತೇವೆ. ಆ ಮನಸ್ಸಿಗೆ ತೃಪ್ತಿಯನ್ನು ನಮಗೆ ಖಂಡಿತ ಸಿಗ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮವನ್ನು ನಡೆಸಲು ಅವಕಾಶ ಮಾಡಿಕೊಟ್ಟ ತಮ್ಮ ಅಧ್ಯಕ್ಷರಾದ ಪ್ರವೀಣ್ರಿಗೂ ಹಾಗೂ ಮನೋರಾಜ್ ಶೆಟ್ಟರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಈ ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸಿಕ್ಕಿಬಿಟ್ಟ ಲಯನ್ ಪ್ರಕಾಶ್ ಬೆಟ್ಟಿನವರಿಗೆ ನಮನವನ್ನು ಸಲ್ಲಿಸುತ್ತಾ 2019 ಮತ್ತು 20 ಸಾಲಿನಲ್ಲಿ ನೂತನ ಸದಸ್ಯರಾಗಿ ಸೇರ್ಪಡೆಗೊಳ್ಳಲಿರುವವರ ಪರಿಚಯವನ್ನು ಸಭೆಗೆ ಮಂಡಿಸಲಿಕ್ಕಿದ್ದಾರೆ ಲಯನ್ ಮನೋರಾಜ್ ಶೆಟ್ಟಿ. 2019-20 ಸಾಲಿಗೆ ನಮ್ಮ ಲಯನ್ಸ್ ಕ್ಲಬ್ನ ನೂತನ ಸದಸ್ಯರಾಗಿ ಸೇರ್ಪಡೆಗೊಳ್ತಕ್ಕಂಥವರ ಪರಿಚಯವನ್ನು ಈ ಸಭೆಗೆ ಮಾಡಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಮೊದಲಿಗೆ ಲಯನ್ ವಿಶ್ವಕುಮಾರ್ ಇವರು ಸಿದ್ದಾಪುರದಲ್ಲಿ ಮಲ್ನಾಡ್ ಪ್ರಿಂಟರ್ಸ್ ಎನ್ನುವ ತನ್ನ ಸ್ವಂತ ಉದ್ಯಮವನ್ನು ನಡೆಸಿಕೊಂಡಿದ್ದಾರೆ. ಇವರು ಮುಂದೆ ಬರಬೇಕು. ಇವರನ್ನು ಸಂಜೀವ ಶೆಟ್ಟಿ ಸಂಪಿಗೇಡಿ ಇವರು ನಮ್ಮ ಕ್ಲಬ್ಬಿಗೆ ಸ್ಪಾನ್ಸರ್ಸ್ ಮಾಡಿರ್ತಾರೆ. ಹಾಗೆ ಗಣೇಶ್ ಶೆಟ್ಟಿ 90 ಉದ್ಯಮಿಗಳು ಸಿದ್ದಾಪುರ, ಇವರನ್ನು ಲಯನ್ ಉದಯಮಡಿವಾಳ್ ಇವರು ಸ್ಪಾನ್ಸರ್ ಮಾಡಿರ್ತಾರೆ. ಅಮೃತ್ ರಾಜ್ ಶೆಟ್ಟಿ ಜಾಂಬೂರು ಬ್ರಾಹ್ಮಿ ಶಾಮಿಯಾನ ಸರ್ವಿಸಸ್ ಸಿದ್ದಾಪುರ ಇವರನ್ನು ನಾನು ಅಂದರೆ ಮನೋರಾಜ್ ಶೆಟ್ಟಿ ಕ್ಲಬ್ಬಿಗೆ ಸ್ಪಾನ್ಸರ್ಸ್ ಮಾಡಿರ್ತೇನೆ. ಹಾಗೆ ಪ್ರಕಾಶ್ ಶೆಟ್ಟಿ ಹರಕೆಬಾಳು ಅರಣ್ಯ ಗುತ್ತಿಗೆದಾರರು ಇವರನ್ನು ಪ್ರವೀಣ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು IPP ಇವರು ಸ್ಪಾನ್ಸರ್ ಮಾಡಿರ್ತಾರೆ. ಹಾಗೆ ಅಶೋಕ್ ಶೆಟ್ಟಿ ಬಲಗೆದ್ದೆ ಕನ್ಸಲ್ಟೆಂಟ್ ಸಿವಿಲ್ ಇಂಜಿನಿಯರ್ ಸಿದ್ದಾಪುರ ಇವರನ್ನು ಸುರೇಶ್ ಶೆಟ್ಟಿ ಚಾಂಗೂರು ಇವರು ಸ್ಪಾನ್ಸರ್ ಮಾಡಿರ್ತಾರೆ. ಹಾಗೆ ಆದೇಶ್ ನಾಯಕ್ ಹಿರಿಯ ಲೆಕ್ಕಿಗರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಸಿದ್ದಾಪುರ ಇವರನ್ನು ನಮ್ಮ ನೂತನ ಕಾರ್ಯದರ್ಶಿಗಳಾದಂಥ ಸದಾನಂದ ಶೆಟ್ಟಿ ಇವರು ನಮ್ಮ ಕ್ಲಬ್ಬಿಗೆ ಸ್ಪಾನ್ಸರ್ ಮಾಡಿರ್ತಾರೆ. ನಿಮಗೆಲ್ಲರಿಗೂ ಈ ಸಾಲಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಅಧ್ಯಕ್ಷನಲ್ಲಿ ಕೋರಿಕೊಳ್ತಾ ಅವರಿಗೆ ಅದಿ ಗೌಪ್ಯತೆಯ ಮತ್ತು ಇದನ್ನು ಬೋಧಿಸುವಂತೆ ಪ್ರದಪದನಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಲಯನ್ ರಾಜೀವ ಶೆಟ್ಟಿ, ವಿಶ್ವಕುಮಾರ್, ಗಣೇಶ್ ಶೆಟ್ಟಿ, ಅಮೃತ್ ರಾಜ್ ಶೆಟ್ಟಿ, ಪ್ರಕಾಶ್ ಶೆಟ್ಟಿ, ಅಶೋಕ್ ಶೆಟ್ಟಿ, ಅಂತಾರಾಷ್ಟ್ರೀಯ ಸಂಸ್ಥೆ 1917 ಪ್ರಾರಂಭವಾದ ಅಂತಾರಾಷ್ಟ್ರೀಯ ಸಂಸ್ಥೆ 202 ರಾಷ್ಟ್ರಗಳಲ್ಲಿ ಸುಮಾರು 14,27,000 ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆ. 46,000 ಕ್ಲಬ್ಗಳಿವೆ. ಇದು ನಮ್ಮದು ನಮ್ಮ ಈ ಒಂದು ಸಿದ್ದಾಪುರ ಕ್ಲಬ್ ಡಿಸ್ಟಿಕ್ಟ್ 317C ಅಂದರೆ ಡಿಸ್ಟಿಕ್ಟ್ ವೈಸಲ್ಲಿ 4 ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಂಥ ಡಿಸ್ಟಿಕ್ಟ್ 317C ಒಂದು ಕ್ಲಬ್ ಲಯನ್ಸ್ ಕ್ಲಬ್ ಸಿದ್ದಾಪುರ. ಈಗ ನಮ್ಮ ಡಿಸ್ಟಿಕ್ಟ್ನಲ್ಲಿ 102 ಕ್ಲಬ್ಗಳಿವೆ. ಆ ಕ್ಲಬ್ಬಲ್ಲಿ ಒಂದು ಸಿದ್ದಾಪುರ ಜನ್ಸಾಲೆ. ತಮ್ಮ ಕಿಂಚಿತ್ತು ದೇಣಿಗೆ ಮತ್ತು ಸಮಯವನ್ನು ನಮ್ಮ ಸಂಸ್ಥೆಗೆ ತಾವು ನೀಡಬೇಕು. ಈ ಸಂಸ್ಥೆಯ ಬೆಳವಣಿಗೆಗೆ ನಿಮ್ಮ ಪರಿಚಯ ಇದೆ ನನಗೆ. ಇದರ ಒಂದು ಏಳಿಗೆಗಾಗಿ ತಾವು ಶ್ರಮಿಸಬೇಕು. ತಮ್ಮ ಕೂಡ ಖಂಡಿತ ಸಂತೃಪ್ತಿ ಖಂಡಿತ ಮುಂದಿನ ದಿನಗಳಲ್ಲಿ ಸಿಗ್ತದೆ ಅನ್ನುವಂಥ ಮಾತು ಹೇಳ್ತಾ ಒಂದು ಪ್ರತಿಜ್ಞೆಯನ್ನು ತಾವು ಸ್ವೀಕರಿಸಲಿಕ್ಕಿದೆ. ಸಿದ್ದಾಪುರ ಜನ್ಸಾಲೆ ಲಯನ್ಸ್ ಕ್ಲಬ್ಬಿನ ನೂತನ ಸದಸ್ಯನಾಗಲು ಮನಪೂರ್ವಕವಾಗಿ ಒಪ್ಪಿರುತ್ತೇನೆ. ಹಾಗೂ ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಲು ಬದ್ಧನಾಗಿರುತ್ತೇನೆ. ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಲಯನ್ಸ್ ನೀತಿ ಸಂಹಿತೆಯನ್ನು ಪಾಲಿಸುತ್ತೇನೆ. ಕ್ಲಬ್ಬಿನ ಎಲ್ಲ ಸಭೆಗಳಲ್ಲೂ ಭಾಗವಹಿಸಿ ನನಗೆ ವಹಿಸುವ ಯಾವುದೇ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತೇನೆ. ಕ್ಲಬ್ಬಿನ ಕಾರ್ಯಕ್ರಮಗಳಿಗೆ ನನ್ನ ಪಾಲಿನ ದೇಣಿಗೆಯನ್ನು ಕೊಟ್ಟು ನನ್ನ ಕ್ಲಬ್
ನನ್ನ ಜಿಲ್ಲೆ ಮತ್ತು ಲಯನ್ಸ್ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಾನು ಬದ್ಧನಾಗಿರುತ್ತೇನೆಂದು ದೃಢ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಪ್ರೇರಕರಾಗಿ ತಮಗೆ ಜವಾಬ್ದಾರಿ ಇದೆ. ಹೊಸ ಸದಸ್ಯರು ಒಂದು ಸಂಸ್ಥೆ ಸೇರುವಾಗ ಅವರಿಗೆ ಏನು ಗೊತ್ತಿರೋದಿಲ್ಲ, ಅವರನ್ನು ಪ್ರತಿಯೊಂದು ಸಭೆಗೆ ಕರೆದುಕೊಂಡು ಬರಬೇಕಾಗ್ತದೆ. ಯಾವುದಾದರೂ ಸೇವಾ ಕಾರ್ಯಕ್ರಮ ಆಗ್ತಾ ಇರುವಾಗ ಅವರಿಗೆ ನಾವು ಫೋನ್ ಮುಖಾಂತರ ತಿಳಿಸಬೇಕಾಗ್ತದೆ. ಅವರನ್ನು 2-3 ವರ್ಷ ಸಂಪೂರ್ಣವಾಗಿ ಅವ್ರನ್ನ ಕರ್ಕೊಬರುವಂಥದ್ದು ಜವಾಬ್ದಾರಿಯನ್ನು ತಾವು ತೆಗೆದುಕೊಳ್ಬೇಕು. ಹಾಗೆ ತಮಗೆ ಒಂದು ವಿಚಾರ ಹೇಳೋದು ಮರೆತೆ, ನಮ್ಮ ಲಯನ್ಸ್ ಸಂಸ್ಥೆ ಅಂತೇಳಿದರೆ ಅಲ್ಲಿ ಒಂದು ಡ್ಯೂಸ್ ಅಂತ ಇರ್ತದೆ, ಕ್ಲಬ್ ಡ್ಯೂಸ್. ಡ್ಯೂಸ್ ಅಂತೇಳಿದರೆ ಮೊದಲೇ ನಾವು ಪಾವತಿ ಮಾಡೋಕ್ಕೋಸ್ಕರ ಅದನ್ನು ಡ್ಯೂಸ್ ಅಂತ ಹೇಳ್ತೇವೆ. ನಮಗೆ ಡ್ಯೂಸ್ ಆಲ್ರೆಡಿ ಡ್ಯೂಸ್ ಕೊಡಬೇಕಾದಂಥ ಒಂದು ಡ್ಯೂಸ್ ಇದೆ. ಆ ಡ್ಯೂಸನ್ನು ಕೊಡಲಿಕ್ಕೆ ತಾವು ಸಿದ್ಧರಿರಬೇಕು. ಯಾಕಂದರೆ ಈಗ ಹೆಚ್ಚಿನ ತೊಂದರೆ ಆಗ್ತಾ ಇರೋದು ಕ್ಲಬ್ಬಿನಲ್ಲಿ ಡ್ಯೂಸ್ ಕಲೆಕ್ಷನ್ಗೋಸ್ಕರ ಕೆಲವು ಪ್ರಾಬ್ಲಮ್. ನಾವು ಅದನ್ನು ಕ್ಲಿಯರಾಗಿ ಹೇಳ್ತೇವೆ, ಯಾಕಂದರೆ ಅಂತಾರಾಷ್ಟ್ರೀಯ ಸಂಸ್ಥೆಯವಾಗ ಸೇರುವಾಗ ನಾವು ಅವರಿಗೆ ಮನದಟ್ಟು ಮಾಡಿದರೆ ಅದು ಚೆನ್ನಾಗಿರ್ತದೆ. ನಾವೇನೋ ಅವರಿಗೆ ಬನ್ನಿ ನಮ್ಮ ಲಯನ್ಸ್ ಸೇರಿ ಲಯನ್ಸಲ್ಲಿ ಹಾಗಾಗ್ತದೆ, ಯಾವುದು ಲಯನ್ಸಿಂದ ಯಾವುದೇ ರೀತಿಯ ನಿಮಗೆ ಲಾಭ ಇಲ್ಲ, ಲಯನ್ಸಿನಲ್ಲಿ ಹಣದ ರೂಪದಲ್ಲಿ ಲಾಭ ಇಲ್ಲ. ಲಯನ್ಸಲ್ಲಿ ಬೇರೆ ಎಲ್ಲ ಸ್ನೇಹಿತರು ಸಿಗ್ಬೋದು, ನಮಗೆ ಮನಸ್ಸಿಗೆ ಒಂದು ಸಂತೃಪ್ತಿ ಸಿಗ್ತದೆ. ಇವತ್ತು ನಾನೊಂದು ಇಲ್ಲಿ ಲಯನ್ಸ್ ಕ್ಲಬ್ ಸಿದ್ದಾಪುರದಲ್ಲಿ ಬಂದು ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಈ ಲಯನ್ಸೇ ಕಾರಣ. ಹಾಗೆ ನನಗೆ ಪ್ರವೀಣ್ ಶೆಟ್ಟರಿಗೆ ಭಾಳ ಪರಿಚಯ ಇದೆ. ಅವರು ಕೂಡ ನಮ್ಮ ವ್ಯವಹಾರದಲ್ಲಿ ಕೂಡ ನಮಗೆ ಸ್ನೇಹಿತರವರು. ಆ ಸ್ನೇಹಿತರಾದರೂ ನಾನು ಲಯನ್ಸ್ ಅಲ್ಲದಿದ್ದರೆ ಇವತ್ತು ಇನ್ಸ್ಟಾಲೇಷನ್ಗೆ ನನಗೆ ಕರೀಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಹಾಗೆ ಆ ಲಯನ್ಸಲ್ಲಿ ಇರೋಗೋಸ್ಕರ ಇವತ್ತು ನಾವೊಂದು GLT ಕೋಆರ್ಡಿನೇಟರ್ ಆದಗೋಸ್ಕರ ಇವತ್ತು ನನಗೆ ಒಂದು ಇನ್ಸ್ಟಾಲೇಷನ್ ಆಫೀಸರಾಗಿ ಅವರು ಕರೆದಿದ್ದಾರೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದಂದರೆ ಮುಂದಿನ ದಿನಗಳಲ್ಲಿ ತಮಗೆ ಬೆಳವಣಿಗೆಗೆ ಖಂಡಿತ ಲಯನ್ಸ್ ಸಹಕಾರಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗೆ ಪ್ರೇರಕರು ತಾವು ಅವರ ಡ್ಯೂಸ್ ಬರ್ಸ್ಬೇಕಾಗಿಲ್ಲ, ಡ್ಯೂಸ್ ಅವ್ರು ಕೊಡುವಂತೆ ಮಾಡಿದರಾಯಿತು. ತನ್ನ ಸದಸ್ಯರಿಗೆ ಪ್ರಧಾಕರಣ ಪ್ರಮಾಣ ಬಚಾವ ಸಂಬೋಧಿಸಿದ ಲಯನ್ ಪ್ರಕಾಶ್ ಬೆಟ್ಟಿನ್ MGF ಇವರಿಗೆ ಕ್ಲಬ್ಬಿನ ವತಿಯಿಂದ ಧನ್ಯವಾದ ಸಲ್ಲಿಸಿದ್ದೇವೆ ಸರ್. ಹಾಗೆ ನಮ್ಮ ಈ ಕ್ಲಬ್ಗೆ ಈ ದಿನ ಸೇರ್ಪೆಗೊಂಡ ಸರ್ವ ಸದಸ್ಯರಿಂದ ಇನ್ನೂ ಹೆಚ್ಚಿನ ಸೇವೆಯನ್ನು ನಿರೀಕ್ಷಿಸುತ್ತಾ ಸೇರ್ಪೆಗೊಂಡಿದ್ದಕ್ಕೆ ಕ್ಲಬ್ ವತಿಯಿಂದ ಅನಂತಂತ ಧನ್ಯವಾದ ಸಲ್ಲಿಸ್ತಿದ್ದೇವೆ. ಹಾಗೆ ಈ ಕ್ಲಬ್ಬಿನ ಪ್ರಾರಂಭಕ್ಕೆ ಕಾರಣಕರ್ತರಾದ ಲಯನ್ ರತ್ನಾಕರ್ ಶೆಟ್ಟಿ ಅವರು ಕೂಡ ಅವರಿಗೆ ಒಂದು ಪಿನ್ನನ್ನು ತೋರಿಸಬೇಕು. ಹೊಸ ಸದಸ್ಯರಿಗೆ ಅವರು ಮಾಡಿದ ಒಂದು ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀತಾ ಇದೆ, ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂಜಿನಿಯರ್ ರತ್ನಾಕರ್ ಶೆಟ್ಟರು ಬಹಳಷ್ಟು ಹೋರಾಟವನ್ನು ನೀಡಿದ್ದಾರೆ ಈ ಕ್ಲಬ್ಬನ್ನು ಮಾಡಲಿಕ್ಕೆ. ಇದಿರ್ಬೋದು ನಮ್ಮ ಶಂಕರನಾರಾಯಣ ಕ್ಲಬ್ಬು, ಹಾಗೆ ಹಾಲಾಡಿ ಕ್ಲಬ್ಬು, ಹಾಗೆ ತಲ್ಲೂರು ಕ್ಲಬ್ಬು, ಎಲ್ಲ ಕ್ಲಬ್ನಲ್ಲೂ ಅವರು 3 ಜನ ಸೇರಿ ಆ ಕ್ಲಬ್ಬಿನ ಗೋಸ್ಕರ ಹೋರಾಟವನ್ನು ನೀಡಿದ್ದಾರೆ. ಉಳಿದ ಸದಸ್ಯರು ಸಿದ್ದಾಪುರ ಕ್ಲಬ್ಬಿನ ಉಳಿದ ಸದಸ್ಯರು ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸಿದರೆ ಅದನ್ನು ಹೊರತುಪಡಿಸಿ ಉಳಿದ ಸದಸ್ಯರಿದ್ದರೆ ಎದ್ದು ನಿಲ್ಲಬೇಕು, ಎಲ್ಲ ನಿಮ್ಮದಾಗಿದೆ. ಹಾಗೆ ಉಳಿದ ಸದಸ್ಯರು ಕೂಡ ಈ ಸಂಸ್ಥೆಗೆ ಸಹಕಾರವನ್ನು ನೀಡಬೇಕು. ಹಾಗೂ ಮನೋರ ಶೆಟ್ಟರಲ್ಲಿ ಒಂದು ಕೋರಿಕೆ, ನಮ್ಮ ಲಯನೆಸ್ ಅನ್ನುವಂಥದ್ದು 2 ವರ್ಷದ ಹಿಂದೆ ನಿಂತಿದೆ, ಲಯನೆಸ್ ಕ್ಲಬ್ ಅಂತ ಇಲ್ಲ. ಈಗ ಆ ಲಯನೆಸ್ಸನ್ನು ಲಯನ್ ಆಗಿ ನಾವು ತಗೊಳ್ತಾ ಇದ್ದೇವೆ. ಅವರು ಕೂಡ ಮುಂದೆ ಅಧ್ಯಕ್ಷರಾಗಬೇಕು, ಕಾರ್ಯದರ್ಶಿ ಆಗಬೇಕು, ಜಿಲ್ಲೆಯಲ್ಲಿ ತಮ್ಮ ಜೋನ್ ಚೇರ್ಮನ್ ಇರ್ಬೋದು ರೀಜನ್ ಚೇರ್ಮನ್ ಹುದ್ದೆಯನ್ನು ಅವರು ಅಲಂಕರಿಸಬೇಕಂತ ಲಯನೆಸ್ಸನ್ನು ಲಯನ್ ಆಗಿ ನಾವು ಸೇರಿಸ್ಕೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ತಾವು ಕಾರ್ಯವನ್ನು ಕಾಣಬೇಕು, ಹಾಗೆ ಹೆಚ್ಚಿನ ಒಂದು ಲಯನೆಸ್ ಸದಸ್ಯರನ್ನು ಸೇರಿಸ್ಕೊಳ್ಬೇಕು. ನಮಗೆ ಖಂಡಿತ ಸೇವಾ ಕಾರ್ಯಕ್ರಮಗಳಿಗೆ ಅವರ ಅವಕಾಶ ಅವರು ಖಂಡಿತ ಅಗತ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ಒಂದು ದಿವಸ ನನ್ನ ಮಾತನ್ನು ಮುಗಿಸ್ತೇನೆ. ಲಾಗಿಂಗ್ಲಿವ್ ಲಯನಿಸಂ ನೂತನ ಅಧ್ಯಕ್ಷರಾದ ಲಯನ್ ಮನೋರಾ ಶೆಟ್ಟಿ ಜೆ ಇವರನ್ನು ಈ ಸಭೆಗೆ ಪರಿಚಯಿಸಲು ಸಂತೋಷ ಪಡುತ್ತೇನೆ. ದಿನಾಂಕ 18/5/1982 ದಿವಂಗತ ಜೆ ಭಾಸ್ಕರ್ ಶೆಟ್ಟಿ ಅಧ್ಯಾಪಕರು ಹಾಗೂ ಉಷಾ ಬಿ ಶೆಟ್ಟಿ ದಂಪತಿಗಳ ಮಗನಾಗಿ ಜನಿಸಿ ಇವರು ಪ್ರಾಥಮಿಕ ಶಿಕ್ಷಣವನ್ನು ಜಾಂಬೂರು, ಪ್ರೌಢ ಶಿಕ್ಷಣವನ್ನು ಸಿದ್ದಾಪುರದಲ್ಲಿ ಪೂರೈಸಿ ಪದವಿಯನ್ನು ಶಾರದಾ ಕಾಲೇಜು ಬಸರೂರು ಇಲ್ಲಿ ಪಡೆದು ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮ ರ್ಯಾಂಕ್ನೊಂದಿಗೆ ಚಿನ್ನದ ಪದಕ ಪಡೆಯುವುದರ ಮೂಲಕ ಪೂರೈಸಿರುತ್ತಾರೆ. ದಿನಾಂಕ 4/4/2007 ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸರಕಾರಿ ಪ್ರೌಢಶಾಲೆ ಇಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ದಿನಾಂಕ 13/5/2009 ಪ್ರೀತಿ ಶೆಟ್ಟಿಯವರನ್ನು ವಿವಾಹವಾಗಿ ಯುಕ್ತ ಹಾಗೂ ಹಿತ ಎನ್ನುವ 2 ಹೆಣ್ಣು ಮಕ್ಕಳ ಸುಖಿ ಸಂಸಾರವನ್ನು ನಡೆಸುತ್ತಿದ್ದಾರೆ. ಧನ್ಯವಾದಗಳು.
2019-20 ಸಾಲಿಗೆ ನಮಗೆ ಪದಪ್ರಧಾನವನ್ನು ನೆರವೇರಿಸಿದ ಪದಪ್ರಧಾನ ಅಧಿಕಾರಿಗಳಾದಂಥ ಲಯನ್ ಪ್ರಕಾಶ್ ಪೆಟ್ಟಿನ್ ಎಂ ಜೆ ಎಫ್ ಅವರೇ, ನಮ್ಮ ಲಯನ್ ರೀಜನ್ 5ನ ಪ್ರಾಂತೀಯ ಅಧ್ಯಕ್ಷರಾದಂಥ ಗೌರವಾನ್ವಿತ ಲಯನ್ ದಿನಕರ್ ಶೆಟ್ಟಿಯವರೇ, ವಲಯಾಧ್ಯಕ್ಷರಾದಂಥ ಲಯನ್ ದಿನಪಾಲ್ ಶೆಟ್ರೆ, ಹಾಗೆ ನಮ್ಮ ಕ್ಲಬ್ಬನ್ನು ಹುಟ್ಟುಹಾಕುವಲ್ಲಿ ನಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ನಮಗೆ ಮಾರ್ಗದರ್ಶನ ನೀಡಿದಂಥ ಹಿರಿಯರಾದಂಥ ಲಯನ್ ಇಂಜಿನಿಯರ್ ರತ್ನಾಕರ್ ಶೆಟ್ಟಿಯವರೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಆತ್ಮೀಯರು ಲಯನ್ ನಾಯಕರಾದಂಥ ಲಯನ್ ಉದಯಕುಮಾರ್ ಶೆಟ್ಟಿ ಎಂ ಜಿ ಎಫ್ ಅವರೇ, ಲಯನ್ ಅರುಣ್ ಕುಮಾರ್ ಹೆಗಡೆ ಅವರೇ, ಹಾಗೆ ಐ ಪಿ ಪಿ ಲಯನ್ ಪ್ರವೀಣ್ ಕುಮಾರ್ ಶೆಟ್ರೆ, ಭರತ್ರಾಜ್ ಶೆಟ್ರೆ, ಉದಯಕುಮಾರ್ ಶೆಟ್ರೆ, ಹಾಗೆ ನನ್ನೊಂದಿಗೆ ಈ ವರ್ಷ ಕಾರ್ಯನಿರ್ವಹಿಸಲಿಕ್ಕಿರುವಂಥ ಸದಾನಂದ್ ಶೆಟ್ರೆ ಹಾಗೂ ಲಯನ್ ಪ್ರದೀಪ್ ಕುಮಾರ್ ಭಂಡಾರೆ. ನಾನು ಮೊದಲಿಗೆ ನನ್ನೊಂದಿಗೆ ಈ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸುವಂಥ ನನ್ನ ಕಾರ್ಯದರ್ಶಿಯನ್ನು ಈ ಸಭೆಗೆ ಪರಿಚಯಿಸಲೇಬೇಕು. ಯಾಕಂದರೆ ಈ ಮುಂದಿನ ಒಂದು ವರ್ಷಗಳ ಕಾಲ ಕಾರ್ಯದರ್ಶಿ ಹಾಗೆ ಕೋಶಾಧಿಕಾರಿಯೊಂದಿಗಿನ ನಮ್ಮ ಸಂವಹನ ಹಾಗೂ ಅವರ ಸಹಕಾರ ಈ ಕ್ಲಬ್ಬನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಅವಶ್ಯಕ ಆಗಿರೋದ್ರಿಂದ ಶ್ರೀ ಸದಾನಂದ ಶೆಟ್ಟಿ ನನ್ನೊಂದಿಗೆ ಕಾರ್ಯದರ್ಶಿಯಾಗಿ ಈ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಶ್ರೀಯುತರು ಹಿರಿಯ ಅಕೌಂಟೆಂಟ್ ಆಗಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಸಿದ್ದಾಪುರದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ನನ್ನೊಂದಿಗೆ ಕೋಶಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುವರು ಲಯನ್ ಪ್ರದೀಪ್ ಕುಮಾರ್ ಭಂಡಾರಿ, ಅಧ್ಯಾಪಕರು ಹರ್ಷ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಚೌನಾಳಿ, ಹಾಗೆ ಎಲ್ಲ ಆತ್ಮೀಯ ಹಿರಿಯ ಕಿರಿಯ ಲಯನ್ ಬಂಧುಗಳೇ, ನಾನು ಈ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ಕಾಲೇಜಿನ ಇದರಲ್ಲಿ ಕರ್ತವ್ಯ ನಿರ್ವಹಿಸಿದ ಅನುಭವ ಇತ್ತು. ಆದರೆ ಲಯನಿಸಮ್ಗೆ ನಾನು ಮೊದಲನೇದಾಗಿ ಸೇರ್ಪಡೆಗೊಂಡೆ. ಅಂದರೆ ಲಯನ್ ಇಂಜಿನಿಯರ್ ರತ್ನಾಕರ್ ಶೆಟ್ರು, ಸಂಜು ಶೆಟ್ರು, ಚಂದ್ರಶೇಖರ್ ಶೆಟ್ರು, ಎನ್ ಶೇಖರ್ ಶೆಟ್ರು, ಹಾಗೆ ಎಲ್ಲ ನಮ್ಮ ಹಿರಿಯ ಲಯನ್ಗಳು ಹೌದು, ಅವರು ಹಿಂದೆ ಲಯನ್ ಸದಸ್ಯರಾಗಿದ್ದಂಥವರು, ಇವರು ಬಂದು ಸಿದ್ದಾಪುರದಲ್ಲಿ ಒಂದು ಕ್ಲಬ್ಬನ್ನು ಪ್ರಾರಂಭ ಮಾಡಬೇಕು, ಮೆಂಬರ್ಗಳ ಪಟ್ಟಿಯನ್ನು ಸಹ ಲಯನ್ ಇಂಜಿನಿಯರ್ ರತ್ನಾಕರ್ ಶೆಟ್ ಹಿಡ್ಕೊಂಡೇ ಬಂದಿದ್ದರು. ಆದರೆ ಅಧ್ಯಕ್ಷ ಕಾರ್ಯದರ್ಶಿ ಈ ಇದಕ್ಕೆ ಜನ ಆಗಬೇಕು ಅಂತೇಳಿ ನಾನು ಕೆಲಸ ಮಾಡುವಂಥ ಸರ್ಕಾರಿ ಪ್ರೌಢಶಾಲೆ ಸಿದ್ದಾಪುರಕ್ಕೆ ಬಂದು ಕೇಳಿಕೊಂಡಾಗ ನಮ್ಮ ಹಿರಿಯರಾದಂಥ ಸಂಜು ಶೆಟ್ರವರು ನಮಗೆ ಎಲ್ಲ ವಿಷಯಗಳಲ್ಲಿ ಸದಾ ಮಾರ್ಗದರ್ಶಕರಾಗಿದ್ದಂಥವರು, ಅವರ ಮಾತನ್ನು ನಮಗೆ ಅಲ್ಲಗಳಿಲಿಕ್ಕಾಗಲಿಲ್ಲ. ಸತ್ಯವಾಗಲೂ ಹೇಳ್ತಾನೆ, ಒಲ್ಲದ ಮನಸ್ಸಿನಿಂದ ವಾಸುದೇವ ಪೈಗಳ ಹತ್ರ, ವಾಸುದೇವ ಪೈಗಳು ನೀವು ಅಧ್ಯಕ್ಷರಾಗಿ ನಾನು ಕಾರ್ಯದರ್ಶಿ ಆಗ್ತೇನೆ ಅಂದರೆ ಅವರು ಹಿರಿಯರು ಇಲ್ಲಿವರೆಗೆ ಬಂದಿದ್ದಾರೆ, ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಜೋರಾಗಿ ಅಲ್ಲದೇ ಇದ್ದರು ಒಂದು ಕ್ಲಬ್ಬನ್ನು ಅವರು ಹುಟ್ಟಾಕಿದ್ದಾರೆ, ನಮಗೆ ಕೈಲಾದಷ್ಟು ಅದನ್ನು ನಡೆಸ್ಕೊಂಡು ಹೋಗುವ ಎನ್ನುವ ಒಂದು ದಿಸೆಯಲ್ಲಿ ಸಿದ್ದಾಪುರದಲ್ಲಿ ಲಯನ್ಸ್ ಕ್ಲಬ್ಬನ್ನು ಹುಟ್ಟು ಹಾಕಿದೆವು. ಅದರ ಹಿಂದೆ ಲಯನ್ ಇಂಜಿನಿಯರ್ ರತ್ನಾಕರ್ ಶೆಟ್ರ ಶ್ರಮ ಅಪಾರ. ಹಾಗೆ ಇವತ್ತು ನಾವು ಈ ಸಂಸ್ಥೆನ ಇಷ್ಟು ನಡ್ಕೊಂಡು ಹೋಗ್ತಾ ಇದ್ದೇವೆ, ಆದರೆ ಅವತ್ತು ನಾವು ಆಗೋದಿಲ್ಲ ಅಂತ ಕೈಬಿಟ್ಟಿದ್ರೆ ಸಿದ್ದಾಪುರದಲ್ಲಿ ಲಯನ್ಸ್ ಕ್ಲಬ್ಬೇ ಆಗ್ತಿರ್ಲಿಲ್ಲೇನೋ. ಆ ವಿಷಯದಲ್ಲಿ ರತ್ನಾಕರ್ ಶೆಟ್ರನ್ನ ಹಾಗೆ ನಮ್ಮ ಹಿರಿಯ ಲಯನ್ ಸದಸ್ಯರುಗಳ ಸಂಜು ಶೆಟ್ರು, ಚಂದ್ರಶೇಖರ್ ಶೆಟ್ರು, ಶೇಖರ್ ಶೆಟ್ರು ಇವರನ್ನು ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ನೆನಪಿಸಿಕೊಳ್ತೇನೆ. ಹಾಗೆ ಸಂಘ ಸಂಸ್ಥೆಗಳಲ್ಲಿ ಅಥವಾ ಉದ್ಯೋಗಗಳಲ್ಲಿ ಉದ್ಯೋಗ ಸಿಗುವಂಥದ್ದು, ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾಗುವಂಥದ್ದು ಅಥವಾ ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸುವಂಥದ್ದು ನಮ್ಮ ಸುಕೃತ ಫಲ ಅಥವಾ ನಾವು ಪಡೆದುಕೊಂಡು ಬಂದಂಥ ಯೋಗ ಅಂತ ಹೇಳ್ಬೋದು. ಅಂದರೆ ಕೆಲವೊಂದು ಸಲ ನಮ್ಮ ಹತ್ರ ಸಾಕಷ್ಟು ಸಂಪತ್ತು, ಆಸ್ತಿ, ಹಣ ಇದ್ದಾಗಲೂ ಸಹ ಸಮಾಜದಲ್ಲಿ ಒಂದು ಗೌರವದ ಸ್ಥಾನಮಾನವನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಈ ಒಂದು ಇಂಥ ಸಂಸ್ಥೆಗಳ ಮೂಲಕ
ಹಣ ಖರ್ಚಾಗ್ಬೋದು, ಆದರೆ ಗೌರವ ಖರ್ಚಾದ ಹಣಕ್ಕಿಂತ ಜಾಸ್ತಿ ಸಿಗ್ತದೆ ಎನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗೆ ನಾವು ಸುಮಾರು ಜನ ನಮ್ಮ ಈ ಲಯನ್ಗೆ ಸೇರಿ ಅದರಲ್ಲಿ ಅನುಭವ ಗಳಿಸಿದ್ರ ಹತ್ರ ನಾವು ವಿಮರ್ಶೆ ಮಾಡಿದಾಗ ಅವ್ರು ಹೇಳ್ತಾರೆ ಲಯನಿಸಿನಿಂದ ಏನು ಸಿಗ್ತದಂದರೆ ಮೊದಲನೇದಾಗಿ ನಮ್ಮಲ್ಲಿ ಒಂದು ನಾಯಕತ್ವ ಗುಣ ಬೆಳ್ಕೊಳ್ತದೆ, ಯಾಕಂದರೆ ನಮ್ಮಲ್ಲಿ ಒಂದು ಸಂವಹನ ಶಕ್ತಿ ಬೆಳೀತದೆ. ನಾವು ಬೇರೆ ಬೇರೆ ಸಭೆ ಸಮಾರಂಭಗಳಿಗೆ ಹೋಗ್ತೇವೆ, ಬೇರೆ ಬೇರೆ ವಿವಿಧ ಪ್ರಕಾರದ ಜನರೊತ್ತಿಗೆ ನಾವು ಬರೀತೇವೆ, ನಮ್ಗೆ ಆವಾಗ ನಮ್ಮ ವ್ಯಕ್ತಿತ್ವ ವಿಕಸನ ಹಾಗೆ ನಮ್ಮ ನಾಯಕತ್ವ ಗುಣಗಳನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಸಹಕಾರಿ ಆಗ್ತದೆ ಎನ್ನುವಂಥದ್ದು ನನ್ನ ಭಾವನೆ. ಹಾಗೆ 2019-20 ಸಾಲಿಗೆ ಸಿದ್ದಾಪುರ ಜನಸಾಲೆ ಲಯನ್ಸ್ ಕ್ಲಬ್ ನನ್ನನ್ನು ಅಧ್ಯಕ್ಷನನ್ನಾಗಿ ಆರಿಸಿದೆ. ಅದಕ್ಕೆ ನಾನು ನನ್ನ ಕ್ಲಬ್ನ ಎಲ್ಲ ಸದಸ್ಯರಿಗೆ ಆಭಾರಿಯಾಗಿದ್ದೇನೆ. ಹಾಗೆ ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಕಷ್ಟ ಆದರೂ ಸ್ಪಂದಿಸುವ ಪ್ರಯತ್ನವನ್ನು ಮಾಡ್ತೇನೆ ಅಂತೇಳಿ ನನ್ನ ಎಲ್ಲ ಸದಸ್ಯರುಗಳ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರಿಕೊಳ್ತಾ, ಹಾಗೆ ಈ ಒಂದು ವರ್ಷದ ನನ್ನ ಈ ಕಾರ್ಯದಲ್ಲಿ ನನ್ನೊಂದಿಗೆ ತುಂಬ ಜನ ಸಹಕರಿಸಲಿಕ್ಕಿದೆ. ಹಾಗೆ ಲಯನ್ ಸದಸ್ಯರುಗಳೊಂದಿಗೆ ನಮ್ಮ ಕುಟುಂಬದ ಸದಸ್ಯರುಗಳು ಕೂಡ ಸಹಕರಿಸಬೇಕು. ಹಾಗೆ ಅವರಿಗೂ ನಾನು ಅವರ ಸಹಕಾರವನ್ನು, ಹಾಗೆ ನನ್ನ ಧರ್ಮಪತ್ನಿ ಪ್ರೀತಿ ಇಲ್ಲೇ ಇದ್ದಾಳೆ, ಅವಳ ಸಹಕಾರ. ಅಂದರೆ ಲಯನ್ಸಿಗೆ ಸಾಧಾರಣ ಸಿದ್ದಾಪುರದಿಂದ ಎಲ್ಲಿಗೆ ಹೋದರೂ ವಾಪಸ್ ರೀಚ್ ಆಗೋಕೆ 12 ಗಂಟೆ ಫಿಕ್ಸೆ, ಎಲ್ಲಿಗೆ ಹೋದರೂ 12 ಗಂಟೆ ಫಿಕ್ಸೆ ಸಿದ್ದಾಪುರ ರಿಟರ್ನ್ ಬ್ಯಾಕ್ ಆಗಲಿಕ್ಕೆ. ಆದ್ದರಿಂದ ನಾನು ನನ್ನ ಧರ್ಮಪತ್ನಿಯಲ್ಲಿ ಈ ಒಂದು ವರ್ಷಕ್ಕೆ ಆ ಸಹಕಾರವನ್ನು, ಅಂದರೆ ಇಂಥದ್ದಿರ್ತದೆ ಅದನ್ನು ನೋಡ್ಕೊಂಡೇ ಹೋಗಿ ಬಾ ಅಂದೇಳಿ ಇವತ್ತು ಈ ಫಸ್ಟ್ ಟೈಮ್ ಲಯನ್ನ ಪ್ರೋಗ್ರಾಮ್ಗಳನ್ನು ನಾನು ಆಹ್ವಾನಿಸಿದ್ದೇನೆ. ಹಾಗೆ ನನ್ನ ಮಾತಾಶ್ರೀ ಸಹ ಬಂದಿದ್ದಾರೆ, ಅವರೆಲ್ಲರ ನನ್ನ ತಾಯಿ ಆಶೀರ್ವಾದ, ನಿಮ್ಮ ನಮ್ಮ ಕ್ಲಬ್ನ ಎಲ್ಲ ಗುರುಹಿರಿಯರ ನನ್ನ ಕುಟುಂಬಿಕರ ಆಶೀರ್ವಾದದಿಂದ ಈ ಒಂದು ವರ್ಷವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತೇನೆ ಎನ್ನುವಂಥ ಭರವಸೆಯನ್ನು ತಮ್ಮೆಲ್ಲರ ನನ್ನೆಲ್ಲ ಲಯನ್ನ ಹಿರಿಯ ಕಿರಿಯ ಸದಸ್ಯರ ಮೇಲೆ ಹಾಕ್ತಾ ನಾನು ಅದನ್ನು ಈ ಒಂದು ಜವಾಬ್ದಾರಿಯನ್ನು ಒಪ್ಪಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಇದರಲ್ಲಿ ಕ್ಲಬ್ನ ಸಹಕಾರ ಎಷ್ಟು, ಹಾಗೆ ನಮ್ಮ ಎಲ್ಲ ಲಯನ್ ಜಿಲ್ಲೆಯ ನಾಯಕರುಗಳಿದ್ದಾರೆ, ಹಾಗೆ ಲಯನ್ ಲೀಡರುಗಳಿದ್ದಾರೆ. ನಮಗೆ ಎಲ್ಲ ವಿಚಾರಗಳಲ್ಲಿ ಡೆಪ್ತ್ ನಾಲೆಜ್ ಇರುವುದಿಲ್ಲ, ಕೆಲವೊಂದು ಸರಿ ನಮ್ಗೆ ಗೊತ್ತಿಲ್ಲದಿದ್ದನ್ನು ಖಂಡಿತ ಆ ವಿಷಯದಲ್ಲಿ ನಾನು ಭಾಗ್ಯಶಾಲಿ ಅಂತ ಹೇಳ್ತೇನೆ. ಯಾಕಂದರೆ ಕಾರ್ಯದರ್ಶಿಯಾಗಿದ್ದಾಗಲೂ ನಾವು ಯಾರನ್ನೇ ಕಾಂಟ್ಯಾಕ್ಟ್ ಮಾಡಲಿ ಅಂದರೆ ಇದರಲ್ಲಿ ತಪ್ಪು ಹೇಳಿಕೊಡುವುದಿಲ್ಲ, ಅಂದರೆ ಅಂಥ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಎಲ್ಲ ಜಿಲ್ಲೆಯ ಲಯನ್ ನಾಯಕರುಗಳ ಸಹಕಾರವನ್ನು ಪ್ರೀತಿಪೂರ್ವಕವಾಗಿ ಕೋರಿಕೊಳ್ಳುತ್ತಾ ನನಗೆ ಈ ಒಂದು ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಲಾಂಗ್ ಲಿವ್ ಲಯನಿಸಂ. ಹಾಗೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಾಪುರ ಇಲ್ಲಿ ತರಗತಿ ಕೋಣೆಯ ನೆಲಹಾಸಿನ ಬಗ್ಗೆ ಲಯನ್ ಮನೋರಾಜ್ ಶೆಟ್ಟಿ ಹಾಗೂ ಲಯನ್ ಭರತ್ರಾಜ್ ಶೆಟ್ಟಿ ಅವರು ನೀಡಿರುವ 10,000 ರೂಪಾಯಿ ದೇಣಿಗೆ ನೀಡಿದ್ದು, ಇದನ್ನು ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿ ಹರಕೆಬೇಳು ಇವರು ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಫಸ್ಟ್ಲಿ ಲೆಟ್ ಮೀ ಥ್ಯಾಂಕ್ ಅವರ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ವಿ ಜಿ ಶೆಟ್ಟಿ ಆ್ಯಂಡ್ ಲಯನ್ ಅರುಣ್ ಕುಮಾರ್ ಹೆಗಡೆ ಟು ಪ್ರಮೋಟಿಂಗ್ ಮೀ ಆಸ್ ಎ ರೀಜನ್ ಚೇರ್ಪರ್ಸನ್ ಫಾರ್ ರೀಜನ್ 5. ಸೆಕೆಂಡ್ಲಿ ಲೆಟ್ ಮೀ ಕಂಗ್ರ್ಯಾಚುಲೇಟ್ ಎಂ ಜೆ ಎಫ್ ಲಯನ್ ಪ್ರಕಾಶ್ ಬೆಟ್ಟಿನ್ ಫಾರ್ ಈಸ್ ವಂಡರ್ಫುಲ್ ಇನ್ಸ್ಟಾಲೇಷನ್. ಬಂಧುಗಳೇ, ಸಿದ್ದಾಪುರ ಲಯನ್ಸ್ ಕ್ಲಬ್ 4 ವರ್ಷ ಆಗ್ತಾ ಇದೆ. ಅತ್ಯಂತ ಒಳ್ಳೆಯ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದೆ. ನಮ್ಮ ರೀಜನ್ 5ನಲ್ಲಿ ಒಟ್ಟು 18 ಕ್ಲಬ್ಗಳಿವೆ. ಈ ಬಾರಿ ಲಯನ್ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಏನಿದ್ದಾರೆ ಡಿ ಜಿ ವಿ ಜಿ ಶೆಟ್ಟರ ನೇತೃತ್ವದಲ್ಲಿ ಈಗಾಗಲೇ ನಮ್ಮ ರೀಜನ್ನಿಂದ 3 ಹೊಸ ಕ್ಲಬ್ಗಳನ್ನು ಕೊಟ್ಟಿದ್ದೇವೆ. ಹಾಗೆ ನಮ್ಮ ರೀಜನ್ನಲ್ಲಿ ಆಲ್ರೆಡಿ ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಆಲ್ರೆಡಿ 38 MJF-ಗಳನ್ನು ಸಹ ನೀಡಿದ್ದಾರೆ. ಅದರಲ್ಲಿ ನಮ್ಮ ರೀಜನ್ನಲ್ಲಿ ಹೆಚ್ಚು ಕಡಿಮೆ 8-10 ಜನ MJF ಆಗಿದ್ದಾರೆಂದು ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೇನೆ ಬಂಧುಗಳೇ.
ನಮ್ಮ ಸಿದ್ದಾಪುರ ಲಯನ್ಸ್ ಕ್ಲಬ್, ಸಿದ್ದಾಪುರ ಜನಸಾಲೆ, ಅಫ್ಕೋರ್ಸ್ ಅದು ಸ್ಟಾರ್ಟ್ ಮಾಡುವಾಗ ನಮ್ಮ ಲಯನ್ ಇಂಜಿನಿಯರ್ ರತ್ನಾಕರ್ ಶೆಟ್ಟರು ಬಹಳ ಒಂದು ಶ್ರಮ ಪಟ್ಟಿದ್ದಾರೆ. ಅವರೊಂದಿಗೆ ನನಗೂ ಸಹ ಕೆಲವು ದಿನಗಳ ಮಟ್ಟಿಗೆ ಒಂದು ಅದರ ಒಂದು ಫಾರ್ಮೇಷನ್ ಮಾಡುವುದರಲ್ಲಿ ನನ್ನ ಸಹಕಾರವನ್ನು ಅವರು ಬಯಸಿದ್ದಾರೆ. ನನಗೂ ಅದರಲ್ಲಿ ಸಹ ತುಂಬ ಸಂತೋಷ ಆಗಿದೆ ಬಂಧುಗಳೇ. ಈಗ ಈಗಾಗಲೇ ಕಳೆದ ಸಾಲಿನ ಅಧ್ಯಕ್ಷರೇ ಏನಿದ್ದಾರೆ ಲಯನ್ ಪ್ರವೀಣ್ ಕುಮಾರ್ ಶೆಟ್ಟರು, ಅವರ ಒಂದು ವರದಿ ಹಾಗೂ ನಮ್ಮ ಔಟ್ ಗೋಯಿಂಗ್ ಸೆಕ್ರೆಟರಿ ಲಯನ್ ಭರತರಾಜ್ ಶೆಟ್ಟಿ ಅವರ ಸಹ ಒಂದು ವರದಿಯನ್ನು ನೋಡಿದಾಗ ಬಹಳಷ್ಟು ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ಈ ಒಂದು ಭಾಗದಲ್ಲಿ ಈ ಒಂದು ಸಮಾಜದಲ್ಲಿ ಒಳ್ಳೆಯ ಹೆಸರುಗಳನ್ನು ಗಳಿಸಿದ್ದಾರೆ. ಮುಂದೆ ಅವರಿಗೂ ಸಹ ನನ್ನ ಅಭಿನಂದನೆಗಳು. ಹಾಗೂ ಮುಂದಿನ ಸಾಲಿನಲ್ಲಿ ನಮ್ಮ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪ್ರೆಸಿಡೆಂಟ್ ಲಯನ್ ಮನೋರಾಜ್ ಶೆಟ್ಟಿ, ಡೆಫಿನೆಟ್ಲಿ ವಿತ್ ಹಿಸ್ ವರ್ಡ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿ ವಿಲ್ ಡು ಎಕ್ಸ್ಟ್ರಾಆರ್ಡಿನರಿ ಸರ್ವೀಸ್ ಇನ್ ದ ಕಮಿಂಗ್ ಡೇಸ್. ಐ ಆಮ್ 100% ಶೂರ್ ಹಿ ವಿಲ್ ಡೂ ಇಟ್ ಬಿಕಾಸ್ ಹಿ ಹ್ಯಾಸ್ ಗಾಟ್ ಆಲ್ ದ ಕೆಪಾಸಿಟಿ, ಆಲ್ ದ ಎಬಿಲಿಟಿ ವಿದ್ ಇನ್ ಹಿಮ್. ಡೆಫಿನೆಟ್ಲಿ ಹಿ ವಿಲ್ ಡೂ ಇಟ್. ಐ ವಿಲ್ ಒನ್ಸ್ ಅಗೇನ್ ಅವರಿಗೆ ಶುಭ ಕಾಮನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಲಾಂಗ್ ಲಿವ್ ಲಯನಿಸಂ. ಧನ್ಯವಾದ. ಇಂದಿಗೆ 4 ವರ್ಷಗಳ ಹಿಂದೆ 2016 ಇಸ್ವಿಯಲ್ಲಿ ಈ ಕ್ಲಬ್ಬನ್ನು ನಾನು ಹುಟ್ಟಾಗಿದೆ. ಅಲ್ಲ, ಇದಲ್ಲದೆ ಇಲ್ಲಿಯ ತನಕ ನಾನು 5 ಹೊಸ ಕ್ಲಬ್ಬನ್ನು ಹುಟ್ಟಾಗಿದ್ದೇನೆ. ಹೊಸ ಕ್ಲಬ್ಬನ್ನು ಹುಟ್ಟು ಹಾಕುವುದಂದ್ರೆ ಅಷ್ಟೊಂದು ಸುಲಭದ ಕೆಲಸ, ಅದು ಹಳ್ಳಿಯಲ್ಲಿ. ಪೇಟೆಯಲ್ಲಾದರೆ ಭಾಳ ಸುಲಭ. ಈ ಹಳ್ಳಿಯಲ್ಲಿ ಹೊಸ ಕ್ಲಬ್ ಹುಟ್ಟಾಕುವುದಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಈ ಒಂದು ಈ ಪ್ರಾಯದಲ್ಲಿ ಹಳೆ ನಾನು ಹುಟ್ಟು ಹಾಕೋದಂದರೆ ನನಗೆ ವಿಚಿತ್ರ ಆಗ್ತಾಯಿದೆ. ಯಾಕಂದರೆ ಸಿದ್ದಾಪುರ ಜನಸಾಲೆ, ಹಾಲಡಿ ಬೀದಿಕಲ್ಕಟ್ಟೆ, ಬಸವೂರು ಮೂಡ್ಲಕಟ್ಟೆ, ತಲ್ಲೂರು ಕ್ಲಬ್, ಹೊಸತಾಗಿ ಈ ವರ್ಷ ಅಂದರೆ ಕಳೆದ ವರ್ಷ ಕೊರ್ಗಿಕಾಳವರ 5 ಹೊಸ ಕ್ಲಬ್ಬು ನಾನು ಹುಟ್ಟಾಕಿದ್ದೇನೆ. ಆ ಎಲ್ಲ ಕ್ಲಬ್ಬುಗಳಲ್ಲಿನ ಸಂತೋಷ ವಿಷಯ ಅಂತೇಳಿದರೆ ಸೆಕ್ರೆಟರಿಯವರು ಹೇಳಿದರೆ ಈಗ ಅವರು ಏನೇನು ಉತ್ತಮ ಕಾರ್ಯಕ್ರಮ ಮಾಡಿದ್ರು ಅಂತೇಳಿದರೆ ಅದರಲ್ಲಿ ಹೆಚ್ಚಿನ ಕಾರ್ಯಕ್ರಮ ನನಗೂ ಗೊತ್ತಿಲ್ಲ. ಒಂದೆರಡು ಪೇಪರ್ನ ಬಂದು ಓದಿ ನೋಡಿ ಕೇಳಿದ್ದೇನೆ ಹೊರತು ಅವರ ರಿಪೋರ್ಟ್ನಲ್ಲಿ ಭಾಳ ಸಂತೋಷವಾಯಿತು ನನಗೆ. ಇನ್ನೊಂದು ವಿಷಯ ನಾನು ಹೇಳೋದು ಅಂತೇಳಿದ್ರೆ PSC ಅವರಿಗೆ ಮತ್ತು ಮೆಂಬರ್ಸಿಗೆ ದಯವಿಟ್ಟು ನೀವು ಹೊಸ ಮೆಂಬರ್ಸನ್ನು ಮಾಡುವಾಗ ಒತ್ತಾಯದಿಂದ ಮಾಡಬೇಡ್ರಿ. ಒತ್ತಾಯದ ಮೂಲಕ ನೀವು ಯಾವ ಹೊಸ ಮೆಂಬರ್ಸನ್ನು ಮಾಡಬೇಡಿ. ಓರಿಯೆಂಟೇಷನ್ ಅಥವಾ ಅವರಿಗೆ ಹೊಸ ಮೆಂಬರ್ಸಿಗೆ ನೀವು ಮೆಂಬರ್ ಆಗೋಕ್ಕಿಂತ ಮೊದಲು ಒಂದು 1/2 ಗಂಟೆ ಲಯನ್ಸ್ ವಿಷಯದಲ್ಲಿ ನೀವು ತಿಳುವಳಿಕೆ ಕೊಡಿರಿ. ವರ್ಷಕ್ಕೆ ಇಷ್ಟು ಎಂಟ್ರಿ ಫೀ ಬರ್ತದೆ, ವರ್ಷಕ್ಕೆ ಇಷ್ಟು ಡ್ಯೂಸ್ ಫೀಸಲ್ಲಿ ಡ್ಯೂಸ್ ಬರ್ತದೆ ಅಂತ ಅವ್ರು ಹೇಳಿದರೆ ಎಲ್ಲ ಅರ್ಥ ಮಾಡಿಕೊಟ್ಟವ್ರು ಒಪ್ಪಿದರೆ ಮಾತ್ರ ಅವರನ್ನು ಲಯನ್ಸ್ ಮೆಂಬರಾಗಿ ಮಾಡಿ. ಒತ್ತಾಯವಾಗಿ ದಯವಿಟ್ಟು ಮಾಡಬೇಡಿ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಈ ಬದಲಾವಣೆ ಎನ್ನುವಂಥದ್ದು ಪ್ರಕೃತಿಯ ಸಹಜ ಪ್ರಕ್ರಿಯೆ. ಅದೇ ರೀತಿಯಲ್ಲಿ ಒಂದು PST ಮೆಂಬರ್ಸ್ ಬದಲಾವಣೆ ವರ್ಷ ಲಯನ್ಸ್ ಕ್ಲಬಲ್ಲಿ ಆಗ್ತಾ ಇರುತ್ತೆ, ಅದು ಸಹಜ ಪ್ರಕ್ರಿಯೆ. ಅಲ್ಲದೆ ನಮ್ಮ ಲಯನ್ಸ್ ಕ್ಲಬ್ ಅಂತಲ್ಲಿ ಹುಟ್ಟು ಸಾವಿನ ಮಧ್ಯೆ ನಮ್ಮ ಬದುಕು ಸಾರ್ಥಕವಾಗಬೇಕಾದರೆ ಅವನೊಬ್ಬ ಲಯನ್ಸ್ ಮೆಂಬರ್ ಆಗಿರಬೇಕು. ಏನು ಹೇಳ್ತೀರಿ ಬೆಟ್ಟಿನವರೇ? ಹುಟ್ಟು ಸಾವಿನ ಮಧ್ಯೆ ನಮ್ಮ ಬದುಕು ಸಾರ್ಥಕವಾಗಬೇಕಾದರೆ ಅವನು ಒಂದು ಲಯನ್ಸ್ ಮೆಂಬರ್ ಆಗಬೇಕು. ಅಲ್ಲದೆ ನಮ್ಮ ಲಯನ್ಸ್ ಕ್ಲಬ್ನಾಗಿ ಮೆಂಬರ್ನಾಗಿ ಮಾಡಿದ ಆ ದೇವರಿಗೆ ನಾವೆಲ್ಲರೂ ನಮಿಸೋಣ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದಾನಕ್ಕಿಂತ ಮೇಲೆ ಯಾವುದೂ ಇಲ್ಲ, ಧರ್ಮವಲ್ಲ. ದಾನಕ್ಕಿಂತ ಮೇಲೆ ಧರ್ಮವಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡುವ. ಹಣ ಕೊಡಲಿಕ್ಕೆ ಇದ್ದಲ್ಲಿ ನಾವು ಸಾಂತ್ವನದ ಮಾತಾಡೋಣ, ಆಡೋಣ, ಅಥವಾ ಅವರಿಗೆ ಧೈರ್ಯ ಕೊಡೋಣ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅಲ್ಲದೆ ನಾವು ಕೊನೆಯದನ್ನು ಹೇಳಿದ್ದೀನಿ ಅಂತೇಳಿದ್ರೆ, ಅಧ್ಯಕ್ಷತೆಯು ಕೇವಲ ಅಧಿಕಾರದ ಒಂದು ತಿಳಿಯದೆ ಹೊಣೆಗಾರಿಕೆಯ ಸೇವಾ ಕಾರ್ಯಕ್ರಮ ಅಂತವರು ನೀವು ತಿಳಿದು ಕೆಲಸ ಮಾಡಬೇಕಂತ ಅಧ್ಯಕ್ಷನ ಹೇಳ್ತಾ ಇದ್ದೇನೆ.
ನಿಮ್ಮೆಲ್ಲರ ಸಹಕಾರದಿಂದ, ಕೊನೆಯದಾಗಿ ಹೇಳಿದೆ ಅಂದರೆ ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಈ ವರ್ಷ 18-19 ಸಾಲಿನಲ್ಲಿ ನನಗೆ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಲಯನ್ ಆಫ್ ದ ಇಯರ್ ಎಂಬ ಅತಿ ಶ್ರೇಷ್ಠ ನಂಬರ್ 1 ಪ್ರಶಸ್ತಿಯನ್ನು ಕೊಟ್ಟು ನನಗೆ ಗೌರವಿಸಿದ್ದಾರೆ ಅಂತ ಹೇಳಲಿಕ್ಕೆ, ಇದಕ್ಕೆಲ್ಲ ನಿಮ್ಮ ಸಹಕಾರವೇ ಮುಖ್ಯ ಅಂತ ಹೇಳ್ತಾ ನಾನು ಒಂದೆರಡು ಮಾತ್ರ ಮುಗಿಸ್ತೇನೆ. ಸಿದ್ದಾಪುರ ಜನಸಾಲೆ ಇದರ ಪದಗ್ರಹಣ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಹಿಂದಿನ ಕಳೆದ ವರ್ಷದ ಅಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟರವರೇ ಹಾಗೂ ಅವರ ತಂಡದವರೇ, ಹಾಗೆ ಈಗ ಹೊಸದಾಗಿ ಆಯ್ಕೆಗೊಂಡಂಥ ಮನೋರಾಜ್ ಶೆಟ್ಟಿ ಹಾಗೂ ಅವರ ತಂಡದವರೇ, ಹಾಗೆ ನಮ್ಮೆಲ್ಲರ ಆತ್ಮೀಯರೂ ಆದಂಥ ಇಂದು ಪದಗ್ರಹಣ ಸಮಾರಂಭವನ್ನು ನಡೆಸಿಕೊಟ್ಟಂಥ ಪ್ರಕಾಶ್ ಬೆಟ್ಟಿನ್ರವರೇ, ಹಾಗೆ ನಮ್ಮ ರೀಜನ್ ಚೇರ್ಪರ್ಸನ್ ಆದ ದಿನಕರ್ ಶೆಟ್ಟಿಯವರೇ, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ಲಯನ್ ಬಂಧುಗಳೇ, ಎಲ್ಲ ಪದಾಧಿಕಾರಿಗಳೇ, ಹಾಗೆ ಮುಂಭಾಗದಲ್ಲಿರುವಂಥ ಎಲ್ಲ ಲಯನ್ ಬಂಧುಗಳೇ ಹಾಗೂ ಎಲ್ಲ ಆಹ್ವಾನಿತರೇ, ಹಾಗೆ ನಮ್ಮ ಜಿಲ್ಲೆಯಿಂದ ಈಗಾಗಲೇ ಹನೀಫ್ ಹಾಗೂ ಸುದರ್ಶನ್ ಅವರ ತಂಡ ಆಗಮಿಸಿದ್ದಾರೆ, ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಈ ಒಂದು ನನ್ನನ್ನು ಈ 19-20 ಸಾಲಿಗೆ ನಮ್ಮ ಕ್ಲಬ್ಬಿನ ಸದಸ್ಯರಾದಂಥ ಅರುಣ್ ಕುಮಾರ್ ಹೆಗಡೆಯವರು ಮತ್ತು ರತ್ನಾಕರ್ ಶೆಟ್ರ ಶಿಫಾರಸಿನ ಮೇರೆಗೆ ನಮ್ಮ ಜಿಲ್ಲೆಯ ಗವರ್ನರ್ ಆದಂಥ ವಿ ಜಿ ಶೆಟ್ರು ನನ್ನನ್ನು ವಲಯ ಅಧ್ಯಕ್ಷರಾಗಿ ಈ ವರ್ಷ ನೇಮಕ ಮಾಡಿರುತ್ತಾರೆ. ಈ ನಮ್ಮ ವಲಯದಲ್ಲಿ ಒಟ್ಟಿಗೆ ಈ ವರ್ಷ 6 ಕ್ಲಬ್ಗಳು ಬರ್ತದೆ. ಅಂದರೆ 1 ಸಿದ್ದಾಪುರ ಜನಸಾಲೆ, 2 ಶಂಕರನಾರಾಯಣ, ಹಾಗೆ ಹಾಲಾಡಿ ಬಿದ್ಕಲ್ಕಟ್ಟೆ, ಮೊಳಹಳ್ಳಿ ಶಿವಶಾಂತಿ, ಕೋಟೇಶ್ವರ ಹಾಗೂ ಬನ್ನಾಡಿ ವಡ್ಡರ್ಸೆ, ಹೊಸದಾಗಿ ಆದಂಥ ಬನ್ನಾಡಿ ವಡ್ಡರ್ಸೆ, ಈ ಎಲ್ಲ ಕ್ಲಬ್ಗಳು ನಮ್ಮ ಈ ವಲಯದಲ್ಲಿ ಬರ್ತದೆ. ಈಗಾಗಲೇ ನಮ್ಮ ಈ ಸಿದ್ದಾಪುರ ಮತ್ತು ಮೊಳಹಳ್ಳಿ ಶಿವಶಾಂತಿ, ಕೋಟೇಶ್ವರ ಹಾಗೆ ಹಾಲಾಡಿ ಬಿದ್ಕಲ್ಕಟ್ಟೆ ಈ ಹಿಂದೆ ಉತ್ತಮ ಕಾರ್ಯಗಳನ್ನು ನೆರವೇರಿಸಿದಂಥ ಕ್ಲಬ್ಗಳಿವು. ಏನೋ ಶಂಕರನಾರಾಯಣ ಕಳೆದ ವರ್ಷ ಹುಟ್ಟು ಹಾಕಿದ ಕ್ಲಬ್ಬು, ಆದರೆ ಹೆಚ್ಚಿನ ಕೆಲಸವನ್ನು ಕಳಸರಿ ಅವರು ಮಾಡದೇ ಇದ್ದರೂ ಈ ವರ್ಷ ಭಾಳ ಮುಂದೆ ಇದ್ದಾರೆ. ಈಗಾಗಲೇ ಉತ್ತಮವಾದ 2 ಕಾರ್ಯಕ್ರಮ, ವನಮಹೋತ್ಸವ ಕಾರ್ಯಕ್ರಮ, ಶಾಲೆಗಳಿಗೆ ಪುಸ್ತಕ ವಿತರಣೆ, ಈ 2 ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಹಾಗೆ ಮುಂದಿನ ಕಾರ್ಯಕ್ರಮದ ಪಟ್ಟಿಯನ್ನು ಈಗಲೇ ತಯಾರು ಮಾಡಿಕೊಂಡು ಈ ನಮ್ಮ 6 ಕ್ಲಬ್ಬು ಈ ಸಾರಿ Top 20 ಬರಬೇಕಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಯಾಕಂತೇಳಿದರೆ ಮನೋಜ್ ಶೆಟ್ಟಿಯವರು ಖಂಡಿತ ಒಳ್ಳೆ ಆ್ಯಕ್ಟಿವ್ ಏಬಲ್ ಪರ್ಸನ್, ನಾನು ಅವರನ್ನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ಅವರ ಒಂದು ನೇತೃತ್ವದಲ್ಲಿ ಅವರ ತಂಡ ಒಳ್ಳೆಯ ಕೆಲಸವನ್ನು ಮಾಡಿ ಎಲ್ಲ ಸದಸ್ಯರು ಅವರಿಗೆ ಸಹಕಾರವನ್ನು ನೀಡಿದಲ್ಲಿ ಖಂಡಿತ ಅವರು Top 20 Top 10 ಒಳಗೆ ಖಂಡಿತ ಬರ್ತಾರೆ. ಇಂದು ಸಹ ಈ ಒಂದು ಹಲವಷ್ಟು ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದಾರೆ. ಹಾಗೆ ನಮ್ಮ ಜಯಪ್ರಕಾಶ್ ಶೆಟ್ರ ನೇತೃತ್ವದಲ್ಲಿ ವರದರಾಜ್ ಶೆಟ್ರ ಮುಖಾಂತರ ಈ ಒಂದು ಕ್ಲಬ್ಬಿಗೆ ಸಹಾಯಧನವನ್ನು ನೀಡಿರುವುದು ಭಾಳ ಸಂತೋಷದ ವಿಷಯ. ಹಾಗೆ ಜಯಪ್ರಕಾಶ್ ಶೆಟ್ರು ಇಲ್ಲಿಗೆ ಮಾತ್ರ ಅಲ್ಲ, ಅವರು ಕೋಟೇಶ್ವರ ಕ್ಲಬ್ಬಿಗೂ ಸಹ ಭಾಳಷ್ಟು ವರ್ಷಗಳಿಂದ ಧನ ಸಹಾಯವನ್ನು ಅವರ ಮುಖಾಂತರ ಮಾಡ್ತಾ ಇದ್ದಾರೆ. ಹಾಗೆ ಜಯಪ್ರಕಾಶ್ ಶೆಟ್ರು ಇನ್ನೂ ಹೆಚ್ಚಿನ ಧನ ಸಹಾಯವನ್ನು ನಮ್ಮ ವಲಯದ ಕ್ಲಬ್ಗಳಿಗೆ ನೀಡುವಲ್ಲಿ ಸಹಕರಿಸಿ ಹಾಗೆ ಆ ಒಂದು ಶಕ್ತಿ ವರದರಾಜ್ ಶೆಟ್ರಿಗೆ ಆಸೆ ದೇವರು ಇನ್ನೂ ಹೆಚ್ಚಿನ ದೇವರು ಸಹಾಯವನ್ನು ಅವರಿಗೆ ನೀಡಲಿ ಅಂತ ಆಶಿಸ್ತೇನೆ. ಹಾಗೆ ನಿಮ್ಮ ಈ ಕ್ಲಬ್ಬು ಯಶಸ್ವಿ ಆಗಲಿ. ಹಾಗೆ ದಿನಕರ್ ಶೆಟ್ರ ವಲಯ ಅಧ್ಯಕ್ಷರಾದ ಪ್ರಾಂತೀಯ ಅಧ್ಯಕ್ಷರಾದ ದಿನಕರ್ ಶೆಟ್ರ ನಮ್ಮೊಂದಿಗಿದ್ದಾರೆ, ಅವರು ಭಾಳ ಅನುಭವಿ, ಅವರ ಮುಖಾಂತರ ಎಲ್ಲ ಅವರ ಒಂದು ಸಜೆಷನ್ ತೆಗೆದುಕೊಂಡು ಎಲ್ಲ ಹಾಗೆ ವಲಯ ಅಧ್ಯಕ್ಷನಾಗಿ ನಾನು ನಿಮ್ಮಿದ್ದೇನೆ ಹಿಂದೆ ಇದ್ದೇನೆ ಅಂತ ಹೇಳ್ತಾ ಮುಂದೆ ಈ ಕ್ಲಬ್ಬು ಉತ್ತಮವಾಗಿ ಬೆಳಗಲಿ, ಜಿಲ್ಲೆಯಲ್ಲೇ ಒಂದು ಉತ್ತಮ ಕ್ಲಬ್ ಆಗಿ ಬರಲಿ ಅಂತ ಹಾರೈಸುತ್ತಾ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇಲ್ಲಿ ಮಾತಾಡಲಿಕ್ಕೆ ಹೆಚ್ಚು ಉಳಿದಿಲ್ಲ, 6-1-2 ಮಾತಾಡಬೇಕಾಗ್ತದೆ. ಇಲ್ಲಿ ದಿನಕರ್ ಶೆಟ್ರು ಮತ್ತು ದೀನ್ಪಾಲ್ ಶೆಟ್ರು ನಮ್ಮ ಸುದ್ದಿ ಎತ್ತಿದ್ರು ಅರುಣ್ ಕುಮಾರ್ ಹೆಡೆ ಅಂತ. ಇಲ್ಲಿ ಒಂದು ಕೆಲಸ, ನಮ್ಮದೊಂದು ರೀಜನಲ್ಲಿ ನಮ್ಮ ಕೋಟೇಶ್ವರದಿಂದ ಸಿದ್ದಾಪುರವರೆಗೆ ಒಂದು ನಮ್ಮದೊಂದು ಗಡಿ, ನಮ್ಮ ಜೋನ್ ಜೋನಿ ಬರ್ತದೆ. 5 ಕ್ಲಬ್ ಇದೆ, ಈಗ ವರ್ಷ 6 ಕ್ಲಬ್ ಆಗಿದೆ. ಇಲ್ಲಿ ಉಡುಪಿಯಲ್ಲಿ ಯಾರೇ ಗವರ್ನರ್ ಆಗಲಿ, ರತ್ನಾಕರ್ ಶೆಟ್ರು, ಉದಯ್ ಕುಮಾರ್ ಶೆಟ್ರು ನಮ್ಮಲ್ಲಿಗೆ, ದಿನಕರ್ ಶೆಟ್ರು ಈ ವರ್ಷ ದಿನಕರ್ ಶೆಟ್ರು 4 ಜನ ಹುಡ್ಕೊಂಡು ಬರ್ತಾರೆ. ನಮಗೊಂದು ರೀಜನ್ ಚೇರ್ಮನ್ ಕೊಡಿ, ಒಂದು ಜೋನ್ ಮಾಡಿಕೊಡಿ ಅಂತ. ನಾವು 4 ಜನ ಮೀಟಿಂಗ್ ಮಾಡಿ ಎಲ್ಲರದ್ದು ಅಮ್ಮೆ ಹಾಕಿ ಈ ದಿನಕರ್ ಶೆಟ್ಟರನ್ನು ಒಪ್ಪಲಿಕ್ಕೆ ಭಾಳ ಕಷ್ಟಪಟ್ಟಿದ್ದೇನೆ. ಈ ದಿನಕರ್ ಶೆಟ್ಟರು ರೀಜನ್ ಚೇರ್ಮೇನೆ, ಈ ದಿನಪಾಲ್ ಶೆಟ್ಟರು ಒಪ್ಪಲಿಲ್ಲ, ಇವ್ರನ್ನ ಒಪ್ಪಿಸಿ ಒಂದು ಟೀಮ್ ಮಾಡಿದ್ದೇವೆ. ಆದರೆ ಇದು ಫಸ್ಟ್ ಅಲ್ಲ. ಈ ಉದಯ್ ಕುಮಾರ್ ಶೆಟ್ಟರನ್ನು ರೀಜನ್ ಚೇರ್ಮೇನ್ ಭಾಳ ಕಷ್ಟಪಟ್ಟಿದ್ದೆ ನಾವು. ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಸ್ಟಾರ್ಟ್ ಮಾತ್ರ ಕಷ್ಟ ಆಗ್ತದೆ, ಆದರೆ ನಮ್ಮಲ್ಲಿ ಆದ ಎಲ್ಲರೂ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಸಿದ್ದಾಪುರ ಕ್ಲಬ್ಬಲ್ಲಿ ನಾನು ಬರುವಾಗ
ನಲವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದಾರೆ ನಿಲ್ಲಿಸಿದ್ದಾರೆ, ಇಲ್ಲಿ ಬರುವಾಗ 100 ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದಾರೆ. ಅಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ನನಗೆ ಬಸ್ ಬಂದು ಬೈಪಾಸಲ್ಲಿ ನೀಡುವಾಗ ನೋಡೋಯ್ತು ಇದು ಭಾಳ ಸ್ಪೀಡ್ ಇದೆ ಕ್ಲಬ್ ಅಂತ. ಇದೇ ಸ್ಪೀಡ್ ನಿಮಗೆ ಮುಂದುವರಿಲಿ. ಮೊನ್ನೆ ಶೆಟ್ಟರು ಭಾಳ ಸ್ಪೀಡ್, ಆವಾಗಲೇ ನೋಡಿದ್ದೇನೆ ಎಲ್ಲ ಎಲ್ಲ ಕಾರ್ಯಕ್ರಮ ಸಿದ್ಧಪರ ಬಂದಿದ್ದೇನೆ ನಾನು. ಇವತ್ತು ಈ ನೂತನ ಅಧ್ಯಕ್ಷ ಮನೋಜ್ ಶೆಟ್ಟರ ಟೀಮ್ ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ಒಂದಿಷ್ಟು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಹಿಂದಿನ ವರ್ಷ ನಾನು ಪ್ರಾಂತ್ಯ ಅಧ್ಯಕ್ಷನಾಗಿ ನಮ್ಮ ಪ್ರಾಂತ್ಯದಲ್ಲಿ ನಮ್ಮ ಪ್ರಾಂತ್ಯದಲ್ಲಿ 3 ಕ್ಲಬ್ಬು ಪ್ರಥಮ 10 ಸ್ಥಾನದಲ್ಲಿ ಬಂದಿದೆ. ನನಗೆ ಅತ್ಯುತ್ತಮ ಪ್ರಾಂತ್ಯ ಅಧ್ಯಕ್ಷ ಪ್ರಶಸ್ತಿ ಸಿಕ್ಕಿದೆ. ಸಿದ್ದಾಪುರ ಲಯನ್ಸ್ ಕ್ಲಬ್ಬಿಗೆ ಒಂದು ಅವಾರ್ಡ್ ಬಂದಿದೆ, ಅದನ್ನು ಲಯನ್ ಪ್ರವೀಣ್ ಕುಮಾರ್ ಶೆಟ್ಟರು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಲಯನ್ ಅರುಣ್ ಕುಮಾರ್ ಹೆಗಡೆ, ಇಂಜಿನಿಯರ್ ರತ್ನಾಕರ್ ಶೆಟ್ಟಿ ಹಾಗೂ ನಮ್ಮ ದಿನಕರ್ ಶೆಟ್ಟರು, ಈ ನಮ್ಮ ಪ್ರಾಂತ್ಯದಲ್ಲಿ ನಮ್ಮ ಟೀಮಿಗೆ ಇಡೀ ಲಯನ್ಸ್ ಡಿಸ್ಟಿಕ್ನಲ್ಲಿ ಅತ್ಯುತ್ತಮ ಬೆಲೆ ಇದೆ. ನಮ್ಮಲ್ಲಿ ಯಾವುದೇ ಕೆಲಸ ಮಾಡುವಾದರೂ ನಾವು ಎಲ್ಲ ಸೇರಿ ಏನೇನು ಮಾಡಬೇಕೆಂದು ನಿರ್ಧಾರ ಮಾಡಿ ನಾವು ಎಲ್ಲ ಎಲ್ಲ ಕೆಲಸವನ್ನು ಮಾಡುತ್ತೇವೆ. ಆದ್ದರಿಂದ ಲಯನ್ಸ್ ಪ್ರಾಂತ್ಯದಲ್ಲಿ ನಮ್ಮದೇ ಆದಂಥ ಒಂದು ಛಾಪವನ್ನು ಸ್ಥಾಪಿಸಿರುತ್ತೇವೆ. ಇದು ಇನ್ನು ಮುಂದೆ ಕೂಡ ಅತ್ಯುತ್ತಮವಾಗಿ ನಮ್ಮ ಪ್ರಾಂತ್ಯವು ನಡೆದು ನಮ್ಮ ಜಿಲ್ಲೆಯಲ್ಲಿ ನಮಗೆ ಅತ್ಯುತ್ತಮವಾಗಿ ಹೆಸರು ಬರಲಿ. ಈ ವರ್ಷ ನಮ್ಮ ಪ್ರಾಂತ್ಯಾಧ್ಯಕ್ಷರಾದ ಲಯನ್ ದಿನಕರ್ ಶೆಟ್ಟರು ಅತ್ಯುತ್ತಮ ಆಕ್ಟಿವ್ ಮೆಂಬರ್ ಆಗಿದ್ದಾರೆ. ಅವರು ಅತ್ಯುತ್ತಮವಾಗಿ ನಡೆಸ್ತಾರೆ. ಈ ಸಿದ್ದಾಪುರ ಜನಶಾಲೆ ಕ್ಲಬ್ ಅತ್ಯುತ್ತಮವಾಗಿ ನಡೆದು ಪ್ರಥಮ 10 ಸ್ಥಾನದಲ್ಲಿ ಬಂದು ಈ ಕ್ಲಬ್ಬು ನಮ್ಮ ಕ್ಲಬ್ ಇದು. ಇದು ಸಿದ್ದಾಪುರ ಕ್ಲಬ್ ಅಂದರೆ ನಮ್ಮದೇ ಕ್ಲಬ್ ಇದು. ಈ ಕ್ಲಬ್ ಎಷ್ಟು ಒಳ್ಳೆ ನಡೆದರೂ ಅದರದ್ದು ಆ ಕ್ಲಬ್ಬಿನವ್ರಿಗಿಂತ ಖುಷಿ ಪಡುವುದಂದರೆ ನಾವೇ, ಯಾಕಂದರೆ ಇದು ನಾವೇ ಹುಡ್ಸಿ ಹಾಕಿದ ಕ್ಲಬ್ ಅಲ್ವಾ. ಆದ್ದರಿಂದ ಈ ವರ್ಷ ಮನರಾಜ್ ಶೆಟ್ಟರು ಅತ್ಯುತ್ತಮವಾಗಿ ನಡೆಸಿ ಈ ಜಿಲ್ಲೆಯಲ್ಲಿ ಅತ್ಯುತ್ತಮ ಸ್ಥಾನ ಗಳಿಸಲಿ ಎಂದು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಲಾಂಗ್ ಲಿವ್ ಲಯನಿಸಂ. ಲಯನ್ ಕ್ಲಬ್ಬಿನ 2019-20 ಸಾಲಿನ ಪದಗ್ರಹಣ ಅಧಿಕಾರಿಗಳಾದಂತಹ ಪ್ರಕಾಶ್ ಭಟ್ಟಿನ್ರವರೇ, 18-19 ಸಾಲಿನ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿಯವರೇ ಹಾಗೂ 19-20 ಸಾಲಿನ ಅಧ್ಯಕ್ಷರಾದ ಭರತರಾಜ್ ಶೆಟ್ಟಿಯವರೇ, ಹಿರಿಯರಾದ ಲಯನ್ ರತ್ನಾಕರ್ ಶೆಟ್ಟಿಯವರೇ, ಅರುಣ್ ಕುಮಾರ್ ಹೆಗಡೆಯವರೇ, ದೀನ್ಪಾಲ್ ಶೆಟ್ಟರೆ, ರೀಜನಲ್ ಚೇರ್ಮ್ಯಾನ್ ದಿನಕರ್ ಶೆಟ್ಟರೆ ಹಾಗೂ ಉದಯ್ ಕುಮಾರ್ ಶೆಟ್ಟರೆ ಹಾಗೂ ಲಯನ್ಸ್ನ ಎಲ್ಲ ಸದಸ್ಯರೇ, ಬಹುಶಃ ಈ ಕ್ಲಬ್ಬನ್ನು ಸಿದ್ದಾಪುರದಲ್ಲಿ ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ರತ್ನಾಕರ್ ಶೆಟ್ಟರು ಪದೇ ಪದೇ ಫೋನ್ ಮಾಡ್ತಾಯಿದ್ರು. ಆವಾಗಲೇ ನಾನು ಹೇಳಿದ್ದೆ, ಬಹುಶಃ ನಾವೇನಾದ್ರೂ ನಿಮ್ಮ ಒತ್ತಾಯಕ್ಕೆ ಕ್ಲಬ್ಬಿನ ಸದಸ್ಯರಾಗ್ತೇವೆ ಹೊರತು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ, ಅವ್ರು ಯಾವುದೇ ಪದಾಧಿಕಾರಿ ಸೇರುವುದಿಲ್ಲ ಅಂತ ಹೇಳಿದ್ದೇವೆ. ಆದರೂ ಬಹುಶಃ ಕಾಯಂ ನಮ್ಮ 4 ಜನರನ್ನು ನಿರ್ದೇಶಕರನ್ನಾಗಿ ಮಾಡಿದ್ದಾರೆ. ಬಹುಶಃ ನಮ್ಮ ನಿರ್ದೇಶನ ಅಗತ್ಯ ಇದೆ. ಬಹುಶಃ ಮೊನ್ನೆಯೂ ಸಹ ಈ ಒಂದು ಪದಾಧಿಕಾರನ ಆಯ್ಕೆ ಮಾಡೋ ಸ್ವಲ್ಪ ತಡ ಆದದಕ್ಕೆ ರತ್ನಾಕರ್ ಶೆಟ್ಟರು ಫೋನ್ ಮಾಡಿದ್ದಕ್ಕೂ ನಮಗೆ ಬಹುಶಃ ನಾನೆಲ್ಲರೂ ಫೋನ್ ಎತ್ತದೇ ಇದ್ರೆ ಪುನಃ ಅವ್ರು ಫೋನ್ ನಮ್ಮ ಹೆಂಡತಿಗೆ ಮಾಡ್ತಾಯಿದ್ರು, ಎಲ್ಲಿಗೆ ಹೋಗಿದ್ದಾರೆ ಸಂಜೀವ್ ಶೆಟ್ಟರು, ಸಂಜೀವ್ ಶೆಟ್ಟರು ಫೋನ್ ಎತ್ತಾ ಇಲ್ಲ ಅಂತ. ಬಹುಶಃ ರತ್ನಾಕರ್ ಶೆಟ್ಟರು ಸದಾ ನೆನಪು ಮಾಡ್ತಾ ಇರಬೇಕು, ನಾವು ನಮ್ಮ ಸದಸ್ಯರಿಗೆ ನೆನಪು ಮಾಡ್ತಾ ಇರುವಂಥ ಸಂದರ್ಭ ಇರಲೇಬೇಕು. ಆದರೆ ಬಹುಶಃ ಇವತ್ತು ಒಂದು 6-7 ಜನ ಉತ್ಸಾಹಿ ಯುವಕರನ್ನು ಸೇರಿಸ್ಕೊಂಡಿದ್ದಾರೆ. ಬಹುಶಃ ಈಗ ಒಂದು ನಾವು 5-6 ಜನ ಮಾತ್ರ 50 ಮೇಲ್ಪಟ್ಟವರು ಸದಸ್ಯರಾಗಿದ್ದಾವೆ, ಉಳಿದವರೆಲ್ಲ 50 ಒಳಗಿನ ಸದಸ್ಯರಿದ್ದಾರೆ. ಬಹುಶಃ ನಮ್ಮ ಸದಸ್ಯರಲ್ಲಿ ಒಂದು ವಿನಂತಿ, ಬಹುಶಃ ಮುಂದೆ ಯಾವುದೇ ಸಂದರ್ಭದಲ್ಲಿ ಆ ಒಂದು ಕೆಲಸ ಆಗಬಾರ್ದು. ಕಾಲಕಾಲಕ್ಕೆ ಯಾವುದ್ಯಾವ್ದು ನಡಿಬೇಕೋ ಅದನ್ನು ತಾವು ನಡೆಸಬೇಕು. ನಮ್ಮ ಮಾರ್ಗದರ್ಶನ ಇದೆ, ಖಂಡಿತ ನಾವು 3-4 ವರ್ಷದಿಂದ ಯಾವುದೇ ಒಂದು ಸಭೆ ಆಗಲಿ ಏನೇ ಆಗಲಿ ನೀವು ಈ ರೀತಿ ಮಾಡಿ ಎನ್ನುವ ಮಾರ್ಗದರ್ಶನ ನಾವು ಕೊಡ್ತಾ ಇದ್ದೇವೆ. ಬಹುಶಃ ಈ ದಿನ ನಮ್ಮ ಕ್ಲಬ್ಬಿಗೆ ಪ್ರವೀಣ್ ಕುಮಾರ್ ಶೆಟ್ಟರು ನಾನೇನಾದ್ರೂ ನನ್ನ ಅವಧಿಯಲ್ಲಿ ಒಂದು ಗುರುತಿಸುವಂಥ ಕಾರ್ಯಕ್ರಮ ಮಾಡಬೇಕು ಒಂದು ಹಂಬಲದಿಂದ ಬಹಳ ಹಿಂದೆ 3 ಹಿಂದೆ ನಾವು ಬ್ಯಾರಿಕೇಡನ್ನು ಹಸ್ತಾಂತರ ಮಾಡ್ತೇವೆ ಅಂತ ಹೇಳಿದ್ರು. ಬಹುಶಃ ಆ ಕಾರ್ಯಕ್ರಮವನ್ನು ಹಿಂದೆ ಮಾಡಬೇಕಿತ್ತು. ಇವತ್ತು ಅವರ ತಾಯಿ ಹೆಸರಿನಲ್ಲಿ, ಅವರ ಅಣ್ಣನ ಹೆಸರಿನಲ್ಲಿ ಹಾಗೂ ಇನ್ನೋರ್ವ ಈಗಿನ ಕಾರ್ಯದರ್ಶಿಗಳ ಸದಾನಂದ ಶೆಟ್ಟಿಯವರು ಅವನ ತಂದೆ ಮತ್ತು ಸಂಸ್ಥೆಯ ಹೆಸರಿನಲ್ಲಿ ಬ್ಯಾರಿಕೇಡನ್ನು ಹಸ್ತಾಂತರ ಮಾಡಿದ್ದಾರೆ. ಹಾಗೂ ವರದರಾಜ್ ಶೆಟ್ಟಿಯವರ ಟ್ರಸ್ಟಿನ ಮುಖಾಂತರ ನನ್ನ ಮಿತ್ರರಾದ ಜಯಪ್ರಕಾಶ್ ಶೆಟ್ಟಿಯವರು ಬಹುಶಃ ಕೋಟೇಶ್ವರದಿಂದ ಸಿದ್ದಾಪುರ ಕ್ಲಬ್ಬಿಗೆ ಒಂದು ಬಂದು ಇಷ್ಟು ಜನರಿಗೆ ಒಂದು ಧನ ಸಹಾಯ ಮಾಡುವುದಂದರೆ ಅದು ನಮ್ಮ ಕ್ಲಬ್ಬಿನ ಪುಣ್ಯ. ಅದಕ್ಕೆ ನಾನು ಜಯಪ್ರಕಾಶ್ ಶೆಟ್ಟಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಇಲ್ಲದಿದ್ದರೆ ಅಲ್ಲಿ ಬಹಳ ಕ್ಲಬ್ ಇದೆ, ಮಧ್ಯ ಕ್ಲಬ್ ಇದೆ, ಅದನ್ನು ಬಿಟ್ಟು ಇಷ್ಟು ದೂರ ಒಂದು ಕ್ಲಬ್ಬಿನ ಒಂದು ಪ್ರೀತಿಯಿಂದ ಬಂದು ಸಹಾಯ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಈ ಕ್ಲಬ್ಬು
ಎಷ್ಟು ದಿವಸ ಒಳ್ಳೆ ರೀತಿಯಲ್ಲಿ ನಡೀತಿದ್ದು ಅಷ್ಟು ದಿವಸ ನನ್ನ ಸಹಕಾರ ಇದೆ ಅನ್ನ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ. ನಿರ್ಗಮನ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಗೆ ಶ್ರೀಕಾಂತ್ ನಾಯ್ಕ್ ಮತ್ತು ಸುರೇಶ್ ಶೆಟ್ಟಿ ಕಾಸ್ಕತೆ ರವೀಂದ್ರ ಶೆಟ್ಟಿ ಅವರು ಲಯನ್ ದಿನಕರ್ ಶೆಟ್ಟಿ ಎಂ ದಿನಪಾಲ್ ಶೆಟ್ಟಿ ಲಯನ್ ಇ ರತ್ನಕರ್ ಶೆಟ್ಟಿ ಲಯನ್ ಅನುಕೂಲಮ್ಮ ಹೆಗಡೆ ಲಯನ್ ಉದಯ ಕುಮಾರ್ ಶೆಟ್ಟಿ ಇವರೆಲ್ಲರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸುವುದರೊಂದಿಗೆ ಪುಷ್ಪಗುಚ್ಛವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ರೋಟರಿ ಕ್ಲಬ್ ಸಿದ್ದಾಪುರ ಹೊಸಂಗಡಿ, ಹಾಲಡಿ ಲಯನ್ಸ್ ಕ್ಲಬ್, ಮೊಳಹಳ್ಳಿ ಶಿವಶಾಂತಿ ಕ್ಲಬ್, ಉಡುಪಿ ಟೀಮ್ ಹನೀಫ್ ಸರ್, ಶ್ರೀಕಾಂತ್ ನಾಯಕ್ ಸಿದ್ದಾಪುರ, ಡಾಕ್ಟರ್ ಸುಬ್ರಹ್ಮಣ್ಯ ರಾವ್ ಸಿದ್ದಾಪುರ, ಶೈಲೇಂದ್ರನಾಥ್ ಎಚ್ ಎಂ ಪ್ರೌಢಶಾಲೆ ಸಿದ್ದಾಪುರ, ಹಾಗೆ ಮಾಧ್ಯಮ ಮಿತ್ರರಾದ ಸ್ಮೈಲ್ ಟಿ ವಿಯಿಂದ ವತಿಯಿಂದ ಇವರು ಕೂಡ ವೇದಿಕೆ ಬಂದು ಪುಷ್ಪವಿಚ್ಛೇದನ, ಕೋಟೇಶ್ವರ ಲಯನ್ಸ್ ಕ್ಲಬ್, ಹಾಗೆ ಆಗಮಿಸಿದ ಇತರ ಕ್ಲಬ್ನ ಯಾರಾದರೂ ಬಂದರೆ ದಯವಿಟ್ಟು ವೇದಿಕೆ ಬಂದು ಪುಷ್ಪ ಸ್ವೀಕರಿಸಬೇಕಾಗಿ ಕ್ಲಬ್ನ ವತಿಯಿಂದ ವಿನಂತಿಸುತ್ತಿದ್ದೇವೆ ಸರ್. ಹಾಗೆ ಪತ್ರಿಕಾ ಮಿತ್ರರಾದ ಸತೀಶ್ ಆಚಾರ್ಯ ಇವರು ಕೂಡ ವೇದಿಕೆ ಬಂದು ಪುಷ್ಪ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮಹಾಲಸ ಜುವೆಲರ್ನ ಮಾಲೀಕರಾದ ಆತ್ಮೀಯ ಲಯನ್ಸ್ ಬಂಧುಗಳೇ, ಪದ ಪ್ರದಾನ ಸಮಾರಂಭದ ಈ ಒಂದು ಸಮಾರಂಭದಲ್ಲಿ ಆಸೀನರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತಹ ತಮ್ಮೆಲ್ಲರಿಗೆ ಧನ್ಯವಾದವನ್ನು ಸಮರ್ಪಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಇಂದಿನ ಪದ ಪ್ರದಾನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತಹ ಶ್ರೀ ಲಯನ್ ಪ್ರಕಾಶ್ ಬೆಟ್ಟಿನ್ MJF ಪದ ಪ್ರದಾನ ಅಧಿಕಾರಿಗಳು ಇವರಿಗೆ ಸಿದ್ದಾಪುರ ಜನಸಲೆ ಲಯನ್ಸ್ ಕ್ಲಬ್ನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಲಯನ್ ದಿನಕರ್ ಶೆಟ್ಟಿ ಪ್ರಾಂತೀಯ ಅಧ್ಯಕ್ಷರು, ಹಾಗೆ ಲಯನ್ ದೀನ್ಪಾಲ್ ಶೆಟ್ಟಿ ವಲಯ ಅಧ್ಯಕ್ಷರು, ಹಾಗೆ ಲಯನ್ ರತ್ನಾಕರ್ ಶೆಟ್ಟಿ PMJF ಜಿಲ್ಲಾ ಅಡ್ವೈಸರೀಸ್, ಹಾಗೆ ಲಯನ್ ಉದಯ್ ಕುಮಾರ್ ಶೆಟ್ಟಿ MJF, ಲಯನ್ ಅರುಣ್ ಕುಮಾರ್ ಹೆಗ್ಡೆ MJF ಎಲ್ಲ ಅತಿಥಿ ಗಣ್ಯರು ಈ ಒಂದು ಸಮಾರಂಭವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಸಿದ್ದಾಪುರ ಜನಸಾಲೆ ಕ್ಲಬ್ಬಿನ ಪರವಾಗಿ ಹಾಗೂ ನೆರೆದಂತಹ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಳೆದ ಸಾಲಿನ ಅಧ್ಯಕ್ಷರಾಗಿರುವಂತಹ ಶ್ರೀ ಲಯನ್ ಪ್ರವೀಣ್ ಕುಮಾರ್ ಶೆಟ್ಟಿ, ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಭರತ್ ರಾಜ್ ಶೆಟ್ಟಿ, ಹಾಗೆ ಕೋಶಾಧಿಕಾರಿಯಾಗಿರುವಂತಹ ಶ್ರೀ ಲಯನ್ ಉದಯ್ ಎಸ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇಂದಿನ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಶಂಕರ್ ನಾರಾಯಣ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ವರ್ಗದವರು ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಬ್ಯಾರಿಕೇಡನ್ನು ಹಸ್ತಾಂತರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಕೂಡ ಚಂದಗಾಣಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಎಲ್ಲ ಲಯನ್ಸ್ ಬಂಧುಗಳ ಪರವಾಗಿ ಹಾಗೂ ಕ್ಲಬ್ಬಿನ ಪರವಾಗಿ ಅನಂತ ಅನಂತ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಬಹುಮುಖ್ಯವಾದಂತಹ ಕಾರ್ಯಕ್ರಮ ಸ್ಕಾಲರ್ಶಿಪ್ಪನ್ನು ಹಸ್ತಾಂತರಿಸುವುದಕ್ಕೆ ನಮ್ಮೊಂದಿಗೆ ಸಹಕರಿಸಿದಂತಹ ರಾಮಿ
ಫೌಂಡೇಶನ್ನ ಟ್ರಸ್ಟಿ ಆಗಿರುವಂತಹ ಶ್ರೀ ಜಯಪ್ರಕಾಶ್ ಶೆಟ್ಟಿ ಕಟಗೇರಿಯವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಅನಂತ ಅನಂತ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ವಿವಿಧ ಕ್ಲಬ್ಬಿನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ಸ್ಮೈಲ್ ಟಿವಿಯ ನಿರೂಪಕರು ಹಾಗೂ ಉದಯವಾಣಿ ಪತ್ರಿಕೆಯ ವರದಿಗಾರರಾಗಿರುವಂತಹ ಶ್ರೀ ಸತೀಶ್ ಉಳ್ಳೂರು ಇವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಸಮಾರಂಭಕ್ಕೆ ಉತ್ತಮವಾದಂಥ ಧ್ವನಿವರ್ಧಕ ವ್ಯವಸ್ಥೆಯನ್ನು ನೆರವೇರಿಸಿದಂತಹ ಶ್ರೀ ಬ್ರಾಹ್ಮಿ ಸೌಂಡ್ಸ್ ಆ್ಯಂಡ್ ಸಿಸ್ಟಮ್ನ ಮಾಲೀಕರಾಗಿರುವಂತಹ ಶ್ರೀ ಅಜಿತ್ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಅಧ್ಯಕ್ಷರ ಪರವಾಗಿ, ಪದಾಧಿಕಾರಿಗಳ ಪರವಾಗಿ, ಸದಸ್ಯರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಸಭಾಂಗಣದಲ್ಲಿ ಪದಗ್ರಹಣ ಸಮಾರಂಭವು ಯಶಸ್ವಿಯಾಗಿ ನೆರವೇರಿಸುವಲ್ಲಿ ನಮ್ಮಲ್ಲಿ ಈ ಒಂದು ಸ್ಥಳಾವಕಾಶವನ್ನು ನೆರವೇರಿಸಿಕೊಟ್ಟಂತಹ ಆರ್ ಪಿ ಎಸ್ ಸಭಾಂಗಣದ ಮಾಲೀಕರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಖ್ಯವಾಗಿ ಪ್ರತಿ ತಿಂಗಳು ನಮ್ಮ ಲಯನ್ಸ್ ಸಂಸ್ಥೆಯ ಮೀಟಿಂಗ್ ನಡೆಸುವುದಕ್ಕೆ ಸ್ಥಳಾವಕಾಶವನ್ನು ಒದಗಿಸಿಕೊಡುತ್ತಿರುವಂತಹ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ಅಧ್ಯಾಪಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಅನಂತ ಅನಂತ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೊಮ್ಮೆ ಆತ್ಮೀಯ ಲಯನ್ಸ್ ಬಂಧುಗಳೇ, 19-20 ಸಾಲಿನ ಈ ಒಂದು ಪದಪ್ರದಾನ ಸಮಾರಂಭಕ್ಕೆ ಆಗಮಿಸಿರುವಂತಹ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲ ಲಯನ್ಸ್ ಬಂಧುಗಳಿಗೆ ಸಿದ್ದಾಪುರ ಜನ್ಸಾಲೆ ಲಯನ್ಸ್ ಕ್ಲಬ್ಬಿನ ಪರವಾಗಿ, ಅಧ್ಯಕ್ಷರ ಪರವಾಗಿ, ಪದಾಧಿಕಾರಿಗಳ ಪರವಾಗಿ ಹಾಗೂ ಸರ್ವ ಸದಸ್ಯರ ಪರವಾಗಿ ನಿಮಗಿದು ಅಭಿನಂದನೆಗಳು ಹಾಗೂ ಅನಂತ ಅನಂತ ಪ್ರೀತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇವೆ. ಲಾಂಗ್ ಲಿವ್ ಲಯನಿಸಂ.